यार लाइव ना। रत्नाकरधौतपदां हिमालयकिरीटिनीं ब्रह्मराजशिरःढाढ्यां वंदे भारतमाता। नमस्कार, एल्लरिगू स्वागत मत्तु सुस्वागत। 74ने स्वातंत्रोत्सवन्न विशिष्टवागि विभिन्नवागि मत्तु विचारपूरितवागि आचरिस्ता इरुवंत दिशा संस्थे दिशा भारत मै भारत नन्न भारत अंत ಯುವ ಅಭಿಯಾನವನ್ನ ಹಮ್ಮಿಕೊಂಡಿದೆ. ಈ ಯುವ ಅಭಿಯಾನದಲ್ಲಿ ಹಲವಾರು ಅಂಶಗಳಿದ್ದು ಅದರಲ್ಲಿ ಒಂದು ವಿಚಾರ ಸಂಕಿರಣಗಳು ಅಥವಾ ಸಂಜೆಯ ಉಪನ್ಯಾಸಗಳು. ಅದರಲ್ಲಿ ಇಂದು 7ನೇ ದಿನ. ಕಳೆದ 6 ದಿನಗಳಲ್ಲಿ ಹಲವಾರು ವಿಚಾರಗಳನ್ನು ನಾವು ಕಂಡಿದ್ದೀವಿ. ಮೊಟ್ಟಮೊದಲಾಗಿ 1857ರ ಸ್ವಾತಂತ್ರ್ಯ ಸಂಗ್ರಾಮ, ನಂತರ ಕ್ರಾಂತಿಕಾರಿಗಳ ಪಾತ್ರ, ಸಾಮಾಜಿಕ ಸುಧಾರಣೆಗಳು ಮತ್ತು ಆಂದೋಲನಗಳು, ಸಾವರ್ಕರ್ ಇವರ ಜೀವನ ಮತ್ತು ಪ್ರೇರಣೆ, ಮತ್ತು ರಾಷ್ಟ್ರೀಯತಾ ಭಾವದ ಜಾಗರಣೆ. ಇಷ್ಟೆಲ್ಲಾ ವಿಚಾರಗಳನ್ನ ಕಂಡಿರುವಂತಹ ನಾವೆಲ್ಲರೂ ಕೂಡ ಅನ್ಕೋತಾ ಇರಬಹುದು, ಇಷ್ಟೆಲ್ಲ ಆಯ್ತು, ಸ್ವತಂತ್ರ ಸಿಕ್ಕಾಯ್ತಲ್ವಾ, ಹಾಗಾದ್ರೆ ಇವತ್ ಇನ್ನೇನಿದೆ ಕಾರ್ಯಕ್ರಮ ಅಂತ. ಅದು ವಿಶೇಷಪೂರ್ಣವಾಗಿರುವಂತಹ ಕಾರ್ಯಕ್ರಮ ಇಂದು. ಯಾಕೆಂದ್ರೆ ಒಂದು ಹಕ್ಕಿ ಮುಕ್ತವಾಗಿ ಸ್ವತಂತ್ರವಾಗಿ ಗಗನಕ್ಕೆ ಏರಬೇಕು ಅಂತಂದ್ರೆ ಎರಡೂ ರೆಕ್ಕೆಗಳು ಅವಶ್ಯಕತೆ. ಹಾಗೆ ನಮ್ಮ ಸಮಾಜ ಅನ್ನುವ ಒಂದು ಹಕ್ಕಿ ಸ್ವತಂತ್ರವಾಗಿ ಮುಕ್ತವಾಗಿ ವಿಶ್ವಗುರುವಿನತ್ತ ಹಾರಬೇಕು ಅಂತಂದಾಗ ಅದಕ್ಕೆ ಪುರುಷರ ಒಂದು ಪಾತ್ರ ಎಷ್ಟಿತ್ತೋ ಅಷ್ಟೇ ಪಾತ್ರ ಮಹಿಳೆಯರದೂ ಕೂಡ ಇತ್ತು. ಆ ದೃಷ್ಟಿಯಿಂದ ಇಂದು ನಾವು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹಿಳೆಯರ ಭೂಮಿಕೆ, ಮಹಿಳೆಯರ ಪಾತ್ರ ಏನು ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಇಳಿದಿವಿ. ಇದನ್ನ ತಿಳಿಸ್ಕೊಡ್ಲಿಕ್ಕೆ ಕೂಡ ನಮ್ಮ ವಿಚಾರ ತಜ್ಞರು ಕೂಡ ಬಂದಿದ್ದಾರೆ. ಅದಕ್ಕೆ ಮುಂಚೆ ನಮ್ಮ ದಿಶಾದ ಪರಿಚಯ ಹಾಗೂ ನಮ್ಮ ಸಂಪನ್ಮೂಲ ವ್ಯಕ್ತಿಯ ಪರಿಚಯ ಮಾಡಿಕೊಡ್ಬೇಕು ಅಂತ ನಮ್ಮ ದಿಶಾದ ಸಂಸ್ಥೆಯ ಒಂದು ಪ್ರಕಲ್ಪವಾದ ವಿವೇಕ ವಿಕಾಸ ಅದರ ಪ್ರೋಗ್ರಾಮ್ ಡೈರೆಕ್ಟರ್ ನಿರ್ದೇಶಕರಾದಂತಹ ಶ್ರೀಮತಿ ಪರಿಮಳ ಮೂರ್ತಿ ಅವ್ರನ್ನ ವಿನಂತಿಸ್ಕೊಡ್ತೀನಿ. ಧನ್ಯವಾದ. ಧನ್ಯವಾದ ಪ್ರಮೋದ್. ಮತ್ತೊಮ್ಮೆ ಎಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ. A warm welcome to all the viewers viewing, watching and enjoying this live event. Disha Bharat samsteyu 2005 rinda sakriyavagi kelsa martta ide. Yava kshetradalli andre nammellara nechina shikshana kshetradalli. Shikshana kshetrada stakeholders anta navu yaranna kariteve aadhara stambhagalu nalakku. Ee nalakku kshetradalliyu ದಿಶಾ ಭಾರತ್ ಸಂಸ್ಥೆಯು ತನ್ನ ಕೆಲಸವನ್ನು ನಿರ್ವಹಿಸ್ತಾ ಇದೆ. ಯಾರ ಈ ನಾಲ್ಕು ಸ್ತಂಭಗಳು ಅಂದ್ರೆ ಶಿಕ್ಷಣ ಕ್ಷೇತ್ರದ ಅಡಿಪಾಯ ಹಾಗೂ ಸ್ತಂಭಗಳು ಆಗಿರುವಂತಹ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಮುಖ್ಯಸ್ಥರು, ಶಾಲಾ ಕಾಲೇಜುಗಳ ಮುಖ್ಯಸ್ಥರು, ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಪೋಷಕರು, ಇವರೆಲ್ಲರಿಗೂ ಮೌಲ್ಯಾಧಾರಿತ ಶಿಕ್ಷಣ, ಗಿವಿಂಗ್ ಅಂಡ್ ಕಂಡಕ್ಟಿಂಗ್ ವರ್ಕ್ಶಾಪ್ಸ್ ಆನ್ ವ್ಯಾಲ್ಯೂ ಎಜುಕೇಷನ್ ಇಸ್ ದಿ ಕೋರ್ ವರ್ಕ್ ಆಫ್ ದಿಶಾ ಭಾರತ್. ವ್ಯಾಲ್ಯೂ ಎಜುಕೇಶನ್ ಆಗಿದ್ರೆ ಯಾವುದ್ರಲ್ಲಿ ನಾವು ಕೊಡಬಹುದು ಅಂದ್ರೆ ಮೂರು ಮುಖ್ಯವಾದ ಮತ್ತೆ ಆಧಾರವನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೇವೆ. ದ ಥೀಮ್ ಆಫ್ ಅವರ್ ಆರ್ಗನೈಸೇಷನ್ ದಿಶಾ ಭಾರತ್ ಬೇಸ್ಡ್ ಆನ್ ವಿಚ್ ವಿ ಕಂಡಕ್ಟ್ ವ್ಯಾಲ್ಯೂ ಎಜುಕೇಶನ್ ಇಸ್ ನೋ ಯುವರ್ ಕಲ್ಚರ್, ನೋ ಯುವರ್ ಕಂಟ್ರಿ. ವ್ಯಕ್ತಿತ್ವ ವಿಕಸನ ಆಗೋದ್ರಲ್ಲಿ ಸಂದೇಹನೇ ಇಲ್ಲ ಅಂತ ಹೇಳಿ ನಂಬಿರುವಂತಹ ಸಂಸ್ಥೆ ನಮ್ಮದು. ಇಂದಿನ ಉಪನ್ಯಾಸದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಖ್ಯಾತ ವಾಗ್ಮಿ, ಉಪನ್ಯಾಸಕರು, ಲೇಖಕರು, ಚಿಂತಕರು, ವಿದ್ವಾಂಸರು ಆಗಿರುವಂತಹವರು ಡಾಕ್ಟರ್ ಆರ್ತಿ ವಿಬಿ. ಶಿ ಇಸ್ ಅ ಸ್ಕಾಲರ್ ಇನ್ ಸಾನ್ಸ್ಕ್ರಿಟ್ ಅಂಡ್ ಇಂಡಾಲಜಿ. ಇಂಡಾಲಜಿ ಅಂದ್ರೆ ಭಾರತದ ಇತಿಹಾಸ, ಸಂಸ್ಕೃತಿ, ಸಂಸ್ಕೃತ, ಪರಂಪರೆ, ಕಲೆ, ಸಾಹಿತ್ಯ, ಈ ಎಲ್ಲ ವಿಷಯಗಳಲ್ಲೂ ಆಳವಾದ ಅಧ್ಯಯನ ಉಳ್ಳವರು ನಮ್ಮ ಡಾಕ್ಟರ್ ಆರ್ತಿ ವಿಬಿ ಅವರು. ಇಷ್ಟೇ ಅಲ್ಲದೆ ಟಿವಿ ಹಾಗೂ ರೇಡಿಯೋಗಳಲ್ಲಿ ಅನೇಕ ಚಾನೆಲ್ಗಳಲ್ಲಿಯೂ ಅನೇಕ ಸರಣಿ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಇವರು ವಿಭೂ ಅಕಾಡೆಮಿ ಬೆಂಗಳೂರು ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರೂ ಆಗಿದ್ದಾರೆ. ಡಾಕ್ಟರ್ ಆರ್ತಿ ವಿಬಿ ಅವರು ದಯಾನಂದ ಸಾಗರ್ ಯೂನಿವರ್ಸಿಟಿ, ಜೈನ್ ಯೂನಿವರ್ಸಿಟಿ ಬೆಂಗಳೂರು ಮತ್ತು NMKRV ವಿದ್ಯಾವರ್ಧಕ ಸಂಸ್ಥೆ ಬೆಂಗಳೂರು, ಅಷ್ಟೇ ಅಲ್ಲದೆ ಅಕಾಡೆಮಿ ಆಫ್ ಕ್ರಿಯೇಟಿವ್ ಟೀಚಿಂಗ್ ಬೆಂಗಳೂರು
ಮುಂತಾದ ವಿಶ್ವವಿದ್ಯಾಲಯಗಳಲ್ಲಿ ವಿಶೇಷ ಉಪನ್ಯಾಸಕರಾಗಿದ್ದಾರೆ. ಶಿ ಹ್ಯಾಸ್ ಅ ಮಾಸ್ಟರ್ ಡಿಗ್ರಿ ಅಂಡ್ ಅ ಪಿ ಎಚ್ ಡಿ ಇನ್ ಸಂಸ್ಕೃತ. ಸಾಲ್ದು ಅಂತ ಶಿ ಹ್ಯಾಸ್ ಅನ್ ಅದರ್ ಮಾಸ್ಟರ್ಸ್ ಡಿಗ್ರಿ ಇನ್ ಕ್ಲಾಸಿಕಲ್ ಮ್ಯೂಸಿಕ್, ಶಾಸ್ತ್ರೀಯ ಸಂಗೀತದಲ್ಲೂ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುತ್ತಾರೆ. ತಮ್ಮ ಸಂಸ್ಥೆಯಾದ ವಿಭು ಅಕಾಡೆಮಿ ಮೂಲಕ ಸಂಸ್ಕೃತ ಹಾಗೂ ಸಂಸ್ಕೃತಿಯ ಬಗ್ಗೆ ಅನೇಕ ಆನ್ಲೈನ್ ಕೋರ್ಸಸ್ ಅನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೆ ದೇಶಾದ್ಯಂತ ಅಲ್ಲದೆ ಪ್ರಪಂಚದಾದ್ಯಂತ ಇವರ ಜ್ಞಾನ ಭಂಡಾರ ವಿಸ್ತರಿಸಿದೆ ಅಂತಾನೆ ಹೇಳಬಹುದು. ಇನ್ನೂ ಹೆಮ್ಮೆ ಆಗುವಂತಹ ವಿಚಾರ ಅಂದ್ರೆ ದಿಶಾ ಭಾರತದಲ್ಲಿ ಈ ಸಂಸ್ಥೆಯಲ್ಲಿ ಕಳೆದ 18 ವರ್ಷಗಳಿಂದ ಸಂಪನ್ಮೂಲ ವ್ಯಕ್ತಿಯಾಗಿ, ರಿಸೋರ್ಸ್ ಪರ್ಸನ್ ಆಗಿ ನಮ್ಮೊಂದಿಗೆ ಸಕ್ರಿಯವಾಗಿ ತೊಡಗಿಕೊಂಡಿದ್ದ ವಿಮೆನ್ ಪಾರ್ಟಿಸಿಪೇಷನ್ ಇನ್ ಫ್ರೀಡಮ್ ಮೂವ್ಮೆಂಟ್, ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳಾ ಭೂಮಿಕೆ. ಹೆಚ್ಚು ಸಮಯ ತಗೊಳ್ಳೋದಿಲ್ಲ, ಓವರ್ ಟು ಯು ಆರ್ತಿ ಮೇಡಮ್. ನಮಸ್ತೆ ಅನಂಡಾಲ್. ಚಿತಿರೂಪೇಣ ಯಾ ಕೃತ್ಸ್ನಮೇತದ್ವ್ಯಾಪ್ಯ ಸ್ಥಿತಾ ಜಗತ್, ನಮಸ್ತಸ್ಯೈ 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 ನಮೋ ನಮಃ. ಎಲ್ರಿಗೂ ನಮಸ್ಕಾರ. ದಿಶಾ ಭಾರತ್ನ ಎಲ್ಲ ವಾಲಂಟಿಯರ್ಸ್ಗೆ, ನಮ್ಮ ಭಾರತವನ್ನು, ಭಾರತೀಯ ಹೃದಯಗಳನ್ನು ಕಟ್ಟುತ್ತಾ ಇರುವಂತಹ ಒಂದು ಪ್ರಯತ್ನದಲ್ಲಿರುವಂತಹ ಎಲ್ಲ ದಿಶಾ ಭಾರತ್ನ ಬಹಳ ಉತ್ಸುಕರಾದಂತಹ ಮೆಂಬರ್ಸ್ಗೆ, ಸದಸ್ಯರಿಗೆ ನನ್ನ ಹಾರ್ದಿಕ ಅಭಿನಂದನೆಗಳನ್ನು ಹೇಳ್ತಾ, ನನಗೆ ನನ್ನ ಹೃದಯಕ್ಕೆ ತುಂಬ ಪ್ರಿಯವಾದ ವಿಷಯವನ್ನು ಮತ್ತು ಇವತ್ತು ನಾವೆಲ್ಲರೂ ಭಾರತೀಯರು ತಿಳ್ಕೊಳ್ಳೇಬೇಕಾದಂತಹ ಒಂದು ವಿಚಾರಗಳ ಬಗ್ಗೆ ಸ್ವಲ್ಪ ಮಾತನಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಕ್ಕಾಗಿ ಧನ್ಯವಾದಗಳು. ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಹಲವಾರು ಮಿತ್ಸ್ ಇವೆ. ದೇ ಆರ್ ಮೆನಿ ಮಿತ್ಸ್ ಅರೌಂಡ್ ದ ಫ್ರೀಡಮ್ ಮೂವ್ಮೆಂಟ್. ಫಸ್ಟ್ ಆಫ್ ಆಲ್, ಅನ್ಫಾರ್ಚುನೇಟ್ಲಿ ನಮಗೆ ಬಂದಿರೋ ಮಾಹಿತಿನೇ ಕಡಿಮೆ. 6.5 ಲಕ್ಷ 7 ಲಕ್ಷ ಅದೆಷ್ಟೋ ಕೌಂಟ್ಲೆಸ್ ಜನ ಪ್ರಾಣ ಕೊಟ್ಟಿದ್ದಾರೆ ಈ ದೇಶಕ್ಕಾಗಿ, ಸ್ವಾತಂತ್ರ್ಯಕ್ಕಾಗಿ. ಹಳ್ಳಿ ಹಳ್ಳಿಯಲ್ಲಿ, ಊರೂರಲ್ಲಿ, ರಾಜ ರಾಜ್ಯದಲ್ಲಿ, ಮೂಲೆ ಮೂಲೆಗಳಲ್ಲಿ, ಕಾಡು ಮೇಡುಗಳಲ್ಲಿ, ಯಾವ ಒಂದು ಸ್ತ್ರೀ ಪುರುಷ ಭೇದವಿಲ್ಲದೆ, ಅಬಾಲ ವೃದ್ಧರು ಮತ್ತು ಯಾವ ವರ್ಣ ಭೇದವಿಲ್ಲದೆ ಎಲ್ಲರೂ ಕೂಡ ನನ್ನ ದೇಶ, ನನ್ನ ಭಾರತ, ನನ್ನ ನಾಡು, ನನ್ನ ನುಡಿ ಅಂತ ಹೋರಾಡಿದ್ದಾರೆ. ಆದರೆ ಇವತ್ತು ನಮಗೆ ಎಲ್ಲದರ ಒಂದು ಇನ್ಫಾರ್ಮೇಶನ್ ಪೂರ್ಣವಾಗಿ ಬಂದಿಲ್ಲ. ವಾಮಪಂಥೀಯರ ಕೈಗೆ ಸಿಕ್ಕಾಕೊಂಡಂತಹ ನಮ್ಮ ಯಾವ ಎಜುಕೇಶನ್ ಇದೆ ಅಲ್ಲಿ ಅವ್ರಿಗೆ ಯಾರು ಬೇಕೋ ಅವ್ರನ್ನ ಗ್ಲೋರಿಫೈ ಮಾಡೋದು, ಇನ್ವೇಡರ್ಸ್ನ ಗ್ಲೋರಿಫೈ ಮಾಡೋದು, ನಿಜಕ್ಕೂ ಪ್ರಾಣ ಕೊಟ್ಟವರ ಹೆಸರುಗಳೇ ಇಲ್ದಿರೋದು, ಈ ಬಗ್ಗೆ ಒಂದು ದುರಂತ ನಡೆದಿದೆ. ಇಟ್ ಹ್ಯಾಸ್ ಬೀನ್ ಅನ್ಕ್ವೆಶ್ಚನ್ಡ್ ಬಟ್ ನಾಟ್ ಎನಿಮೋರ್. ಇನ್ನು ಮುಂದೆ ಸತ್ಯವನ್ನು ರಿವೀಲ್ ಮಾಡೋ ಸಮಯ ಬಂದಿದೆ. ಎಷ್ಟೋ ಜನ ಈ ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ. ಇವತ್ತು ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀನಿ, ನೀವು ನಿಮ್ಮ ನಿಮ್ಮ ಮನೇಲಿ ಕೂತ್ಕೊಂಡು ಸುಖವಾಗಿ ಆರಾಮವಾಗಿ ಕಾಫಿ ಕುಡ್ಕೊಂಡು ನಾವು ಮಾತಾಡ್ತೀವಿ, ವಿಚಾರ ಮಾಡ್ತೀವಿ ಅಂದರೆ ಈ ಸ್ವಾತಂತ್ರ್ಯಕ್ಕಾಗಿ, ನಮ್ಮ ನಿಮ್ಮ ಸ್ವಾತಂತ್ರ್ಯಕ್ಕಾಗಿ ಎಷ್ಟೋ ಜನ ಅವರ ರಕ್ತವನ್ನು ಸುರಿಸಿದ್ದಾರೆ, ಅವರ ಯೌವನವನ್ನೆಲ್ಲ ಅರ್ಪಿಸಿದ್ದಾರೆ. ದ ಯಂಗ್ ಯೂತ್ ಡೇಸಲ್ಲಿ ಅವರು ಇರೋ ಡ್ರೀಮ್ಸನ್ನೆಲ್ಲ ಬಲಿ ಕೊಟ್ಟಿದ್ದಾರೆ, ದೇಶಕ್ಕಾಗಿ ಹೋರಾಡಿದ್ದಾರೆ, ತಮ್ಮ ಸುಖವನ್ನು ಬಿಟ್ಟು ಬೀದಿಗೆ ಬಂದು ಹೋರಾಡಿದ್ದಾರೆ. ಆ ಬ್ರಿಟಿಷರ ದುರುಳರ ಎದೆಗೆ ಗುಂಡಿಗೆ ಎದೆ ಕೊಟ್ಟು ನಿಂತಿದ್ದಾರೆ. ಇಂತಹ ಎಷ್ಟೋ ಜನ ಆಗಿ ಹೋಗಿದ್ದಾರೆ. ಬರೀ ಪುರುಷರೇ ನಮ್ಮ ಮನಸ್ಸಿಗೆ ಬರ್ತಾರೆ ಇದನ್ನು ಕೇಳಿದ ತಕ್ಷಣ. ಭಗತ್ ಸಿಂಗ್ ಬರ್ತಾರೆ, ಸುಖದೇವ್ ಬರ್ತಾರೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬರ್ತಾರೆ, ಇನ್ನು ವೀರಾದಿ ವೀರರು ಬರ್ತಾರೆ. ಆದರೆ ತಕ್ಷಣ ಹೆಣ್ಮಕ್ಳು ಮನಸ್ಸಿಗೆ ಅಷ್ಟೊಂದು ಬರೋದಿಲ್ಲ. ಒಂದು ಝಾನ್ಸಿ ರಾಣಿ ಅಥವಾ ಒಂದು ಕಿತ್ತೂರು ರಾಣಿ ಬಿಟ್ಟರೆ ಮಿಕ್ಕವ್ರು ತಕ್ಷಣ ಮನಸ್ಸಿಗೆ ಬರೋದಿಲ್ಲ. ಇರಲಿಲ್ಲ ಅಂತಲ್ಲ, ಬಟ್ ಅವ್ರ ಬಗ್ಗೆ ನಮಗೆ ಸರಿಯಾಗಿ ಎಜುಕೇಷನ್ ಆಗಿಲ್ಲ, ಇನ್ಫಾರ್ಮೇಶನ್ ಬಂದಿಲ್ಲ ಅನ್ನೋದು ತುಂಬ ದುರಂತದ ವಿಷಯ. ಈ ಒಂದು ಚಿಕ್ಕ ಅವಧಿಯಲ್ಲಿ 1 ಅವರಲ್ಲಿ ಎಷ್ಟು ಹೇಳೋಕ್ಕಾಗುತ್ತೋ ಗೊತ್ತಿಲ್ಲ. ನಾನೂ ಒಂದಷ್ಟು ಸಿಕ್ಬೋದು, ಒಂದು 10, 20, 30 ಅಂತ ಅಂದ್ಕೊಂಡ್ರೆ ದ ಲಿಸ್ಟ್ ವೆಂಟ್ ಆನ್ ಅಂಡ್ ಆನ್ ಅಂಡ್ ಆನ್. ಎಷ್ಟು ಜನ ಇದ್ದಾರೆ ಅಂದರೆ ಬರೀ ಅವರ ಹೆಸರು, ಅವರ ಬೇಸಿಕ್ ಮಾಹಿತಿ ಕಲೆಕ್ಟ್ ಮಾಡೋಕ್ಕೆ ನನಗೆ ಸಮಯ ಸಾಲ್ತಾ ಇಲ್ಲ. ಹಾಗಾಗಿ ನಾನು ತುಂಬ ಸಂಗ್ರಹವಾಗಿ ಬರೀ ಅವ್ರ ಹೆಸರನ್ನು ಮತ್ತು ಅಚೀವ್ಮೆಂಟ್ಸನ್ನು ಇಷ್ಟಿಷ್ಟೇ ಹೇಳಿಕೊಂಡು ಹೋಗೋ ಥರ ಆಗುತ್ತೇನೋ ಅಂತ ಭಯ ಆಗ್ತಿದೆ. ಅಷ್ಟು ವಿಸ್ತಾರ ಇದೆ, ನನಗೆ ತುಂಬ ಹೆಮ್ಮೆ ಆಗುತ್ತೆ. ನಾನು ಸ್ತ್ರೀ ಆಗಿ, ಅದರಲ್ಲೂ ಭಾರತೀಯ ಸ್ತ್ರೀ ಆಗಿ ಬಹಳ ಸ್ವಾಭಿಮಾನದಿಂದ ತಲೆ ಎತ್ಕೊಂಡೇ ಇದ್ದೆ. ಈಗ ತಲೆ ಇನ್ನಷ್ಟು ಮೇಲೆ ಎತ್ತಬೇಕು ಅನ್ನಿಸ್ತಾ ಇದೆ. ಅಷ್ಟು ಒಳ್ಳೊಳ್ಳೆ ಮಹಾ ಸ್ತ್ರೀಯರೆಲ್ಲ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡಿದ್ದಾರೆ, ತುಂಬ ತಮ್ಮ ತಾವು ತೊಡಗಿಸ್ಕೊಂಡಿದ್ದಾರೆ, ನಮಗೆಲ್ಲ ಇವತ್ತು ಸ್ವಾತಂತ್ರ್ಯವನ್ನು ದಕ್ಕಿಸಿಕೊಟ್ಟಿದ್ದಾರೆ. ನಾನು ಬರೀ 1857 ಇಂದ 1947 ವರೆಗೂ ಸಮಯವನ್ನೇ ನಾನು ಸ್ವಾತಂತ್ರ್ಯದ ಹೋರಾಟ ಅಂತ ಖಂಡಿತವಾಗಿ ನಂಬೋದಿಲ್ಲ, ನೀವು ನಂಬೋದಿಲ್ಲ. ಇದು ಹೆಚ್ಚು ಅರ್ವಾಚೀನವಾದ ಒಂದು ಹೋರಾಟ. ಇದಕ್ಕಿಂತ ಹಿಂದಿನಿಂದಲೂ, ಅಂದರೆ ಯಾವ
ದಿನದಿಂದ ಈ ವಿದೇಶಿಯರು ವಿಧರ್ಮೀಯರು ನಮ್ಮ ದೇಶವನ್ನು ಲೂಟಿ ಮಾಡಬೇಕು, ಮತಾಂತರ ಮಾಡಬೇಕು, ನಮ್ಮನ್ನು ಡಾಮಿನೇಟ್ ಮಾಡಬೇಕು ಅಂತ ಬಂದರು. ಆಗಾಗ ಆಗಾಗ ಅಲ್ಲಲ್ಲಿ ಅಲ್ಲಲ್ಲಿ ಅವರನ್ನು ಸದೆ ಬಡಿಯುವಂಥ ಹೋರಾಟಗಾರರು ಹೋರಾಟಗಾರ್ತಿಯರು ಉದಿಸಿ ಬಂದಿದ್ದಾರೆ. ಆ ಅರ್ಥದಲ್ಲಿ ನಾವು ಪೋರ್ಚುಗೀಸರ ಕಾಲದಿಂದ ನೋಡ್ಬೋದು. ಪೋರ್ಚುಗೀಸರು ಫ್ರೆಂಚರು ಡಚ್ಚರು ಬ್ರಿಟಿಷರ್ಸು ಇವರೆಲ್ಲ ಬಂದಿದ್ದು ವ್ಯಾಪಾರಿಗಳಾಗಿ, ಅಥವಾ ಬಹಮನೀಸ್ ಇರ್ಬೋದು, ಆ ಕಡೆ ಮುಘಲ್ಸ್ ಇರ್ಬೋದು, ಅವರೆಲ್ಲ ಕೂಡ ಬಂದಿದ್ದು ವ್ಯಾಪಾರಕ್ಕಾಗಿ. ಭಾರತದ ಸಂಪತ್ತನ್ನು ನೋಡಿ ಆ ಕಳ್ಳು ಬುದ್ಧಿಯವರು ಬಂದು ನಮ್ಮನ್ನು ಹಿಡ್ಕೊಳ್ಳೋಕೆ ಟ್ರೈ ಮಾಡಿದ್ರು. ಸೊ ಶಾಶ್ವತವಾಗಿ ನಮ್ಮನ್ನು ಒಂದು ದಾಸ್ಯದಲ್ಲಿ ಇರಿಸೋಕ್ಕಾಗಿ ಅವರು ಮತಾಂತರಗಳನ್ನು ಮಾಡಿದ್ರು, ನಮ್ಮ ದೇವಸ್ಥಾನಗಳನ್ನು, ಸಂಸ್ಕೃತಿಯನ್ನು, ವಿದ್ಯಾ ಪದ್ಧತಿಗಳನ್ನು ನಾಶ ಮಾಡಿದ್ರು, ಏನೇನೆಲ್ಲ ಮಾಡಿದ್ರು. ಆದರೂ ಕೂಡ ಇವತ್ತು ಭವ್ಯ ಭಾರತ ತನ್ನ ಅಸ್ಮಿತೆಯನ್ನು ಕಳ್ಕೊಂಡೇ ಇಲ್ಲ. ಒಂದಷ್ಟು ಭೂಭಾಗ ಕಳ್ಕೊಂಡಿರ್ಬೋದು, ಆದರೆ ಭಾರತೀಯತೆಯನ್ನು ನಾವು ಕಳ್ಕೊಂಡಿಲ್ಲ. ಅದಕ್ಕೆ ಕಾರಣ ಏನು ಅಂದರೆ, ಅದ್ಭುತವಾಗಿ ಹೋರಾಡಿದಂಥ ಧೀರ ವ್ಯಕ್ತಿಗಳು, ಅವರಲ್ಲಿ ಸ್ತ್ರೀಯರು ತುಂಬ ಜನ ಇದ್ದಾರೆ. ಕೆಲವರ ಬಗ್ಗೆ ನಾನು ಹೇಳ್ತೀನಿ. ನಾವು ಕನ್ನಡದವರಾದ್ರಿಂದ ಫಸ್ಟು ಕರ್ನಾಟಕದವರ ಹೆಸರುಗಳನ್ನು ಜಾಸ್ತಿ ಹೇಳ್ತೀನಿ, ಆಮೇಲೆ ಭಾರತದ ವಿವಿಧ ಭಾಗಗಳ ಕೆಲವರ ವಿಚಾರವನ್ನು ನೋಡೋಣ. ಖಂಡಿತವಾಗಿ ನನಗೆ 5% ಮುಗಿಸೋಕ್ಕಾಗಲ್ಲ ಅಂತ ಗೊತ್ತಿದೆ. ಆದರೂ ಕೂಡ ಒಂದು ಕಾಳು ಅಕ್ಕಿ ತೆಗೆದು ತಿಂದು ನೋಡಿದ್ರೆ ಅದು ಬೆಂದಿದೆಯೋ ಇಲ್ವೋ ಗೊತ್ತಾಗತ್ತಲ್ಲ, ಹಾಗೆ ನಾವು ನೋಡೋಣ. ತುಂಬ ಹಳೆಯಲ್ಲಿ ಹಳೆಬ್ರು ಅಂತಂದರೆ ನಮಗೆ ಚೆನ್ನ ಭೈರಾದೇವಿ, ನಮ್ಮ ಗೇರುಸೊಪ್ಪ ವಂಶದ ರಾಜವಂಶದ ರಾಣಿ ಚೆನ್ನ ಭೈರಾದೇವಿ, ಅವಳ ಬಗ್ಗೆ ತುಂಬ ಕಡಿಮೆ ನಮಗೆ ಗೊತ್ತಿರೋದು ದುಃಖದ ವಿಷಯ. ಯಾಕೆ ಅಂದರೆ 56 ವರ್ಷಗಳ ಕಾಲ ನಿರಂತರವಾಗಿ ತಾನು ರಾಣಿಯಾಗಿ ಆಳದಂತಹ ಆಕೆ, ಈ ಅಳಿಯ ಸಂತಾನ ಅಂತ ಒಂದು ಪದ್ಧತಿ ಇದೆ. ಈ ಲೆಫ್ಟಿಸ್ಟ್ಗಳು ಅವರು ಇವರು ಈ ಸಿನಿಮಾಗಳಲ್ಲಿ ನಾಟಕಗಳಲ್ಲಿ ಕಾದಂಬರಿಗಳಲ್ಲಿ ಸ್ತ್ರೀಯರ ಕಣ್ಣೀರನ್ನೇ ತೋರಿಸೋದು, ವೈಧವ್ಯವನ್ನೇ ತೋರಿಸೋದು, ಡೌರಿ ಸಿಸ್ಟಮೇ ತೋರಿಸೋದು, ಅವಳ ಅಬಲೆ, ಅವಳ ದುರ್ಬಲೆ, ಅವಳು ಏನಕ್ಕೂ ಬರೋದಿಲ್ಲ, ಅವಳು ಬರೀ ಫೇರ್ ಅಂಡ್ ಲವ್ಲಿ ಹಾಕೊಂಡು ಓಡಾಡಕ್ಕೆ ಸರಿ, ಏನಾದ್ರು ಒಬ್ಬ ರೌಡಿ ಬಂದರೆ ಆವಾಗ ಮ್ಯಾಚೋ ಮ್ಯಾನ್ ಹೀರೋನೇ ಬರಬೇಕು ಡಿಶುಮ್ ಡಿಶುಮ್ ಮಾಡೋಕ್ಕೆ ಅಂತ ತೋರಿಸಿ 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 ಸ್ತ್ರೀಯರಲ್ಲಿ ಬರೀ ಅಡುಗೆ ಮನೇಲಿ ಇದ್ದಂಥವ್ರು ಅನ್ನೋ ಭ್ರಾಂತಿನಲ್ಲಿದ್ದೀವಿ. ಆದರೆ ನಮ್ಮಲ್ಲಿ ಅಳಿಯ ಸಂತಾನ ಅಂತ ಒಂದು ಪದ್ಧತಿ ಇತ್ತು. ಇವತ್ತಿಗೂ ಸುಮಾರು ವಂಶಗಳಲ್ಲಿ ನೋಡ್ತೀವಿ, ಕರಾವಳಿಯಲ್ಲಿ ವಿಶೇಷವಾಗಿ ಜಾಸ್ತಿ ಇತ್ತು. ಆ ಅಳಿಯ ಸಂತಾನ ಪದ್ಧತಿಯಲ್ಲಿ ತಾಯಿಯಿಂದ ಮಗಳಿಗೆ ಅಧಿಕಾರ ಬರುತ್ತೆ, ರಾಣಿ ಆ ಮಗಳು ರಾಣಿ ಆಗ್ತಾಳೆ, ಅವಳ ಮಗಳು ರಾಣಿ ಆಗ್ತಾಳೆ, ಹೀಗೆ ಅಧಿಕಾರ, ಮೇಟ್ರಿಯಾರ್ಕಲ್ ಸಿಸ್ಟಮ್ ಅಂತ. ಹಾಗೆ ಭೈರಾದೇವಿ ರಾಣಿಯ ಮಗಳು ಚೆನ್ನ ಭೈರಾದೇವಿ ಸುಮಾರು 1552 ಮತ್ತು 1606 ಮಧ್ಯದ ಅವಧಿಯಲ್ಲಿ ಇದ್ದಂಥವಳು, ಹೆಚ್ಚು ಕಡಿಮೆ ಇರ್ಬೋದು ನಂಬರ್ಸು ಡೇಟ್ಸು. ಈ ಚೆನ್ನ ಭೈರಾದೇವಿಯ ವಿಶೇಷ ಏನಪ್ಪ ಅಂದರೆ, ಈಕೆಯ ಕಾಲದಲ್ಲಿ ಗೇರುಸೊಪ್ಪ ರಾಜವಂಶ ಮತ್ತು ಸಂಗೀತಪುರ ಇವುಗಳ ಈ ಎರಡು ಸಂಸ್ಥಾನಗಳನ್ನು ಅವರು ಒಂದೇ ರಾಜವಂಶ ಆಳ್ತಾ ಇತ್ತು. ಎಷ್ಟು ಭವ್ಯವಾಗಿ ಸಮೃದ್ಧವಾಗಿ ಆಳ್ತಾ ಇದ್ಲು ಅಂದರೆ, ಈಕೆಗೆ ಪೆಪ್ಪರ್ ಕ್ವೀನ್ ಅಂತ ಹೆಸರು. ಮೆಣಸಿನ ವ್ಯಾಪಾರ ವಿಶ್ವವಿಖ್ಯಾತವಾಗಿತ್ತು, ಅಂತಾರಾಷ್ಟ್ರೀಯ ಸ್ತರದಲ್ಲಿ ಇಡೀ ಜಗತ್ತಿನಲ್ಲೇ ಅತ್ಯುನ್ನತವಾದಂತಹ ಒಂದು ಹೆಚ್ಚಿನ ಶೇರ್ ಇದ್ದಂಥದ್ದು ಈ ಚೆನ್ನಭೈರಾದೇವಿ ರಾಣಿಯ ಒಂದು ಇವರ ಒಂದು ಪಾಲಿಗೆ. ಹಾಗಾಗಿ ಈಕೆಯನ್ನ ಪೆಪ್ಪರ್ ಕ್ವೀನ್ ಅಂತಲೇ ಕರೆಯೋರು. ಇಷ್ಟು ಸಮೃದ್ಧವಾದ ಈ ಪೆಪ್ಪರ್ ಬಿಸ್ನೆಸ್ಗೆ ಬಿಸ್ನೆಸ್ ಮೆನ್ ಆಗಿ ಕ್ಲೈಂಟ್ಸ್ ಆಗಿ ಬಂದಂತಹ ಪೋರ್ಚುಗೀಸರು ಕುತಂತ್ರ ಮಾಡ್ತಾರೆ. ಈ ರಾಣಿಯನ್ನು ಹೆಂಗಾರು ಸದೆ ಬಡಿದ್ರೆ ಈ ಸಂಪೂರ್ಣ ಪೆಪ್ಪರ್ ಬಿಸ್ನೆಸ್ ನಮ್ಮ ವಶಕ್ಕೆ ಬರುತ್ತೆ ಅಂತ ನಾನಾ ಪ್ರಯತ್ನಗಳನ್ನು ಮಾಡ್ತಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ, ಯುರೋಪ್ನಲ್ಲಿ ನೇಲ್ ಪಾಲಿಶ್ ಹಚ್ಕೊಂಡು ಕೋಚ್ ಮೇಲೆ ಮಲಗಿರೋ ರಾಣಿಯರ ಥರ ನಮ್ಮ ಭಾರತದ ರಾಣಿಯರು ಅಂತ ಅನ್ಕೊಂಡ್ಬಿಟ್ರು ಏನೋ ಗೊತ್ತಿಲ್ಲ. ಚೆನ್ನ ಭೈರಾದೇವಿ ಹೆಸರಿಗೆ ತಕ್ಕ ಹಾಗೆ ಭೈರವಿ ಆಗಿದ್ಲು ಅಂತ ಗೊತ್ತಿರಲಿಲ್ಲ. ಈಕೆ ಎಷ್ಟು ಯುದ್ಧ ಪ್ರವೀಣೆ, ಎಷ್ಟು ರಾಜನೀತಿಜ್ಞೆ ಅಂತಂದರೆ, ಅವರ ಎಲ್ಲ ಕುತಂತ್ರಗಳನ್ನು ಸದೆ ಬಡಿತಾರೆ ನಿರಂತರವಾಗಿ. ಅವರು ನೋಡಿ, ಇವರು ಯಾರೂ ಕೂಡ ನೇರವಾಗಿ ಬಂದು ನಮ್ಮನ್ನು ಯುದ್ಧದಲ್ಲಿ ಸೋಲಿಸ್ತವರಲ್ಲ, ಮೋಸದಲ್ಲೇ ಸೋಲಿಸ್ತವರು. ಇವತ್ತಿಗೂ ಅಷ್ಟೇ, ಇವತ್ತಿಗೂ ಪಾಕಿಸ್ತಾನ ಚೈನಾ ಮಾಡ್ತಿರೋದು ಪ್ರಾಕ್ಸಿ ವಾರೆ. ಎದುರಿಗೆ ಬಂದರೆ ಅವರು ನಿಲ್ಲಕ್ಕಾಗೋದಿಲ್ಲ ಅಂತ ಅವ್ರಿಗೂ ಗೊತ್ತು. ಈ ಪೋರ್ಚುಗೀಸರು ಎದುರಿಗೂ ಬರ್ತಾರೆ, ಹಿಂದಿನಲ್ಲೂ ಬರ್ತಾರೆ, ಎಷ್ಟು ಥರದ ಒಂದು ಕುತಂತ್ರಗಳನ್ನು ಬಳಸ್ತಾರೆ. ಆದರೂ ಕೂಡ ಚೆನ್ನ ಭೈರಾದೇವಿ ಹೆದರೋದಿಲ್ಲ. ತನ್ನ ಸಂಪತ್ತನ್ನು, ತನ್ನ ಅಧಿಕಾರವನ್ನು, ತನ್ನ ಸೈನ್ಯವನ್ನು, ತನ್ನ ಯುಕ್ತಿಯನ್ನು ಎಲ್ಲವನ್ನು ಬಳಸ್ಕೊಂಡು ಈ ಪೋರ್ಚುಗೀಸರನ್ನು ಶಾಶ್ವತವಾಗಿ ಅದುಮಿ ಕೂಡಿಸಿರ್ತಾಳೆ. ತಾನು ಬದುಕಿರುವ ತನಕ, ತಾನು ಆ ರಾಜ್ಯವಾಳುವಷ್ಟು ಕಾಲ ಅವರು ಬಾಲ ಎತ್ತಕ್ಕೂ ಆಗದೇ ಇರೋ ಹಾಗೆ ಅವಳು ಅವರನ್ನು ಸದೆ ಬಡಿತಾಳೆ. ಬಹುಶಃ ಇದು ನಮಗೆ ಕರ್ನಾಟಕದಲ್ಲಿ ಸಿಕ್ಕುವ ಅತ್ಯಂತ ಹಳೆಯ, ಅಥವಾ ಇವಳಿಗಿಂತ ಮುಂಚೆಯವರು ಇರ್ಬೋದು, ನನಗೆ ತಕ್ಷಣ ಮಾಹಿತಿ ಸಿಕ್ಕಿಲ್ಲ. ಹೀಗೆ ಆ ಕಾಲದಲ್ಲೇ ಪೋರ್ಚುಗೀಸರನ್ನ ತಡೆಗಟ್ಟಿದಂತಹ ನಮ್ಮ ಸ್ವಾಭಿಮಾನವನ್ನು, ನಮ್ಮ ನಾಡನ್ನು, ನುಡಿಯನ್ನು, ನಮ್ಮ ಒಂದು ಸಂಪತ್ತನ್ನು ಉಳಿಸ್ಕೊಂಡಂತಹ ಅದ್ಭುತ ರಾಣಿ, ಯಾವ ರಾಜಂದರು ಇಷ್ಟು ದೀರ್ಘಕಾಲ ಆಳಿದ್ರೋ ಇಲ್ವೋ ಗೊತ್ತಿಲ್ಲ, 56 ವರ್ಷಗಳ ಕಾಲ ಸತತವಾಗಿ ಸಿಂಹಾಸನಾರೂಢಳಾಗಿ ತನ್ನ 85ನೇ ವಯಸ್ಸಿನವರೆಗೂ ಬದುಕಿದ್ದಂಥ ರಾಣಿ, ತನ್ನ ಕೊನೆಯ ಕಾಲದಲ್ಲಿ ಮಾತ್ರ ಒಂದು ಆಂತರಿಕ ಕಲಹದಿಂದಾಗಿ
ಈ ಕೆಳದಿ ರಾಜವಂಶದೊಂದಿಗೆ ಕಲಹದಿಂದಾಗಿ ಯುದ್ಧದಲ್ಲಿ ಸೋಲಬೇಕಾಗತ್ತೆ, ಅಧಿಕಾರ ತಪ್ಪತ್ತೆ. ಅಲ್ಲಿಯವರೆಗೂ ಅಂದ್ರೆ ಒಟ್ಟಿನಲ್ಲಿ ಪರಕೀಯರಿಗೆ ವಿದೇಶಿಯರಿಗೆ ಯಾವತ್ತೂ ಸೋತವಳಲ್ಲ, ಯಾವತ್ತೂ ತನ್ನ ರಾಜ್ಯವನ್ನು ಬಿಟ್ಟುಕೊಟ್ಟಂಥವಳಲ್ಲ. ಅಂತಹ ಚೆನ್ನ ಭೈರಾದೇವಿಯನ್ನ ನಾವು ಹೆಸರು ಮರ್ತು ಹೋಗ್ಬಿಟ್ಟಿದ್ದೀವಿ, ಸ್ಮರಿಸುವಂತಹ ಕಾಲ ಇದು ಅಂತ ತುಂಬ ಸಂತೋಷವಾಗತ್ತೆ. ಬಹುಶಃ ಝಾನ್ಸಿ ರಾಣಿಗಿಂತ ತುಂಬ ಹಿಂದೆನೇ ಇದ್ದಂಥ ವ್ಯಕ್ತಿ. ಇನ್ನು ರಾಣಿ ಅಬ್ಬಕ್ಕ, ಅದೇ ಕರಾವಳಿಯ ಈ ಕಡೆ ನಾವು ಬಂದರೆ ಮಂಗಳೂರು ಮತ್ತು ಉಲ್ಲಾಳ ಅಂತನೋ ಎರಡು ಆಸ್ಥಾನಗಳನ್ನು ಈ ರಾಣಿ ಅಬ್ಬಕ್ಕನ ವಂಶದವರು ಆಳ್ತಾ ಇದ್ರು. ರಾಣಿ ಅಬ್ಬಕ್ಕ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿನ ಕಳ್ಕೊಂಡಿದ್ಲು. ಅವರ ಮಾವನೇ ಸಾಕಿದ್ದು, ಮಾವನ ಮಗನನ್ನೇ ಆಕೆ ಭಂಗರಾಜು ಅಂತ, ಲಕ್ಷ್ಮರಸ ಭಂಗರಾಜು ಅಂತನವನ್ನು ಮದುವೆ ಆಗ್ತಾಳೆ. ಈಕೆಯ ಒಂದು ಒಂದು ರಾಣಿಗೆ ತಕ್ಕಂತಹ ಒಂದು ಕ್ವೀನ್ಲಿ ಕ್ವಾಲಿಟೀಸ್ ಏನಿತ್ತು, ಈಕೆಯ ಧೈರ್ಯ ಸ್ಥೈರ್ಯ ಮತ್ತು ಯುದ್ಧ ಪ್ರಾವೀಣ್ಯ ರಾಜನೀತಿಜ್ಞತೆ ಇದನ್ನೆಲ್ಲ ಗಮನಿಸಿದಂತಹ ಅವಳ ಮಾವ ಯಾರು ಸಾಕಿದ್ನೋ ಆಕೆಯನ್ನು ಒಂದು ರಾಜಯೋಗ್ಯವಾದಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಆಕೆ ಚಿಕ್ಕ ವಯಸ್ಸಿನಲ್ಲೇ ಕುಸ್ತಿಯನ್ನು ಕಲಿತಾಳೆ, ಯುದ್ಧ ವಿದ್ಯೆಗಳನ್ನು ಕಲಿತಾಳೆ, ರಥ ಓಡಿಸೋದು, ಕುದುರೆ ಓಡಿಸೋದು ಇತ್ಯಾದಿ. ತನ್ನ ವಯಸ್ಸಿನ ಗಂಡು ಮಕ್ಕಳನ್ನೆಲ್ಲ ಸೋಲಿಸ್ಬಿಡ್ತಾ ಇದ್ದಂತೆ ಕುಸ್ತಿನಲ್ಲಿ ಮತ್ತು ಯುದ್ಧ ವಿದ್ಯೆಗಳಲ್ಲಿ. ಹಾಗೆ ತುಂಬ ಪ್ರವೀಣಳಾಗಿ ಬೆಳೆದಂಥ ಆಕೆ ರಾಣಿ ಅಬ್ಬಕ್ಕ ಮುಂದೆ ರಾಜನೀತಿಯನ್ನು ತುಂಬ ಚೆನ್ನಾಗಿ ಕಲಿತಾಳೆ. ಲಕ್ಷ್ಮರಸ ಭಂಗರಾಜನನ್ನು ಮದುವೆ ಆದ ಮೇಲಂತೂ ಈಕೆ ಇಷ್ಟು ಟ್ಯಾಲೆಂಟೆಡ್ ಆಗಿದ್ದಾಳೆ, ಇಷ್ಟು ಒಂದು ಕೆಪಾಸಿಟಿ ಇರುವಂಥ ಈಕೆಯನ್ನು ಹೇಗೆ ಅಂತಃಪುರದಲ್ಲಿ ಸುಮ್ಮನೆ ಇಡೋದು ಅಂತ ಹೇಳಿ ತಕ್ಷಣವೇ ಅವಳ ಗಂಡ ಮತ್ತು ಮಾವ ಡಿಸೈಡ್ ಮಾಡಿ, ನಮ್ಗೆ ಹೇಗಿದ್ರು ಎರಡು ರಾಜ್ಯಗಳಿವೆಯಲ್ಲ, ಎರಡು ಭಾಗಗಳಿವೆಯಲ್ಲ, ಉಲ್ಲಾಳ ಮತ್ತು ಮಂಗಳೂರು ಅಂತ, ಮಂಗಳೂರು ಭಾಗವನ್ನು ಲಕ್ಷ್ಮರಸ ಭಂಗರಾಜು ನೋಡ್ಕೊಳ್ಳಿ, ಉಲ್ಲಾಳ ಭಾಗವನ್ನು ಈಕೆ ನಮ್ಮ ರಾಣಿ ಅಬ್ಬಕ್ಕ ಚೌಟ ನೋಡ್ಕೊಳ್ಳಿ ಅಂತ ಚೌಟ ವಂಶ ಅದು ಡಿಸೈಡ್ ಆಗುತ್ತೆ. ಹಾಗೆ ಆಕೆಗೆ ಸಾವಿರದ ಐನೂರ ಯಾವುದೋ ಒಂದು ಇಸ್ವಿನಲ್ಲಿ ಆಕೆಗೆ ಪಟ್ಟಾಭಿಷೇಕವಾಗುತ್ತೆ ನಮ್ಮ ಅಬ್ಬಕ್ಕ ಚೌಟಾಗೆ. ಅದೆಲ್ಲ ದಾಖಲೆ ಆಗಿದೆ. 1544 ಅಬ್ಬಕ್ಕ ಚೌಟಾಗೆ ಪಟ್ಟಾಭಿಷೇಕವಾಗುತ್ತೆ. ಇದು ನಮ್ಮ ದೇಶದ ಇತಿಹಾಸ. ಹೆಣ್ಣು ಮಕ್ಕಳನ್ನು ತನ್ನ ಗಂಡನೇ ತನ್ನ ಮಾವನೇ, ಇವಾಗ ನಾವು ಬರೀ ಡೌರಿ ಕಥೆಗಳನ್ನು ನಮ್ಮ ಸೊಸೆಯರನ್ನ ಸುಟ್ಟಿದ್ದು ಹೊಡೆದಿದ್ದು ಬಡದಿದ್ದು ಅಂತ ಕೇಳ್ತೀವಿ, ಆದರೆ ಅದೇ ಮಾವ ಅದೇ ಗಂಡ ಹೇಗೆ ನಮ್ಮ ಹೆಣ್ಣು ಮಕ್ಕಳನ್ನು 2-3-4 ಶತಮಾನಗಳ ಹಿಂದೆ ಕುಡಿಸಿ ಪಟ್ಟಾಭಿಷೇಕಗೈದ್ರು ಅಂತ ಗೊತ್ತಾಗುತ್ತೆ. ಈಕೆಗೆ ಇಬ್ಬರು ಮಕ್ಕಳಿದ್ರು, ಗಂಡ ಸಂಸಾರ ಎಲ್ಲ ಇದ್ರು ಕೂಡ ಪ್ರಜೆಗಳ ಹಿತಕ್ಕಾಗಿ ಆಕೆ ಅಲ್ಲಿ ಮತ್ತು ಇವರು ಇಲ್ಲಿ ಆಳ್ತಾರೆ, ಮಧ್ಯೆ ಮಧ್ಯೆ ಮೀಟ್ ಆಗ್ತಿರ್ತಾರೆ. ಹೀಗೆ ಎರಡು ರಾಜ್ಯಗಳನ್ನು ಒಟ್ಟೊಟ್ಟಿಗೆ, ಎರಡು ಸಂಸ್ಥಾನಗಳನ್ನು ಒಟ್ಟೊಟ್ಟಿಗೆ ನಿಭಾಯಿಸಿದಂಥ ಅದ್ಭುತ ಹೆಗ್ಗಳಿಕೆ ನಮ್ಮ ಅಬ್ಬಕ್ಕ ಚೌಟ ಹಾಗೂ ಆಕೆಯ ಗಂಡನಿಗೆ. ಈಕೆಯ ಕಾಲದಲ್ಲೂ ಕೂಡ ಪೋರ್ಚುಗೀಸರು ತುಂಬ ಬಾಲ ಎತ್ತಿದ್ರು. ಅಬ್ಬಕ್ಕ ಚೌಟ ತಾನು ಅಧಿಕಾರಕ್ಕೆ ಬಂದ ತಕ್ಷಣ ಎಲ್ಲವನ್ನ ಸ್ಟಡಿ ಮಾಡುವಾಗ ಗೊತ್ತಾಗುತ್ತೆ ಒಂದು ಕೆಟ್ಟ ಪದ್ಧತಿ ಇದೆ. ಏನದು ಅಂತಂದ್ರೆ, ಅನಗತ್ಯವಾಗಿ ನಮ್ಮ ಇಲ್ಲಿನ ಮಾಂಡಲಿಕರು, ಇವರೆಲ್ಲ ವಿಜಯನಗರ ಸಾಮ್ರಾಜ್ಯದ ಮಾಂಡಲಿಕರಾಗಿದ್ರು. ಸೊ ಇವರೆಲ್ಲ ಚಿಕ್ಕ 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 ಸಂಸ್ಥಾನಗಳು, ಪಾಳೆಗಾರರ ತರ ಇವರೆಲ್ಲರೂ ಕೂಡ ಪೋರ್ಚುಗೀಸರಿಗೆ ಆಗಾಗಿ ಒಂದು ಕಪ್ಪ ಕಾಣಿಕೆ ಸಲ್ಲಿಸ್ತಾ ಇದ್ರು. ಯಾತಕ್ಕೆ ಅಂತಂದ್ರೆ, ನಮ್ ತಂಟೆಗೆ ಬರದೇ ಇರ್ಲಿ ಅಂತ. ಆ ಪೋರ್ಚುಗೀಸರು ದುರುಳರು, ಕಳ್ಳರು, ಬ್ರಿಟಿಷರ್ಸ್ಗಿಂತ ವರ್ಸ್ಟು ಅಂತಲೇ ಹೇಳ್ಬೋದು. ಅವರು ಏನು ಮಾತೆತ್ತರೆ ನುಗ್ಗೋದು, ಇವರ ಒಂದು ಬೆಸ್ತರ ಜನ ಯಾರಿರ್ತಾರೆ ಅವ್ರನ್ನೆಲ್ಲ ಕದ್ಕೊಂಡು ಕಿಡ್ನಾಪ್ ಮಾಡ್ಕೊಂಡು ಹೋಗೋದು, ತೊಂದರೆ ಕೊಡೋದು, ಸುಟ್ಟು ಹಾಕೋದು, ನುಗ್ಗು ಬಿಡೋದು, ಹೀಗೆಲ್ಲ ಮಾಡ್ತಿದ್ರು. ಇವರಲ್ಲಿ ಆಂತರಿಕ ಕಲಹಗಳಿದ್ದ ಕಾರಣ ಪಕ್ಕದ ಮಾಂಡಲಿಕನ ತೊಂದರೆ ಆದರೆ ಇವನು ಸುಮ್ಮನಿದ್ಬಿಡ್ತಿದ್ದ, ಇವನಿಗೆ ತೊಂದರೆ ಆದರೆ ಅವನು ಸುಮ್ಮನಿದ್ಬಿಡ್ತಿದ್ದ. ಈ ಬಗೆಯ ಡಿಸ್ಯುನೈಟೆಡ್ ಡಿಸಾರ್ಗನೈಸ್ಡ್ ಸ್ಟೇಟಲ್ಲಿ ಇದ್ದದ್ರಿಂದ ಅವರು ಒಬ್ಬೊಬ್ಬನೇ ಪ್ರತ್ಯೇಕವಾಗಿ ಅಟ್ಯಾಕ್ ಮಾಡಿ ಮಾಡಿ ಎಲ್ಲರನ್ನ ಹೆದರ್ಸಿ ಬೆದರಿಸಿ ಕೂಡಿಸಿದ್ರು. ಆಗ ಕಾಲಕಾಲಕ್ಕೆ ಕಪ್ಪ ಕಾಣಿಕೆ ಸಲ್ಲಿಸಿದ್ರೆ ಮಾತ್ರ ನಿಮ್ಮನ್ನು ಬಿಡ್ತೀವಿ ಅಂತ ಲಂಚ ಪಡಿತಾ ಇದ್ರು. ನಮ್ಮ ರಾಣಿ ಅಬ್ಬಕ್ಕ ಚೌಟ ಅಧಿಕಾರಕ್ಕೆ ಬಂದ ತಕ್ಷಣ ಎಂಥ ಕೀಳು ಪದ್ಧತಿ ಇದು, ನಿಲ್ಲಿಸಿ ಇದನ್ನ ಅಂತ ಹೇಳಿ ನಿಲ್ಲಿಸಿಬಿಡ್ತಾಳೆ. ಆಗ ಅಲ್ಲಿಂದ ಅವಳಿಗೆ ವಾರ್ನಿಂಗ್ ಲೆಟರ್ ಬರುತ್ತೆ, ನಿಮಗೆ ಸುಮ್ಮನೆ ಬಿಡೋದಿಲ್ಲ ನಾವು ಅಂತ. ಅದಕ್ಕೆ ಕೇರ್ ಮಾಡೋದಿಲ್ಲ, ಎಲ್ಲರನ್ನ ಸೇರಿಸಿ ಸಂಘಟಿಸಿ ನಾವು ಸ್ವಾಭಿಮಾನದಿಂದ ಬದುಕಬೇಕು ಅಂತ ಹೇಳಿ ತಾನು ಆ ರೀತಿಯ ಒಂದು ಸ್ವಾಭಿಮಾನವನ್ನು ತೆತ್ತು ಆ ದುಡ್ಡನ್ನು ಕೊಡೋದನ್ನು ನಿಲ್ಲಿಸಿದ್ದಲ್ಲದೆ ಎಲ್ಲರನ್ನ ಪ್ರೇರೇಪಿಸ್ತಾಳೆ. ಇದು ಚೆನ್ನ ನಮ್ಮ ಅಬ್ಬಕ್ಕ ರಾಣಿ ಲೀಡರ್ಶಿಪ್, ಒಂದು ಬಗೆಯ ಜಗತ್ತು ನಮ್ಮ ದೇಶವನ್ನೆಲ್ಲ ಒಗ್ಗೂಡಿಸಿ ವಿದೇಶಿಯರನ್ನ ಎದುರಿಸುವಂತಹ ಸಾಹಸ ಮಾಡಿದಂಥ ಒಂದು ಮೊದಲ ಹೆಜ್ಜೆ ಅಂತ ಹೇಳ್ಬೋದು. ಇದಾದ ಮೇಲೆ ಪೋರ್ಚುಗೀಸರಿಗೆ ಈಕೆಯ ಮೇಲೆ ತುಂಬ ಅಸಮಾಧಾನವಾಗುತ್ತೆ. ಮೇಲಿಂದ ಮೇಲೆ ಈಕೆಯ ಒಂದು ಸಾಮ್ರಾಜ್ಯದ ಬೆಸ್ತರನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗೋದು, ಬೀದಿ ಬೀದಿಯಲ್ಲಿ ಸಿಕ್ಕ ಜನರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗೋದು, ರ್ಯಾನ್ಸಮ್ ಕೇಳೋದು, ಎಲ್ಲ ಬಗೆಯ ಕೀಳು ಟ್ಯಾಕ್ಟಿಕ್ಸ್ ಅಂಡರ್ ವರ್ಲ್ಡ್ ಅವರು ಇವತ್ತೇನು ಮಾಡ್ತಾರೆ ಅದನ್ನೇ ಅವರು ಮಾಡ್ತಾ ಹೋಗ್ತಾರೆ.
ರಾಣಿ ಅಬ್ಬಕ್ಕ ಚೌಟ ನೋಡೋಷ್ಟು ನೋಡಿದ್ಲು ನೋಡೋಷ್ಟು ನೋಡಿದ್ಲು. ಕೊನೆಗೆ ಇವರೆಲ್ಲ ಇಷ್ಟೆಲ್ಲ ಮಾಡೋದಕ್ಕೇನು ಕಾರಣ, ಹೇಗೆ ನಮ್ಮನ್ನ ಮೇಲೆ ಮೇಲೆ ಇವರು ಸದೆ ಬಡಿತಾ ಇದ್ದಾರೆ ಅಂತ ಸ್ಟಡಿ ಮಾಡ್ತಾಳೆ. ಆಗ ಗೊತ್ತಾಗತ್ತೆ ತನ್ನದೇ ವಂಶದ ತನ್ನ ಸೋದರಳಿಯನೇ ಆಗಬೇಕಾದಂಥ ಕಾಮರಾಯ ಅಂತನೂ ಒಬ್ಬ ದುಷ್ಟ ಇದ್ದ, ಅವನೊಬ್ಬ ದ್ರೋಹಿ, ಇವರ ವಂಶದವನೇ ಆದರೂ ಕೂಡ ಇವನು ತುಂಬ ಕೆಟ್ಟವನಾಗಿದ್ದ. ಎಲ್ಲ ಬಗೆಯ ಕುಡಿತ ಜೂಜು ಇತ್ಯಾದಿ ಇತ್ತು, ಆ ಪೋರ್ಚುಗೀಸರ ಫ್ರೆಂಡ್ ಆಗಿದ್ದ, ಅವರ ವಿಳಾಸಕ್ಕೆ ಮನಸೋತಿದ್ದ, ಇವನು ಅವರಿಗೆ ಸಪೋರ್ಟಿವ್ ಆಗಿದ್ದ. ಆಗ ಅವನ ಮೂಲಕ ಅವ್ರದ್ದೆಲ್ಲ ಸೀಕ್ರೆಟ್ಸ್ ಅನ್ನು ಟ್ರೇಸ್ ಮಾಡ್ತಾ ಹೋಗಿ ಈಕೆಗೆ ಗೊತ್ತಾಗುತ್ತೆ ಅವ್ರು ಏನೇನು ಮಾಡ್ತಿದ್ದಾರೆ ಅಂತ. ಕೊನೆಗೆ ಒಂದು ದಿನ ಪೋರ್ಚುಗೀಸರೆಲ್ಲ ಒಂದು 4-6 ಶಿಪ್ಸ್ ಅನ್ನು ತಂದು, ಹಡಗುಗಳನ್ನು ತಂದು ಸಮುದ್ರದ ಮಧ್ಯದಲ್ಲಿ ಒಂದು ಕಡೆ ಅದನ್ನು ಲಂಗರ್ ಹಾಕಿ ಪಾರ್ಟಿ ಮಾಡ್ತಾ ಇರ್ತಾರೆ ರಾತ್ರೋರಾತ್ರಿ. ನಮ್ಮ ರಾಣಿ ಅಬ್ಬಕ್ಕ ಮೈಗೆಲ್ಲ ಕಪ್ಪು ಬಣ್ಣಕೊಂಡು ತನ್ನ ಸೈನಿಕರನ್ನ ಕಟ್ಕೊಂಡು 300-350 ಜನ ಸೈನಿಕರು ಮೈಗೆ ಸಂಪೂರ್ಣ ಕಪ್ಪು ಬಣ್ಣ ಬಳ್ಕೊಂಡು ಕೈ ತುಂಬ ಈ ಅಮ್ಯುನೇಷನ್ಸನ್ನೆಲ್ಲ ಇಟ್ಕೊಂಡು ಈ ಇನ್ಫ್ಲೇಮಬಲ್ ಅದನ್ನೆಲ್ಲ ಇಟ್ಕೊಂಡು ಅಂದರೆ ಬೆಂಕಿ ಹೊತ್ಕೊಳ್ಳೋವಂತಹ ಸುಲಭವಾಗಿ ದಗ್ಧ ಬೆಂಕಿ ಹೊತ್ಕೊಳ್ಳುವಂಥ ವಸ್ತುಗಳನ್ನೆಲ್ಲ ಇಟ್ಕೊಂಡು ಪಂಜುಗಳನ್ನು ಇಟ್ಕೊಂಡು ಹೋಗ್ತಾರೆ. ಅವರು ರಾತ್ರಿ ಎಲ್ಲ ಕುಡಿದ ಮತ್ತಿನಲ್ಲಿ ಪಾರ್ಟಿ ಮಾಡ್ತಾ ಇದ್ರು. ಅಲ್ಲಿ ಈ ಮಾನ ಮರ್ಯಾದೆ ಇಲ್ದಿರುವ ನಮ್ಮ ಕಾಮರಾಯ ಕೂಡ ಅಲ್ಲಿ ಅವ್ರ ಜೊತೆ ಇದ್ದ. ಇವರು ಇದ್ದಕ್ಕಿದ್ದಾಗ ಅಟ್ಯಾಕ್ ಮಾಡಿ ಅವನ್ನೆಲ್ಲ ಧ್ವಂಸ ಮಾಡಿ ಅವರ ಸಾಮಾನುಗಳನ್ನು ಸುಟ್ಟು ಹಾಕಿ, ಅಲ್ಲಿನ ಪೋರ್ಚುಗೀಸ್ ಲೀಡರ್ ಯಾರೋ ಗವರ್ನರ್ ಇರ್ತಾನೆ ಅವನನ್ನು ಅಟ್ಯಾಕ್ ಮಾಡಿ ಅವನನ್ನು ಬಂಧಿಸಿ ಅವನಿಗೆ ಅವಮಾನಿಸಿ ವಾರ್ನಿಂಗ್ ಕೊಟ್ಟು ವಾಪಸ್ ಒದ್ದೋಡಿಸ್ತಾಳೆ ದೇಶದಿಂದ. ಅವನು ಎಷ್ಟು ಅವಮಾನವಾಗುತ್ತೆ ಅಂತಂದರೆ ಮತ್ತೆ ಅವನು ಭಾರತಕ್ಕೆ ಬರೋದಿಲ್ಲ, ಆ ಪೋರ್ಚುಗೀಸರಿಗೆ ಬರ್ಕೊಟ್ಟು ನಾನು ಇರೋದಿಲ್ಲ ಅಂತ ಹೊರಟೇ ಬಿಡ್ತಾನೆ. ಇದಾದ ಮೇಲೆ ಪೋರ್ಚುಗೀಸರಿಗೆ ತುಂಬ ಸೇಡು ಬರುತ್ತೆ, ಮತ್ತೆ ಮತ್ತೆ ಅವಳನ್ನು ಪ್ರಚೋದಿಸ್ತಾರೆ. ಆದರೆ ನಮ್ಮ ಅಬ್ಬಕ್ಕ ಚೌಟ ಏನಕ್ಕೂ ಹೆದರೋದಿಲ್ಲ. ಆದರೆ ಈ ಕಾಮರಾಯ ಮಾಡಿದಂಥ ಕುತಂತ್ರಗಳಿಂದಾಗಿ ಏನಾಗುತ್ತೆ, ಅಬ್ಬಕ್ಕ ಚೌಟನ ಸೈನ್ಯದೊಳಗೆ ಬಿರುಕುಗಳು ಬರೋ ಥರ ಆಗುತ್ತೆ. ಇಲ್ಲಿನ ಸೀಕ್ರೆಟ್ಸನ್ನು ನಿರಂತರವಾಗಿ ಅವನು ಪೋರ್ಚುಗೀಸರಿಗೆ ತಲುಪಿಸ್ತಾ ಇರ್ತಾನೆ. ಒಂದಾನೊಂದು ಯುದ್ಧದಲ್ಲಿ ಅವನೇ ತನ್ನ ಕಡೆಯವರ ಸೈನಿಕರ ವೇಷವನ್ನೇ ಹಾಕ್ಕೊಂಡು ಅಬ್ಬಕ್ಕ ಚೌಟಳ ಗಂಡ ಭಂಗರಸು ಭಂಗರಾಜು ಲಕ್ಷ್ಮರಸು ಭಂಗರಾಜನನ್ನು ಇವನೇ ಸಾಯಿಸ್ಬಿಟ್ಟು ಯುದ್ಧದಲ್ಲಿ ಮಾಡ್ತಾನೆ. ತನ್ನ ಗಂಡ ಸತ್ತಿದ್ದಾನೆ ಅಂತ ದುಃಖಿಸೋಕ್ಕೂ ಪುರುಸತ್ತಿಲ್ಲದ ಹಾಗೆ ಯುದ್ಧದಲ್ಲಿ ತೊಡಗಬೇಕಾಗಿ ಬರುತ್ತೆ ರಾಣಿ ಅಬ್ಬಕ್ಕ ಚೌಟಾಗೆ. ಆಕೆಯ ಒಂದು ಮನಃಶಕ್ತಿ ಎಂಥದ್ದು, ನನ್ನ ದೇಶವೇ ಮುಖ್ಯ, ನಾನು ನನ್ನ ಗಂಡ ನಮ್ಮ ಪರಿವಾರ ನನ್ನ ಸುಖ, ಒಂದು ಸೀಮಿತವಾದ ಅಂಥ ವಿಷಯ. ಆದರೆ ರಾಷ್ಟ್ರದ ರಾಜ್ಯದ ಪ್ರಜೆಗಳ ರಕ್ಷಣೆ ತುಂಬ ದೊಡ್ಡದು ಅಂತ ಹೇಳಿ ಎರಡು ಕಣ್ಣೀರು ಸುರಿಸೋಕ್ಕೂ ಸಮಯ ಇಲ್ಲದೆ ಹೋದರೂ ಕೂಡ ಯುದ್ಧವನ್ನು ಮುಂದುವರಿಸ್ತಾಳೆ. ಇಷ್ಟೊತ್ತಿಗೆ ಅವಳ ಮಗನನ್ನು ಕೂಡ ತಿರುಮಲರಾಯ ಅಂತನೋ ಚಿಕ್ಕ ಹುಡುಗ ಬಾಲಕನನ್ನು ಕೂಡ ಒಂದು ಕಡೆ ಕೊಲೆ ಮಾಡಲಾಗುತ್ತೆ. ಈ ಕಡೆ ಗಂಡ ಸತ್ತಿದ್ದಾನೆ, ಆ ಕಡೆ 3-4 ದಿನಕ್ಕೆ ಮಗ ಸತ್ತಿದ್ದಾನೆ. ಈ ದುಃಖದಲ್ಲಿ ಇನ್ನೂ ಕಣ್ಣೀರು ಸುರಿಸೋಕ್ಕೂ ಆಗಿರಲ್ಲ. ಆ ಸಂದರ್ಭದಲ್ಲಿ ಅವಳು ತನ್ನ ಮಗಳನ್ನು ಸುರಕ್ಷಿತವಾದ ಟೀನೇಜರ್ ಆಗಿದ್ಲು, ಅವಳ ಮಗಳನ್ನು ಸುರಕ್ಷಿತ ಜಾಗಕ್ಕೆ ಕಳಿಸಿ ನಿರಂತರವಾಗಿ ಯುದ್ಧವನ್ನು ಮಾಡ್ತಾಳೆ. ತನ್ನ ಸೈನಿಕರ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ, ಆ ಪೋರ್ಚುಗೀಸರ ಕುತಂತ್ರಗಳು ಜಾಸ್ತಿ, ಇವಳ ಯುದ್ಧದ ಎಲ್ಲ ಸೀಕ್ರೆಟ್ಸು ಬಯಲಾಗಿತ್ತು, ತುಂಬ ಡಿಸಡ್ವಾಂಟೇಜಿಯಸ್ ಪೊಸಿಷನ್. ಇಷ್ಟಿದ್ರೂ ಕೂಡ ಆಕೆ ಸೋಲೋದಿಲ್ಲ, ಸ್ವಾಭಿಮಾನವನ್ನು ಬಿಡೋದಿಲ್ಲ. ನಾನು ಸೋಲ್ತೀನಿ ಅಂತ ಗೊತ್ತಾದರೂ ಕೂಡ ಪ್ರಾಣಕ್ಕೂ ಅಂಜದೆ ದೇಶಕ್ಕಾಗಿ ಕೊನೆಯ ಉಸಿರಿನವರೆಗೂ ಓಡಾಡ್ತಾಳೆ. ಮೈ ತುಂಬ ಗಾಯಗಳಾಗಿ ಸೆಪ್ಟಿಕ್ ಆಗಿ ಆಕೆ ಮೂರ್ಛಿತಳಾಗಿ ಒಂದು ಕಡೆ ಬಿದ್ದು ಅಸಹಾಯಕ ಸ್ಥಿತಿಯಲ್ಲಿದ್ದರೂ ಕೂಡ ಸೈನಿಕರಿಗೆ ಹೋಗಿ ಮುಂದೆ ಅಂತ ಮುಂದುವರಿಸ್ತಾಳೆ. ಸಾಮಾನ್ಯವಾಗಿ ರಾಜನರು ರಾಣಿಯರು ಎಲ್ಲ ಹಿಂದೆ ಇದ್ದು ಕೊನೆಯಲ್ಲಿ ಎಂಟ್ರಿ ಮಾಡ್ತಾರೆ. ಆದರೆ ನಮ್ಮ ಅಬ್ಬಕ್ಕ ಚೌಟ ಮುಂದೆ ನಿಂತುಕೊಂಡು ತನ್ನ ಸೈನ್ಯವನ್ನು ಮುನ್ನಡೆಸದಂಥ ಕೀರ್ತಿಯನ್ನು ಪಡೆದಂಥ ಆಕೆ, ಆಕೆ ಒಂಟಿಯಾಗೆ 1,000 ಜನರನ್ನು 100,000 2,000 ಅಷ್ಟು ಜನರನ್ನು ಸದೆ ಬಡಿದ್ಲು ಅಂತ ಯುದ್ಧದ ಕಥೆಗಳು ಹೇಳತ್ವೆ. ಇದೆಷ್ಟು ಕಥೆಗಳು ನಮ್ಮವರೆಗೂ ಬಂದಿಲ್ವಲ್ಲ ಅಂತ ತುಂಬ ದುಃಖ ಆಗತ್ತೆ. ಇದರ ಬಗ್ಗೆ ಸಿನಿಮಾಗಳು ಬರಬೇಕು, ಇದರ ಬಗ್ಗೆ ಧಾರಾವಾಹಿಗಳು ಬರಬೇಕು, ನಮ್ಮ ಅದ್ಭುತ ಸ್ತ್ರೀ ಶಕ್ತಿಯ ಒಂದು ಕಥೆಗಳನ್ನು ಚರಿತ್ರೆಗಳನ್ನು ನಾವು ಕೇಳಬೇಕು, ನಮ್ಮ ಮೈ ಜುಮ್ ಅನ್ನಬೇಕು, ನಮ್ಮ ಬೆನ್ನುಮೂಳೆ ನೆಟ್ಟಗಾಗಬೇಕು ಅಂತ ಅನಿಸುತ್ತೆ. ಇನ್ನು ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಸುಮಾರು ಗೊತ್ತೇ ಇರೋದ್ರಿಂದ ನಾನು ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ. ಕಿತ್ತೂರು ರಾಣಿ ಚೆನ್ನಮ್ಮ ಕಿತ್ತೂರಿನ ಆಸ್ಥಾನದ ರಾಣಿ. ಈಕೆಯಷ್ಟೇ ಬಾಲ್ಯದಲ್ಲೇ ತುಂಬ ಸುಶಿಕ್ಷಿತೆ, ಚೆನ್ನಾಗಿ ವಿದ್ಯಾಭ್ಯಾಸ ಕೊಡ್ತಾ ಇದ್ರು, ನಮ್ಮ ಹೆಣ್ಣು ಮಕ್ಕಳಿಗೆ ವಿದ್ಯೆ ಕೊಡ್ತಾ ಇದ್ರು, ಯುದ್ಧ ವಿದ್ಯೆ ಕಲಿಸ್ತಾ ಇದ್ರು. ಆಯಾ ಕುಟುಂಬದಲ್ಲಿ ಆಯಾ ಕುಲದಲ್ಲಿ ಏನು ವಿದ್ಯೆ ಇರ್ತಿತ್ತೋ ಆ ಸ್ಕಿಲ್ಸ್ ಅನ್ನು ಆಕ್ಯುಪೇಷನಲ್ ಸ್ಕಿಲ್ಸ್ ವೃತ್ತಿಪರವಾದಂಥ ಶಿಕ್ಷಣವನ್ನು ಕೊಡ್ತಾ ಇದ್ರು. ನಾವು ಈ ಮುಸಲ್ಮಾನರ ಆಕ್ರಮಣ ಕಾಲದ ನಂತರ ಸ್ತ್ರೀಯರು ಮನೆಯಲ್ಲಿ ಸುರಕ್ಷೆ ಇಲ್ಲ ಅಂತ ಹೇಳಿ ಗುರುಕುಲ ಗಮನ ಇತ್ಯಾದಿ ಕಡಿಮೆ ಆದಾಗ ಕೆಲವು ರಾಜವಂಶದವರು ಅನುಕೂಲ ಇದ್ದವರು ಮಾತ್ರ ವಿದ್ಯೆ ಪಡೆದ್ರು, ಮಿಕ್ಕವ್ರಿಗೆ ಅದು ತಪ್ಪಿ ಹೋಯಿತು. ಆದರೆ ಅನಾದಿ ಕಾಲದಿಂದಲೂ ಸ್ತ್ರೀಯರಿಗೆ ಶಿಕ್ಷಣವೇ ಇಲ್ಲ ಅಂತ ತುಂಬ ತಪ್ಪಾಗಿ ಚಿತ್ರಿಸಲಾಗಿದೆ, ಹಾಗಲ್ಲ, ತುಂಬ ಸುಶಿಕ್ಷಿತರಾದಂತಹ ಸ್ತ್ರೀಯರನ್ನು ನಾವು ನೋಡ್ತೀವಿ. ಹಾಗೆ ಕಿತ್ತೂರು ಚೆನ್ನಮ್ಮ ಅದ್ಭುತವಾದ ಶಿಕ್ಷಣವನ್ನು, ರಾಜನೀತಿಯನ್ನು, ರಾಜಧರ್ಮವನ್ನು, ಹಲವಾರು ಭಾಷೆಗಳನ್ನು, ಯುದ್ಧ ವಿದ್ಯೆಯನ್ನು, ಕುದುರೆ ಚಾಲನೆಯನ್ನು ಎಲ್ಲವನ್ನ
ಕಲಿತು ರಾಜಯೋಗ್ಯವಾದಂತಹ ವಿದ್ಯೆಗಳನ್ನು ಕಲಿತು ಮಹಾರಾಜನಾದಂತಹ ಮಲ್ಲರಸನನ್ನು ಮದುವೆಯಾಗಿ ಕಿತ್ತೂರಿನ ರಾಣಿಯಾಗಿ ಬರ್ತಾಳೆ. ಅಲ್ಲಿ ಬಂದ ಮೇಲೆ ದುರದೃಷ್ಟವಶಾತ್ ಚಿಕ್ಕ ವಯಸ್ಸಿನಲ್ಲೇ ಗಂಡ ಸತ್ತು ಹೋಗ್ತಾನೆ. ತನ್ನ ಸವತಿ ದೊಡ್ಡ ರುದ್ರಮ್ಮ ದೇವಿಯ ಮಗನನ್ನೇ ಪಟ್ಟಾಭಿಷೇಕ ಮಾಡ್ತಾರೆ. ಆದರೆ ಅವನು ತುಂಬ ಚಿಕ್ಕ ವಯಸ್ಸಿನವನಾದ್ರಿಂದ ಈಕೆ ರೀಜೆಂಟ್ ಆಗಿ ಆಳ್ತಾಳೆ. ಆದರೆ ಆಕೆಯ ಒಂದು ಲೀಡರ್ಶಿಪ್ ಆಗ ವ್ಯಕ್ತವಾಗುತ್ತೆ. ಎಷ್ಟಾದರೂ ಒಂದು ಸ್ತ್ರೀ ತಾನೇ ಅಂತ ಈ ರಾಜ್ಯವನ್ನು ಕಬಳಿಸೋದಕ್ಕೆ ಥ್ಯಾಕರೆ ಅಂತನುವ ಈ ಜಾನ್ ಥ್ಯಾಕರೆ ಅಂತನುವ ಬ್ರಿಟಿಷ್ ಕಡೆಯ ಒಬ್ಬ ವ್ಯಕ್ತಿ ಬರ್ತಾನೆ. ಅವನನ್ನು ಹೀನಾಯಮಾನವಾಗಿ ಸೋಲಿಸಿ ಅವನನ್ನು ಸಾಯಿಸಿ ಕಳಿಸ್ತಾಳೆ ನಮ್ಮ ಚೆನ್ನಮ್ಮ. ಅದರ ಬಗ್ಗೆ ಸುಂದರವಾದ ಹಾಡುಗಳನ್ನೇ ಹಾಡ್ತಾರೆ ಆ ಒಂದು ಪ್ರಾಂತದಲ್ಲಿ. ಅಂಥ ಒಂದು ಜೋರಿನ ಹೆಂಗಸು, ಅಂಥ ಧೈರ್ಯದ ಸ್ವಾಭಿಮಾನದ ಹೆಂಗಸು. ಪದೇ ಪದೇ ಅವ್ರು ಕಿರುಕುಳ ಕೊಡ್ತಾರೆ. ಆದರೂ ಕೂಡ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಅಷ್ಟು ಸುಲಭವಾಗಿ ಸೋಲೋದಿಲ್ಲ. ಅಷ್ಟೇ ಅಲ್ಲ, ಅಕ್ಕಪಕ್ಕದ ಚಿಕ್ಕ ಚಿಕ್ಕ ರಾಜ್ಯಗಳನ್ನೆಲ್ಲ ಸಂಘಟಿಸಿ, ನಮಗೆ ಸಂಗೊಳ್ಳಿ ರಾಯಣ್ಣನ ಹೆಸರು ಚೆನ್ನಾಗಿ ಗೊತ್ತೇ ಇದೆ, ಸೊ ಅವ್ರನ್ನೆಲ್ಲ ಸಂಗ್ರಹಿಸಿ ಅವನ್ನೆಲ್ಲ ಸಂಘಟಿಸಿ ಒಂದು ಅದ್ಭುತವಾದಂಥ ಒಂದು ಯೂನಿಯನನ್ನು ಫಾರ್ಮ್ ಮಾಡ್ತಾಳೆ. ಅವಳೊಂದಿಗೆ ಕೈ ಜೋಡಿಸದಂತಹ ಹಲವಾರು ಚಿಕ್ಕ ಚಿಕ್ಕ ರಾಜ್ಯಗಳು ಪಾಳೆಗಾರೆಲ್ಲ ಇದ್ದಾರೆ. ಸಂಗೊಳ್ಳಿ, ಅಂಬಡಗಟ್ಟಿ, ಹೆಗ್ಗೇರಿ, ಹೂಳಿ ಮತ್ತು ಹುಳಸಿಕಟ್ಟಿ, ಅಂಕಲಗಿ, ತಲ್ಲೂರು ಮುಂತಾದ ಚಿಕ್ಕ ಚಿಕ್ಕ ಅವರೆಲ್ಲ ಸೇರಿ ಒಟ್ಟಾಗಿ ಹೋರಾಡ್ತಾರೆ. ಸೊ ಇದೆಲ್ಲ ಒಂಥರ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಲ್ಲದೆ ಮತ್ತೇನು. ಆಕೆ ಗಂಡಸಿನ ವೇಷ ಹಾಕ್ಕೊಂಡು ಯುದ್ಧರಂಗದಲ್ಲಿ ಹೋಗಿ ಆಕೆ ಕೂಡ ಯುದ್ಧ ಮಾಡ್ತಾ ಇದ್ಲಂತೆ. ಆದರೆ ಏನು ಮಾಡೋದು, ಒಂದಷ್ಟು ಜನ ದ್ರೋಹಿಗಳಿದ್ರು. ಎಲ್ಲ ಕಾಲದಲ್ಲೂ ಲಂಚ ತಗೊಂಡು ತನ್ನ ಉಪ್ಪು ತಿಂದ ಮನೆಗೆ ದ್ರೋಹ ಬಗೆಯುವಂಥ ದ್ರೋಹಿಗಳು ಒಪ್ಪಿಬಿದ್ರೂ ಸಾಕಲ್ಲ, ಅಮೃತ ತುಂಬಿರೋ ಪಾತ್ರೆನಲ್ಲಿ ಒಂದು ತೂತಿದ್ರೂ ಸಾಕು, ಎಲ್ಲ ಸೋರು ಹೋಗೋ ಹಾಗೆ ಆಯಿತು. ಕುನ್ನೂರ ಮಲ್ಲಪ್ಪ, ಕನ್ನೂರ ವೀರಪ್ಪ ಮತ್ತು ಸರದಾರ ಮಲ್ಲಪ್ಪ ಅಂತನೋ ಮೂರು ಜನ ದ್ರೋಹಿಗಳ ಕಾರಣದಿಂದಾಗಿ ರಾಣಿ ಚೆನ್ನಮ್ಮನ ಎಲ್ಲ ಯುದ್ಧ ತಂತ್ರಗಳು ವಿಫಲವಾಗ್ತಾ ಬರುತ್ತವೆ. ಅವಳು ಯಾವ ಒಂದು ಅಮ್ಯುನಿಷನ್ಸನ್ನು ಇಟ್ಕೊಂಡು, ಕೆನಾನ್ ಇಟ್ಕೊಂಡು ಸಿಡಿಸ್ಬೇಕಾಗಿತ್ತೋ ಅದರಲ್ಲಿ ಸಗಣಿಯನ್ನು ತುಂಬಿ ಮೋಸ ಮಾಡಿ, ಗನ್ ಪೌಡರ್ ಅದು ಸರಿಯಾಗಿ ಸಿಡಿಯದ ಹಾಗೆ ಮಾಡಿ ಅವಳ ತಂತ್ರಗಳು ಸೋಲೋ ಹಾಗೆ ಮಾಡಿದಂಥ ನೀಚಾತಿ ನೀಚರು ಇವರು. ಇವರ ಬಗ್ಗೆ ತುಂಬ ಅವಮಾನ ಆಗುತ್ತೆ ನಮಗೆ, ಮೇಕ್ಸ್ ಅಸ್ ಫೀಲ್ ಅಶೇಮ್ಡ್. ಇಂಥವ್ರು ಇದ್ರಲ್ಲ ನಮ್ಮ ದೇಶದಲ್ಲಿ, ಈ ಭಾರತ ಭೂಮಿಯಲ್ಲಿ ಇಂಥ ದ್ರೋಹಿಗಳು ಹುಟ್ಟಿದ್ರಲ್ಲ ಅಂತ. ಹೀಗಾಗಿ ನೇರವಾಗಿ ಅವಳನ್ನು ಎದುರಿಸಲಾಗದೆ ಕೊನೆಗೆ ಕುತಂತ್ರದಿಂದ ಮೋಸದಿಂದ ಆಕೆಯನ್ನು ಸೋಲಿಸಿ ಆಕೆಯನ್ನು ಜೈಲಲ್ಲಿ ಹಾಕ್ತಾರೆ. ಆದರೂ ಕೂಡ ಆಕೆ ಯಾವತ್ತೂ ಸ್ವಾಭಿಮಾನವನ್ನು ಕಳ್ಕೊಳ್ಳೋದಿಲ್ಲ. ತನ್ನ ಜೀವನದ ಕೊನೆಯ ದಿನದವರೆಗೂ ಜೈಲಿನಲ್ಲೇ ಕಳಿಬೇಕಾಗತ್ತೆ ಕಿತ್ತೂರಾಣಿ ಚೆನ್ನಮ್ಮ. ಜೈಲಲ್ಲಾದರೂ ಇರಲಿ, ಪಂಜರದಲ್ಲಾದರೂ ಇರಲಿ, ಆಚೆಯಾದರೂ ಇರಲಿ, ಸಿಂಹಿಣಿ ಸಿಂಹಿಣಿಯೇ, ಸಿಂಹ ಸಿಂಹವೇ. ಹಾಗಾಗಿ ಹಾಗೆ ಮೋಸದಿಂದ ಬಂಧಿಸಿದಂತಹ, ಕುತಂತ್ರ ಮಾಡಿದಂತಹ ಬ್ರಿಟಿಷರ್ಸು ಅವ್ರು ಎಷ್ಟು ಆಡಿದ್ರು, ಎಷ್ಟು ಲೂಟಿ ಹೊಡೆದ್ರು, ಅವರು ಕಳ್ಳರೇ, ಹೈ ಕ್ಲಾಸ್ ಕಳ್ಳರು ಅಂತ ಹೇಳ್ಬೋದೇ ಹೊರತು ಅವ್ರಿಗೆ ಯಾವ ಮರ್ಯಾದೆ ದಕ್ಕೋದಿಲ್ಲ. ಹಾಗಾಗಿ ಸೋಲೋದು ಗೆಲ್ಲೋದು ಅಲ್ಲ ಮುಖ್ಯ ಯುದ್ಧದಲ್ಲಿ, ಆ ಸೋಲುವ ಅಥವಾ ಗೆಲ್ಲುವಾಗ ಇರುವಂತಹ ಸ್ವದೇಶದ ಅಭಿಮಾನ ಏನಿದೆ, ಸ್ವಾಭಿಮಾನ ಏನಿದೆ, ಆ ತ್ಯಾಗದ ಬಲಿದಾನದ ಸ್ವಭಾವ ಏನಿದೆ, ಅದು ತುಂಬ ಅದ್ಭುತ. ಕ್ಷಾತ್ರ ತೇಜಸ್ಸನ್ನು ತೋರಿಸಂಥವಳು ರಾಣಿ ಚೆನ್ನಮ್ಮ. ಇನ್ನು ಕೆಳದಿ ಚೆನ್ನಮ್ಮನೂ ಅಷ್ಟೇ, ಈಕೆ ಕೂಡ ಹಾಗೆ ತುಂಬ ಅದ್ಭುತವಾದಂಥ ಹೋರಾಟಗಾರ್ತಿ. ಕೆಳದಿ ಚೆನ್ನಮ್ಮ ತುಂಬ ಸಂಪತ್ತಿಗೆ ಏರಿಸಿದ್ಲು ತನ್ನ ಸಂಸ್ಥಾನವನ್ನು. ತುಂಬ ಅದ್ಭುತವಾದ ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಇತ್ತಂತೆ, ತುಂಬ ಬಗೆಯ ಬಿಸ್ನೆಸ್ಸನ್ನು ಆರಬ್ಸಿಂದ ಹಿಡಿದು ಎಲ್ಲ ದೇಶ ವಿದೇಶಗಳವರು ಬಂದು ತುಂಬ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ರು. ಸಂಪತ್ತಿನ ಉತ್ತುಂಗಕ್ಕೇರಿತ್ತು ಕೆಳದಿ ಸಂಸ್ಥಾನ ಅಂತ ಹೇಳ್ತಾರೆ ಆಕೆಯ ಒಂದು ಸುಮಾರು 25-26 ವರ್ಷಗಳ ಕಾಲ ಆಳದಂಥವಳು ಕೆಳದಿ ಚೆನ್ನಮ್ಮ. ಈಕೆ ಶಿವಾಜಿಯ ಮಗನಾದಂತಹ ರಾಜಾರಾಮನಿಗೆ ಆಶ್ರಯವನ್ನು ಕೊಡ್ತಾಳೆ. ಆಗ ಔರಂಗಜೇಬನಿಗೆ ಕೋಪ ಬರುತ್ತೆ, ಅವನು ಇವಳ ಮೇಲೆ ಯುದ್ಧಾಸಾರಕ್ಕೆಲ್ಲ ಹೊರಡ್ತಾನೆ. ಆದರೆ ಅದಕ್ಕಿಂತ ಮುಂಚೆ ಮತ್ತು ಅದಾದ್ಮೇಲೂ ಕೂಡ ಪದೇ ಪದೇ ಅವರನ್ನು ಸೋಲಿಸಿ ಕಳಿಸ್ತಾಳೆ. ಅವಳ ಧೈರ್ಯ, ಅವಳ ಆನುಕೂಲ್ಯ, ಅವಳಿಗಿರುವ ಸಂಪತ್ತು, ಸೈನ್ಯ ಶಕ್ತಿಯನ್ನು ನೋಡಿ ಇವಳಿಂದ ನಾವು ಸೋತೋಗ್ಬಿಟ್ರೆ ನಮಗೆ ಅವಮಾನ ಅಂಥೇಳಿ ಕೊನೆವರೆಗೂ ಔರಂಗಜೇಬ್ ಆ ಕಡೆ ಬರೋದಿಲ್ಲ. ಹೀಗೆ ಔರಂಗಜೇಬ್ ಅಂದರೆ ಗಡಗಡ ನಡುಗುವಂಥ ಒಂದು ಮೈಂಡ್ ಸೆಟ್ ಕ್ರಿಯೇಟ್ ಆಗಿತ್ತು. ಇದೆಲ್ಲ ಮೈಂಡ್ ಸೆಟ್ಸ್ ಅಷ್ಟೇ. ರಾವಣನ ಕಂಡು ಜನರೆಲ್ಲ ಲಂಕಾ ಜನ ಹೆದರು ಕೂತಿದ್ರಲ್ಲ, ಆ ಮೈಂಡ್ ಸೆಟ್ಟು. ಆ ಮೈಂಡ್ ಸೆಟ್ ಇಲ್ಲದೆ ಇರುವಂತಹ ವಿಭೀಷಣ ಆಚೆ ಬಂದ, ರಾಮನೊಂದಿಗೆ ಸೇರಿದ, ದುಷ್ಟ ಸಂಹಾರ ಮಾಡಿಸ್ದ. ನಾವು ಆ ಮೈಂಡ್ ಸೆಟ್ಟಿಂದ ಮೊದಲು ಆಚೆ ಬರಬೇಕಾಗತ್ತೆ. ಹಾಗೆ ಈ ನಮ್ಮ ಕೆಳದಿ ಚೆನ್ನಮ್ಮನಿಗೆ ಆ ಮೈಂಡ್ ಸೆಟ್ ಇರಲಿಲ್ಲ. ಅಂದರೆ ಏನು, ಔರಂಗಜೇಬ್ ತುಂಬ ಪವರ್ಫುಲ್ಲು, ಅವನ ಮುಂದೆ ನಾನು ಸೋತ್ಬಿಟ್ರೆ ಏನು, ಸೋತರೂ ಪರವಾಗಿಲ್ಲ, ನಾನು ನಮ್ಮ ದೇಶದ ಒಬ್ಬ ರಾಜಕುಮಾರನಿಗೆ ಶಿವಾಜಿಯಂಥ ದೇಶಭಕ್ತನ ಮಗನಿಗೆ ಆಶ್ರಯ ಕೊಡ್ತೀನಿ ಅಂತ ಆಶ್ರಯ ಕೊಡ್ತಾಳೆ ನಮ್ಮ ಕೆಳದಿ ಚೆನ್ನಮ್ಮ. ಇನ್ನು ಓಬವ್ವ, ಈಕೆ ಬಗ್ಗೆ ಹೇಳಲೇಬೇಕು. ಈಕೆನೂ ಒಂದು ಸ್ವಾತಂತ್ರ್ಯ ಹೋರಾಟಗಾರ್ತಿಯೇ. ಏಕೆ ಅಂದರೆ 17 ವರ್ಷದ ತರುಣಿ, ಮದುವೆಯಾಗಿ 4-5 ತಿಂಗಳಾಗಿತ್ತಂತೆ. ನಮ್ಗೆ ಗೊತ್ತಿದೆ ಚಿತ್ರದುರ್ಗದ ಕಥೆ. ಇದಾದ ತಕ್ಷಣ ಹೋಗ್ಬಿಟ್ಟು ಒಂದ್ಸಲ ನಮ್ಮ
ಯಾವ ನಾಗರ ಹಾವು ಸಿನಿಮಾ ಇದೆ ಆ ಹಾಡನ್ನು ನೋಡ್ಬಿಡಿ, ಓಬವಾಳ ಹಾಡು, ಕನ್ನಡ ನಾಡಿನ ವೀರ ರಮಣೀಯ ಅಂತ ಯಾವ ಹಾಡಿದೆ. ಆಕೆ ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ಹೈದರಾಲಿಯ ಆ ದುರುಳ ಹೈದರಾಲಿ ಮೋಸ ಮಾಡಿ ಕಪಟ ಮಾಡಿ ಮೈಸೂರು ಅರಸರ ಉಪ್ಪು ತಿಂದು ಉಪ್ಪು ತಿಂದರೂ ಕೂಡ ನಾಚಿಗೆ ಇಲ್ಲದೆ ಅವ್ರಿಗೆ ಮೋಸ ಮಾಡಿ ಶ್ರೀರಂಗಪಟ್ಟಣವನ್ನು ಕಬಳಿಸಿದಂಥ ನೀಚ ಆ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಅವರು ನಮ್ಮ ಈ ಕರ್ನಾಟಕದ ದೊಡ್ಡ ಶಾಪ, ಭಾರತಕ್ಕೆ ಶಾಪ. ಅವರು ಮಾಡಿದಷ್ಟು ಹತ್ಯೆ, ಅವ್ರು ಮಾಡಿದಷ್ಟು ಒಂದು ಜೀವನಾಶ, ಪ್ರಾಣನಾಶ, ಸಂಸ್ಕೃತಿ ನಾಶ, ದೇಗುಲಗಳ ನಾಶ, ಅದು ಊಹಿಸೋಕ್ಕೂ ಸಾಧ್ಯವಿಲ್ಲ. ಅಂತಹ ದುರುಳ ಅವನು ತನ್ನ ಸೈನಿಕರನ್ನು ಚೂ ಬಿಡ್ತಾನೆ. ಆದರೆ ಎಷ್ಟು ದಿನ ಆದರೂ ಕೂಡ ಬಲವತ್ತಮವಾದಂತಹ ಚಿತ್ರದುರ್ಗದ ಕೋಟೆಯೊಳಗೆ ನುಗ್ಗಕ್ಕಾಗೋದಿಲ್ಲ. ಕೊನೆಗೆ ಯಾವುದೋ ಕಿಂಡಿಯನ್ನು ಕಂಡು ಹುಡುಕಿ ಅಲ್ಲಿ ನುಗ್ಗೋಕ್ಕೆ ಪ್ರಾರಂಭ ಮಾಡಿದಾಗ ಓಬವ್ವ ತಾನು ಹೋಗಿ ಎಲ್ಲರನ್ನ ಎಚ್ಚರಿಸಿ ಕರ್ಕೊಂಬರೋಷ್ಟರಲ್ಲಿ ಎಷ್ಟು ಜನ ಸೈನಿಕರು ನುಗ್ಗಿಬಿಡ್ತಾರೋ ಅಂತನೋ ಒಂದು ಆ ಇಮ್ಮಿಡಿಯೇಟ್ ಏನಂತ ಹೇಳ್ತಾರೆ ಆ ಒಂದು ಸೋಷಿಯಲ್ ಲೀಡರ್ಶಿಪ್ ತಾನೇ ಕೈಗೆ ತೆಗೆದುಕೊಂಡ್ಬಿಡ್ತಾಳೆ. ಅಲ್ಲಿ ಒನಕೆ ಸಿಕ್ತು, ಚಚ್ಚಿ ಚಚ್ಚಿ ಹಾಕ್ತಾಳೆ. ಒಳ್ಳೆ ಇಲಿಗಳನ್ನು ಚಚ್ಚದಂತೆ ಹೈದರಾಲಿಯ ಸೈನಿಕರನ್ನು 20-28-30 ಜನ ಸೈನಿಕರನ್ನು ನಾಶ ಮಾಡಿ ಪಕ್ಕಕ್ಕೆ ಹಾಕ್ತಾಳೆ. ಅಷ್ಟೊತ್ತಿಗೆ ಸೈನಿಕರು ಬರ್ತಾರೆ, ಕೋಟೆಯನ್ನು ಉಳಿಸ್ತಾರೆ. ಹೀಗೆ ತನ್ನ 17 ವರ್ಷದ ತರುಣಿ ಆಗತಾನೆ ಮದುವೆ ಆಗಿದೆ. ಎಷ್ಟು ಕನಸುಗಳಿರುತ್ತೆ ಜೀವನದ ಬಗ್ಗೆ. ದೇಶ ಮೊದಲು ಅಂತ ಪ್ರಾಣ ಕೊಟ್ಟಂಥ ಒನಕೆ ಓಬವ್ವ ನಮಗೆಲ್ಲ ಪ್ರಾತಸ್ಮರಣೀಯಳಾಗಿದ್ದಾಳೆ. ಇನ್ನು ಕರ್ನಾಟಕದ ಆಚೆ ಅಕ್ಕಪಕ್ಕ ನೋಡೋ ಹಾಗಿದ್ರೆ ತಮಿಳುನಾಡಲ್ಲಿ ವೇಲು ನಾಚಿಯಾರ್ ಅಂತ ಈಕೆಯನ್ನು ವಿಶೇಷವಾಗಿ ಸ್ಮರಿಸಬೇಕು. ರಾಮನಾಡಿನ ರಾಣಿ ಈಕೆ, ರಾಮನಾಥಪುರದ ರಾಣಿ. ಎಲ್ಲಿ ಇವಾಗ ರಾಮೇಶ್ವರಂ ಅಂತಿದೆ ಅದನ್ನೆಲ್ಲ ಸೇತು ಇದು ಸೇತುಪತಿ ಅಂತಲೇ ಕರೀತಾರೆ ಅಲ್ಲಿನ ರಾಜೇಂದ್ರನ, ಸೇತು ಪತಿಯರು ಅಂತ. ಆ ಭಾಗವನ್ನು ನೋಡ್ಕೊಳ್ಳೋ ಅಂಥವರು ರಾಮನಾಡಿನ ಪ್ರದೇಶದ ರಾಣಿ. ಈಕೆ ಅಷ್ಟೇ, ಈಕೆ ತನ್ನ ಅಧಿಕಾರಕ್ಕೆ ಬಂದಾಗ ತುಂಬ ಅದ್ಭುತವಾದ ರಾಣಿ, ಒಳ್ಳೆ ಯುದ್ಧ ವಿದ್ಯಾ ಪ್ರವೀಣಳಾಗಿದ್ಲು. ಅಷ್ಟೊತ್ತಿಗೆ ಕೆನಾನ್ಸು ಗನ್ನು ಇದರ ಒಂದು ಒಂದು ವಿದ್ಯೆಯನ್ನು ಚೆನ್ನಾಗಿ ಪಡ್ಕೊಂಡಿದ್ಲು. ಮತ್ತು ಈ ಬ್ರಿಟಿಷರ ಅಟಾಟೋಪ ತುಂಬ ಅತಿ ಆಗ್ತಾ ಇತ್ತು, ಪದೇ ಪದೇ ಕುತಂತ್ರ ಮಾಡ್ತಾರೆ ಅಂತ ಗೊತ್ತಿತ್ತು. ಹಾಗಾಗಿ ಆಕೆ ಆ ಕಾಲದಲ್ಲೇ ಒಂದು ಆಲ್ ವಿಮೆನ್ ಆರ್ಮಿಯನ್ನು ತಯಾರು ಮಾಡಿದ್ಲಂತೆ. ಒಂದು ಶಿಕ್ಷಣ ಶಾಲೆಯನ್ನು ಮಾಡಿ ತಾನೇ ಸ್ವತಃ ಮೇಲ್ವಿಚಾರಣೆ ನಡೆಸಿ ಒಂದು ವೀರ ನಾರಿಯರ ದೊಡ್ಡ ತಂಡವನ್ನೇ ಸುಮಾರು 3,000 ಅಂತ ಹೇಳ್ತಾರೆ ನಂಬರು. ಅದೇ ಥರ ನಮ್ಮ ಕೆಳದಿ ಚೆನ್ನಮ್ಮನೂ ಒಂದು 300-400 ಜನ ಸ್ತ್ರೀಯರ ಸೈನ್ಯವನ್ನೇ ಮಾಡಿದ್ಲು ಅಂತಲೂ ಕೇಳ್ತೀವಿ ನಾವು. ಅಲ್ಲಿ ವೇಲು ನಾಚಿಯರು ಅಷ್ಟೇ ದೊಡ್ಡ ಸೈನ್ಯವನ್ನು ಮಾಡಿ ಹೆಣ್ಣುಮಕ್ಕಳು ಗಂಡು ಮಕ್ಕಳು ಚಿಕ್ಕವರು ದೊಡ್ಡವರು ದೇಶದ ರಕ್ಷಣೆಯ ವಿಷಯ ಬಂದಾಗ ಎಲ್ಲವನ್ನು ಬಿಟ್ಟು ಮುನ್ನುಗ್ಗಬೇಕು, ಕ್ಷಾತ್ರ ತೇಜಸ್ಸಿಂದ ಬರಬೇಕು ಅಂತ ಹೇಳಿ ಅವರಿಗೆಲ್ಲ ಆಕೆ ಟ್ರೈನಿಂಗನ್ನು ಕೊಟ್ಟಿದ್ಲು ಅಂತ ಕೇಳ್ತೀವಿ. ಅದಲ್ಲದೆ ಆ ಕಾಲದಲ್ಲೇ ಸೂಸೈಡ್ ಬಾಂಬರ್ಸ್ನ ಕಾನ್ಸೆಪ್ಟ್ ಆಕೆಯಲ್ಲಿ ಇತ್ತು. ಈ ಬ್ರಿಟಿಷರ ಒಂದು ದೊಡ್ಡ ದೊಡ್ಡ ರೆಜಿಮೆಂಟ್ಸ್ ಏನಿತ್ತು ಅಲ್ಲಿಗೆಲ್ಲ ತನ್ನ ಸೂಸೈಡ್ ಬಾಂಬರ್ಸನ್ನು ಕಳಿಸಿ ಅವರು ನುಗ್ಗಿ ಅದನ್ನು ಧ್ವಂಸ ಮಾಡಿದ ಮೇಲೆ ಪದೇ ಪದೇ ಹಾಗೆ ಮಾಡಿದಾಗ ಬ್ರಿಟಿಷರ್ಸ್ಗೆ ಮತ್ತೆ ವೇಲು ನಾಚಿಯಾರ್ ಸಂಸ್ಥಾನದ ಕಡೆಗೆ ಬಂದು ಮುತ್ತಿಗೆ ಹಾಕುವ ಧೈರ್ಯನೇ ಬರಲಿಲ್ವಂತೆ. ತಾನು ಸಾಯುವ ತನಕ ಯಾವ ಒಂದು ಅಡಚಣೆ ಇಲ್ಲದೆ ತಾನು ಆಡಿ ತನ್ನ ಮಗಳಿಗೆ ರಾಜ್ಯವನ್ನು ಕೊಟ್ಟು ಸತ್ತಂತಹ ಅದ್ಭುತವಾದ ನಾಚಿಯಾರ್ ಅಂದರೆ ಲಕ್ಷ್ಮಿ ಅಂತ ಅರ್ಥ. ಸೊ ನಮ್ಮ ವೇಲು ನಾಚಿಯಾರ್ ನಿಜಕ್ಕೂ ಒಂದು ವೀರಲಕ್ಷ್ಮಿಯಾಗಿ ಬೆಳಗಿದಂಥ ಒಂದು ವೀರ ಮಹಿಳೆ, ತಮಿಳುನಾಡಿನ ವೀರ ಮಹಿಳೆ. ಹಾಗೆ ನಾವು ನೋಡ್ತೀವಿ. ಇನ್ನು ಝಾನ್ಸಿ ರಾಣಿ ಬಗ್ಗೆ ಗೊತ್ತೇ ಇದೆ. ಇತ್ತೀಚೆಗೆ ಒಂದು ಸಿನಿಮಾನೂ ಬಂತಲ್ಲ, 1-2 ವರ್ಷದ ಹಿಂದೆ, ಮಣಿಕರ್ಣಿಕಾ ಅಂತ. ಕಾಶಿಯಲ್ಲಿ ಹುಟ್ಟಿದ್ಲು, ಪೇಶ್ವೆಯರ ಮನೆಯ ರಾಜವಂಶದ ಹೆಣ್ಣು ಮಗಳು. ಬಾಲ್ಯದಿಂದಲೂ ಯುದ್ಧ ವಿದ್ಯೆ, ಕುದುರೆ ಸವಾರಿ, ಅದಲ್ಲದೆ ಸಂಸ್ಕೃತವನ್ನು, ಶಾಸ್ತ್ರಗ್ರಂಥಗಳನ್ನು, ರಾಜಧರ್ಮವನ್ನು ತುಂಬ ಚೆನ್ನಾಗಿ ಕಲಿತಂಥ ಪ್ರವೀಣೆ. ಕುದುರೆಗಳನ್ನು ವಿಶೇಷವಾಗಿ ಅವಳು ತುಂಬ ಎಕ್ಸ್ಪರ್ಟ್ ಆಗಿದ್ಲಂತೆ. ಕುದುರೆಯನ್ನು ಸೆಲೆಕ್ಷನ್ ಮಾಡೋ ವಿಷಯದಲ್ಲಿ ಈಕೆಯೇ ಕರ್ಕೊಂಡು ಹೋಗ್ತಾ ಇದ್ದಂತೆ ಅವರ ಅಪ್ಪ. ಹಿಂಗೆ ಮುಟ್ಟು ನೋಡಿಬಿಟ್ಟು ಕುದುರೆಯನ್ನು ಪರೀಕ್ಷಣೆ ಮಾಡಿಬಿಟ್ಟು ಇದಕ್ಕಿಷ್ಟು ರೇಟ್ ಕೊಡ್ಬೋದು ಅಂತ ಹೇಳುವಷ್ಟು ಚಾಕಚಕ್ಯತೆ ಆಗಿತ್ತು ಅಂತ ಹೇಳ್ತಾರೆ. ಚಿಕ್ಕ ವಯಸ್ಸಿನಲ್ಲೇ ಕುದುರೆಗಳೊಂದಿಗೆ ತುಂಬ ಚೆನ್ನಾಗಿ ಪಳಗದಂಥ ಈಕೆಯನ್ನು ಈಕೆಯ ಒಂದು ಸ್ಮಾರ್ಟ್ನೆಸ್ಸನ್ನು ಕಂಡು, ಈಕೆಯ ಒಂದು ರಾಜಯೋಗ್ಯವಾದಂಥ ಲಕ್ಷಣಗಳನ್ನು ಕಂಡು ನಮ್ಮ ಝಾನ್ಸಿಯ ಮಹಾರಾಜ ಗಂಗಾಧರ್ ರಾವ್ ಈಕೆಯನ್ನು ಮದುವೆ ಆಗ್ತಾರೆ. ಮದುವೆ ಆದಮೇಲೆ ಇವಳಿಗೆ ಲಕ್ಷ್ಮೀಬಾಯಿ ಅಂತ, ಮಹಾಲಕ್ಷ್ಮಿ ಅವರ ಮನೆ ವಂಶದ ದೇವತೆ, ಆ ಮಹಾಲಕ್ಷ್ಮಿಯ ಹೆಸರನ್ನು ಇಡ್ತಾರೆ. ಈಕೆಗೆ ಒಂದು ಮಗುನೂ ಆಗುತ್ತೆ, ಆದರೆ 4 ತಿಂಗಳಿಗೆ ಆ ಮಗುವನ್ನು ಮೋಸ ಮಾಡಿ ಏನೋ ಮದ್ದು ಮಾಡಿ ಸಾಯಿಸ್ಬಿಡ್ತಾರೆ. ಗಂಡನಿಗೂ ಕೂಡ ರಾಜನಿಗೂ ಕೂಡ ಮದ್ದು ಮಾಡಿ ಸಾಯಿಸ್ಬಿಡ್ತಾರೆ. ಆಂತರಿಕವಾದ ಮನೆಯೊಳಗಿನ ಕಲಹದಿಂದಾಗಿ ಅನ್ಯಾಯವಾಗಿ ಹೀಗಾಗತ್ತೆ. ಆದರೆ ಕಷ್ಟ ಬಂದಾಗಲೂ ಕೂಡ ಒಂದು ಮಾತಿದೆ, ಚಂದನದ ಒಂದು
ಇದನ್ನ ಕಡ್ಡಿಯನ್ನ ನೀವು ತೆಯ್ದಷ್ಟು ತೆಯ್ದಷ್ಟು ಅದು ಪರಿಮಳವನ್ನೇ ಕೊಡುತ್ತೆ ಅಂತ. ಕಷ್ಟ ಬಂದಾಗ ನಷ್ಟ ಬಂದಾಗ ಸತ್ವ ಸಂಪನ್ನರು ಇನ್ನಷ್ಟು ಬೆಳಗುತ್ತಾರೆಯೇ ಹೊರತು ಸೋರೋದಿಲ್ಲ. ಝಾನ್ಸಿ ರಾಣಿಯಲ್ಲಿ ಅದನ್ನ ನಾವು ನೋಡ್ತೀವಿ. ತನ್ನ ಸಾಕು ಮಗನನ್ನ ಹಿಡ್ಕೊಂಡು ಅವಳು ರಾಜ್ಯವನ್ನ ಮುಂದುವರಿಸ್ತಾಳೆ. ಇಷ್ಟೊತ್ತಿಗೆ ಆ ಬ್ರಿಟಿಷರ ಒಂದು ಕೆಟ್ಟ ಕಣ್ಣು ಬೀಳತ್ತೆ. ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅಂತ ತಂದು ಯಾರಿಗೆ ಗಂಡು ಮಕ್ಕಳು ಸಂತಾನ ಇರೋದಿಲ್ವೋ ಆ ರಾಜ್ಯ ನಮಗೆ ಅಂತ. ಏನು ಎಲ್ಲಿಂದಲೋ ಬಂದಂಥವರು, ಯಾವುದೋ ದೇಶದಿಂದ ಭಿಕ್ಷುಕರಂತೆ ಬಂದವರು, ವ್ಯಾಪಾರಿಗಳಾಗಿ ಬಂದವರು, ಕಳ್ಳರಂತೆ ನುಗ್ಗಿದವರು ಬೇಗ ಮನಸ್ಸಿಗೆ ಬಂದಂತಹ ರೂಲ್ಸನ್ನೆಲ್ಲ ಮಾಡ್ತಾರೆ. ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅಂತೆ ಯಾರಿಗಾದ್ರೂ ಗಂಡು ಮಕ್ಕಳಿಂದ ಹೋದರೆ ಅದು ಅವ್ರಿಗೆ ಸೇರಿಬಿಡುತ್ತಂತೆ. ಹೀಗೆ ಅವಳನ್ನು ಟರ್ಮಿನೇಟ್ ಮಾಡ್ತಾರೆ. ದೊಣೆ ನೀರು ಎಂಥದ್ದು, ಹೊಳೆ ನೀರಿಗೆ ದೊಣೆನಾಯಕನ ಅಪ್ಪಣೆಯೇ ಎಂಬಂತೆ ಕಳ್ಳರಾಗಿ ಬಂದಂತಹ ನಮ್ಮಲ್ಲಿ ಆಶ್ರಯ ಪಡೆದಂತಹ ನೀಚರು ನಮ್ಗೆ ಈ ಥರದ ಮೋಸಗಳನ್ನು ಮಾಡ್ತಾರೆ. ಆದರೆ ಝಾನ್ಸಿ ರಾಣಿ ಹೆದರೋದಿಲ್ಲ. ಝಾನ್ಸಿ ಮೇ ನಹಿ ದೂಂಗಿ ಅಂತ ಅವಳು ನಿಲ್ತಾಳೆ. ನಿರಂತರವಾಗಿ ಹೋರಾಡ್ತಾಳೆ. ಅವಳು ಅಷ್ಟೇ ಎಷ್ಟೋ ಯುದ್ಧಗಳಲ್ಲಿ ಅವರನ್ನು ಸೋಲಿಸಿ ಅವರನ್ನು ಹೀನಾಯವಾಗಿ ಸೋಲಿಸಿ ಕಳಿಸ್ತಾಳೆ. ಮತ್ತು ಆ ಪ್ರದೇಶದಲ್ಲಿದ್ದಂಥ ಎಷ್ಟೋ ಜನ ದಕಾಯತರನ್ನು ಸದೆ ಬಡಿತಾಳೆ. ಬಡಬಗರಿಗೆ ತುಂಬ ದಾನಗಳನ್ನು ಮಾಡ್ತಾಳೆ. ಅವಳ ಕಸಿನ್ ಸಿಸ್ಟರ್ ಒಬ್ಬಳಿದ್ಲು ಗಂಗಾಬಾಯಿ ಅಂತ. ಆಕೆ ತುಂಬ ಉದ್ದಾಮ ಪಂಡಿತಳು. ಸಂಸ್ಕೃತ ವಿದ್ಯೆಗಳಲ್ಲಿ, ಶಾಸ್ತ್ರಾದಿಗಳಲ್ಲಿ, ವ್ಯಾಕರಣದಲ್ಲಿ, ವೇದಾಂತದಲ್ಲಿ ತುಂಬ ಪರಿಣಿತಳು ಅಂತ ಕೇಳಿ ಬರುತ್ತೆ. ಆಕೆಯ ಬಗ್ಗೆ ಹೆಚ್ಚು ಮಾಹಿತಿ ನನಗೆ ಗೊತ್ತಿಲ್ಲ. ಅಂತಹ ಒಂದು ಗಂಗಾದೇವಿ, ಅವಳ ಗಂಗಾಬಾಯಿ, ಅವಳ ಕಸಿನ್ ಸಿಸ್ಟರ್, ಅವಳಿಗೆ ಅಡ್ವೈಸರ್ ಆಗಿದ್ಲು, ಪೊಲಿಟಿಕಲ್ ಅಡ್ವೈಸರ್ ಆಗಿದ್ರು. ಹೀಗೆ ಇಬ್ಬರು ನಾರಿಯರು ಸೇರಿಕೊಂಡು ಆ ಬ್ರಿಟಿಷರ್ಸ್ನ ಹೇಗೆ ಸದೆ ಪಡಿಬೇಕು ಅಂತ ಪ್ಲಾನ್ ಮಾಡ್ತಾರೆ. ಆದರೆ ಒಂದು ಪ್ರಾಬ್ಲಮ್ ಇತ್ತು ನಮ್ಮಲ್ಲಿ. ಅದು ಪ್ರಾಬ್ಲಮ್ ಅಲ್ಲ, ನಮ್ಮ ಔದಾರ್ಯ. ಏನಪ್ಪ ಅಂದರೆ ಆ ಕಾಲಕ್ಕೆ ಯಾರು ನಮ್ಮ ದೇಶ ಇರ್ತಾರೋ, ಯಾರು ಸೈನ್ಯಕ್ಕೆ ಸೇರಿದ್ರು ಅವರನ್ನು ಪ್ರಾಮಾಣಿಕವಾಗಿ ನಂಬುತ್ತಾ ಇದ್ರು. ಸೈನ್ಯಕ್ಕೆ ಸೇರೋರೆ ತುಂಬ ದೇಶಭಕ್ತರು ಅಂತ. ಈ ಒಂದು ಔದಾರ್ಯವನ್ನು ಮಿಸ್ಯೂಸ್ ಮಾಡಿಕೊಂಡಂತಹ ಒಬ್ಬ ಚಾಂದ್ ಮಿಯಾ ಅಂತನವ ಒಬ್ಬ ಮಹಾರಾಷ್ಟ್ರದಿಂದ ಎಲ್ಲೋ ಬಂದಂಥವನು. ಇವನೊಬ್ಬ ಜುವಿನಲ್ ಚಿಕ್ಕ ವಯಸ್ಸಿನಿಂದ ಕೇವಲ ಕಳ್ಳತನ ಮತ್ತು ಪಿಕ್ ಪಾಕೆಟ್ ಮಾಡಿಕೊಂಡು ಮೋಸ ಮಾಡ್ತಾ ಇದ್ದಂಥ ಕಪಟಿ. ಇವನು ಬ್ರಿಟಿಷರ ಜೈಲಲ್ಲಿದ್ದಂಥವನು. ಇವನನ್ನು ಗುರುತಿಸ್ಬಿಟ್ಟು ಇವನಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಇವನನ್ನು ಸನ್ಯಾಸಿ ಥರ ಒಬ್ಬ ಫಕೀರ್ ಥರ ಅಲಂಕಾರ ಮಾಡಿ ವೇಷ ಮರೆಸ್ಬಿಟ್ಟು ಇವನನ್ನು ಝಾನ್ಸಿ ರಾಣಿ ಆಸ್ಥಾನದೊಳಗೆ ನುಗ್ಗಿಸ್ಬಿಡ್ತಾರೆ. ಪಾಪ ಯಾರೋ ಫಕೀರು ಅಂತ ಹೇಳಿ ಸುಮ್ಮನಾದ್ರು. ಎಲ್ಲರನ್ನೂ ಒಳ್ಳೆಯವರು ಅಂತ ಕೊಂದ ಜನಗಳನ್ನು ಬಂಧುವೆಂದು ಕರೆದಂಥ ಭರತ ದೇಶ ಅಂತ ಕವಿಗಳು ಹಾಡಿದ ಹಾಗೆ ಅವರನ್ನು ನಂಬಿದ್ರು. ಅವನೇನು ಮಾಡ್ತಾನೆ ಅಂತ ಒಳಗಡೆನೆ ಸೈನಿಕರನ್ನು ಒಂಥರ ಡಿಮೋಟಿವೇಟ್ ಮಾಡೋದು ಮತ್ತು ಸೈನಿಕರಲ್ಲಿ ಒಂದು ಬಗೆಯ ಕಲಹ ಉಂಟು ಮಾಡೋದು, ಏನೇನೋ ಗೊಂದಲದ ಫಕೀರಲ್ವಾ ಅವನು ಹೇಳೋದನ್ನೆಲ್ಲ ನಂಬಬೇಕು ಅಂತ ಒಂದು ಮುಗ್ಧತೆಯಿಂದ ನಂಬೋ ಹಾಗೆ ಮಾಡೋದು. ಹೀಗೆ ಆಂತರಿಕವಾಗಿ ತುಂಬ ಸ್ಪೈಯಿಂಗ್ ಮಾಡಿ ಆ ಒಳಗಡೆಯ ಒಂದು ಅರಮನೆಯ ಮತ್ತು ಕೋಟೆಯ ಬಾಗಿಲುಗಳ ಬಗ್ಗೆ ಎಲ್ಲ ಮಾಹಿತಿಯನ್ನು, ಎಲ್ಲಿ ದುರ್ಬಲವಾಗಿದೆ, ಎಲ್ಲೂ ಯಾರಿರ್ತಾರೆ ಅಂತ ತಿಳಿಸಿ ಬ್ರಿಟಿಷರ್ಸ್ಗೆ ತುಂಬ ಸಹಾಯ ಮಾಡಿಬಿಟ್ಟು ಆಮೇಲೆ ಝಾನ್ಸಿ ರಾಣಿ ಮೇಲೆ ಮುತ್ತಿಗೆ ಹಾಕೋದಕ್ಕೆ ಸಹಾಯ ಮಾಡಿಕೊಟ್ಬಿಟ್ಟು ಮೆತ್ತಿಗೆ ಪಲಾಯನ ಮಾಡಿ ಎಲ್ಲರೂ ಮಹಾರಾಷ್ಟ್ರದಲ್ಲಿ ಮತ್ತೊಮ್ಮೆ ಒಂದು ಫಕೀರ್ ಥರ ನಾಟಕ ಮಾಡ್ಕೊಂಡು ನೂರಾರು ಸಾವಿರಾರು ಜನರನ್ನು ಮೋಸ ಮಾಡಿಕೊಂಡೇ ಇದ್ಬಿಡ್ತಾನೆ ಜೀವನದುದ್ದಕ್ಕೂ. ಇಲ್ಲಿ ಝಾನ್ಸಿ ರಾಣಿಯ ಈ ಥರದ ಒಂದು ಡಿಸ್ಅಡ್ವಾಂಟೇಜ್ ಆದಾಗ ಝಾನ್ಸಿ ರಾಣಿ ತುಂಬ ಕಷ್ಟವಾಗುತ್ತೆ ಪಾಪ. ಆದರೂ ಹೋರಾಡ್ತಾಳೆ. ತನ್ನ ಆ ಪುಟ್ಟ ಮಗನನ್ನು ಬೆನ್ನಿಗೆ ಕಟ್ಟಿಕೊಂಡು ಇವತ್ತಿಗೂ ಕೂಡ ಬುಂದೇಲ್ ಖಂಡಿನ ಫೋರ್ಟನ್ನು ನೀವು ವಿಡಿಯೋ ಎಲ್ಲ ನೋಡ್ಬೋದು ಯೂಟ್ಯೂಬಲ್ಲಿ. ನಾನಂತೂ ಒಂದು ಸಲ ಹೋಗಬೇಕು ಅಂತ ಅನಿಸುತ್ತೆ. ಆ ಬುಂದೇಲ್ ಖಂಡಿನ ಒಂದು ಫೋರ್ಟ್ ಏನಿದೆ, ಆ ಕೋಟೆ ಏನಿದೆ, 200 ಒಂದು ಸುಮಾರು ಅಡಿಯಷ್ಟು ಎತ್ತರದಿಂದ ಅವಳು ಆ ಕುದುರೆಯಿಂದ ಜಂಪ್ ಮಾಡ್ತಾಳೆ. ಕುದುರೆನೂ ಬೀಳಲ್ಲ, ಅವಳು ಬೀಳಲ್ಲ, ಮಗು ಬೀಳಲ್ಲ. ಎಂಥ ಚಾಕಚಕ್ಯತೆ ಇದ್ದಿರಬೇಕು, ಎಂಥ ಧೈರ್ಯ ಇದ್ದಿರಬೇಕು, ಎಂಥ ಹಠ ಇದ್ದಿರಬೇಕು. ಬ್ರಿಟಿಷರ್ಸು ನುಗ್ಗೇ ಬಿಟ್ಟು ಅವರ ಅರಮನೆಗೆ ಬೆಂಕಿ ಹಾಕಿದ್ರು. ಸಾವಿರಾರು ಅದ್ಭುತವಾದ ಶಾಸ್ತ್ರ ಗ್ರಂಥಗಳ ಒಂದು ಗ್ರಂಥಾಲಯ ಇತ್ತಂತೆ ಅವಳ ಹತ್ರ. ರಾಜಮನೆತನದ ಪಾರಂಪರಿಕವಾದ ಗ್ರಂಥಾಲಯವನ್ನು ಸುಟ್ಟು ಹಾಕಿದ್ರು, ಎಲ್ಲ ಕೊಳ್ಳೆ ಹೊಡೆದ್ರು, ಹೆಣ್ಮಕ್ಳನ್ನ ಎತ್ತಾಕೊಂಡು ಹೋದ್ರು. ಬರೀ ಮುಸಲ್ಮಾನ ಆಕ್ರಮಣಕಾರರು ಮಾಡಿದ್ದಷ್ಟೇ ಅಲ್ಲ, ಬ್ರಿಟಿಷರ್ಸು ಯಾವುದರಲ್ಲೂ ಕಡಿಮೆ ಇಲ್ಲ ಅಂತ ಹೇಯವಾದ ಕೆಲಸವನ್ನು ಮಾಡ್ತಾರೆ. ಆದರೆ ಝಾನ್ಸಿ ರಾಣಿ ತನ್ನ ತುಂಬ ಹತ್ತಿರದ ಕೆಲವು ಸೈನಿಕರನ್ನು ಕರ್ಕೊಂಡು ಅಲ್ಲಿಂದ ಆಕೆ ಪಲಾಯನ ಮಾಡಿ ಕಾಪ್ಲಿ ಅಂತನೂ ತನ್ನ ಹುಟ್ಟೂರಿಗೆ ಹೋಗ್ತಾಳೆ. ಮತ್ತೆ ಜನರನ್ನು ಸಂಗ್ರಹಿಸಿ ತನ್ನ ದೇಶಭಕ್ತ ಬಂಧುಗಳನ್ನು ಜೊತೆ ಮಾಡಿಕೊಂಡು ಮತ್ತೆ ಸೆಣಸಾಡ್ತಾಳೆ. ಆದರೆ ಗ್ವಾಲಿಯರಿನ ಮಹಾರಾಜ ಒಬ್ಬ ತುಂಬ ಬ್ರಿಟಿಷರ್ಸ್ ಫ್ರೆಂಡ್ ಆಗಿದ್ದ, ನಮ್ಮಲ್ಲಿ ಕೆಲವರು ಇದ್ದರು ಇಂಥ ದೇಶದ್ರೋಹಿಗಳು, ಯಾರೇನಾದರೆ ಏನು, ನಾನು ಚೆನ್ನಾಗಿದ್ದೀನಲ್ಲ ಅರಮನೆಯಲ್ಲಿ ಅಂತ ಹೇಳಿ ಆ ದುರುಳ ಬ್ರಿಟಿಷರ್ಸ್ ಕೊಡುವಂಥ ಚೀಪ್ ಗಿಫ್ಟ್ಸ್ಗೆ ಮನಸ್ಸು ಹೊತ್ತು ಅವರ ಕಡೆಗೆ ಅವನಾಗಿದ್ದ. ಅಂಥ ಗ್ವಾಲಿಯರ್ ರಾಜನನ್ನು ಸದೆ ಬಡಿದು ತಾನು ರಾಣಿ ಆಗ್ತಾಳೆ ಗ್ವಾಲಿಯರ್ಗೆ. ಅಲ್ಲಿಗೆ ಮುತ್ತಿಗೆ ಹಾಕ್ತಾರೆ, ಅಲ್ಲೂ ಮತ್ತೆ ಮೋಸ ಮಾಡ್ತಾರೆ. ಇದೇ ಥರ ದೇಶದ್ರೋಹಿಗಳನ್ನು ಬಳಸ್ಕೊಂಡು ಝಾನ್ಸಿ ರಾಣಿಗೆ ಮೋಸ ಆಗುತ್ತೆ. ಗಂಡಸಿನ ವೇಷ ಹಾಕ್ಕೊಂಡು ಯುದ್ಧರಂಗದಲ್ಲಿ ನಿರಂತರ ಹೋರಾಡ್ತಾಳೆ. ಝಾನ್ಸಿ ರಾಣಿಯ ಬಗ್ಗೆ ಹಲವಾರು ಕಥೆಗಳಿವೆ, ಕೆಲವು ಹಿಸ್ಟಾರಿಕ್ಕು, ಇನ್ನು ಕೆಲವು ಬಂದಿವೆ, ಅದನ್ನು ಹಿಸ್ಟಾರಿಕಲಿ ಟ್ರೇಸ್ ಮಾಡಬೇಕಾಗಿದೆ. ಹಾಗೆ ಬಂದಂಥ
ಅಂತ ಒಂದು ಲೆಜೆಂಡ್ ಒಂಥರ ಮೈ ನವಿರೇಲಿಸುತ್ತೆ. ಏನಪ್ಪ ಅಂದ್ರೆ ಒಬ್ಬ ಜನರಲ್ ಬುಕ್ಕರ್ ಅಂತ ಒಬ್ಬ ಇದ್ದ, ತುಂಬಾ ಕುದುರೆಯಲ್ಲಿ ಅವನು ಪ್ರವೀಣನಾಗಿದ್ದ. ಆ ಜನರಲ್ ಬುಕ್ಕರ್ ಬಂದು ಝಾನ್ಸಿ ರಾಣಿಯನ್ನು ಎದುರಿಸೋದಕ್ಕೆ ಅಂತ ಬಂದಾಗ ಝಾನ್ಸಿ ರಾಣಿ ಒಂದು ಹೊಸ ಟ್ಯಾಕ್ಟಿಕ್ ಅನ್ನು ಬಳಸ್ತಾಳೆ. ಅವಳಿಗೆ ಕುದುರೆಯನ್ನು ಓಡಿಸೋದ್ರಲ್ಲಿ ಎಷ್ಟು ಒಂದು ಎಕ್ಸ್ಪರ್ಟೀಸ್ ಇತ್ತು ಅಂದ್ರೆ, ತುಂಬಾ ವೇಗವಾಗಿ ಓಡಿಸೋದು, ಚಕ್ ಅಂತ ನಿಲ್ಸೋದು ಕೂಡ ಅವಳಿಗೆ ಅಭ್ಯಾಸ ಆಗಿತ್ತು. ಆದರೆ ಜನರಲ್ ಬುಕ್ಕರ್ಗಿದೆಲ್ಲ ಗೊತ್ತಿಲ್ಲ. ಸರಿ, ನಮ್ಮ ಝಾನ್ಸಿ ರಾಣಿಯೊಂದಿಗೆ ಯುದ್ಧ ಮಾಡುವಾಗ ಆಕೆ ಬೇಕಂತಲೇ ಯುದ್ಧರಂಗದಿಂದ ದೂರ ದೂರ ಕರ್ಕೊಂಡು ಹೋಗ್ತಾಳೆ, ತನ್ನ ವೇಗವನ್ನು ಜಾಸ್ತಿ ಮಾಡ್ತಾಳೆ ಕುದುರೆಯದು. ಆಗ ಆ ಜನರಲ್ ಬುಕ್ಕರ್ ಕೂಡ ಓಹೋ ನನ್ನ ಕಂಡು ಹೆಣ್ಣು ಹೆಂಗಸು ಹೆದರ್ಕೊಂಡ್ಬಿಟ್ಟಿದ್ದಾಳೆ ಅಂತ ಅಂದ್ಕೊಂಡು ಅವನು ಕೂಡ ಅವಳನ್ನೇ ಅನುಸರಿಸ್ತಾ ಹೋಗ್ತಾನೆ. ತನ್ನ ವೇಗವನ್ನು ಜಾಸ್ತಿ 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 ಮಾಡ್ತಾ ಹೋಗ್ತಾಳೆ. ಆತನು ವೇಗವನ್ನು ಜಾಸ್ತಿ ಮಾಡ್ತಾ ಬರ್ತಾನೆ. ಇದ್ದಕ್ಕಿದ್ದಾಗೆ ವೇಗವನ್ನು ಚಕ್ ಅಂತ ನಿಲ್ಲಿಸಿ ಕುದುರೆಯನ್ನು ನಿಲ್ಲಿಸ್ಬಿಟ್ಟು ತನ್ನ ಒರೆಯಿಂದ ಖಡ್ಗವನ್ನು ತೆಗೆದು ಹೀಗೆ ಅಡ್ಡಕ್ಕೆ ಇಟ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ ಝಾನ್ಸಿ ರಾಣಿ. ಜನರಲ್ ಬುಕ್ಕರ್ ವೇಗವಾಗಿ ಬರ್ತಾ ಇದ್ದಾನೆ, ಅವನಿಗೆ ವೇಗವಾಗಿ ಓಡಿಸೋದು ಮಾತ್ರ ಗೊತ್ತಿತ್ತು, ಚಕ್ ಅಂತ ನಿಲ್ಸಕ್ಕೆ ಬರ್ತಾ ಇರಲಿಲ್ಲ. ಸರಿ, ಝಾನ್ಸಿ ರಾಣಿಯ ಖಡ್ಗ ಅವನ ತಲೆಗೆ ತಾಕಿ ತಲೆ 20 ದೂರ ಹೋಗಿ ಬಿತ್ತು ಅಂತ ನಾವು ಕತೆ ಕೇಳ್ತೀವಿ. ಇಂತಹ ಛಲವೂ ಬಲವೂ ಯುಕ್ತಿಯೂ ಎಲ್ಲವೂ ಇದ್ದಂಥ ಅದ್ಭುತ ರಾಣಿ, ಅವಳಿಗೆ 23 ಅಷ್ಟೇ. ಇದೆಲ್ಲ ಕೇಳಿದಾಗ ತುಂಬ ಪಳಗಿದಂಥ ಮಧ್ಯ ವಯಸ್ಸಿನ ಹೆಂಗಸಲ್ಲ, ಇನ್ನು ಚಿಕ್ಕ ವಯಸ್ಸು, 23 ತರುಣಿ ಆ ನಮ್ಮ ಝಾನ್ಸಿ ರಾಣಿ. ಇಷ್ಟು ಆದರೂ ಮೋಸದ ಮೇಲೆ ಮೋಸ ಮಾಡಿ ಮಾಡಿ ಕೊನೆಗೂ ಯುದ್ಧದಲ್ಲಿ ಆಕೆಯನ್ನು ಸಿಕ್ಕಿಸ್ಬಿಡ್ತಾರೆ, ಹೆಲ್ಪ್ಲೆಸ್ ಸ್ಟೇಟಿಗೆ ಬಂದ್ಬಿಡ್ತಾಳೆ. ಕೊನೆಗೆ ಕುದುರೆ ಬದಲಾವಣೆ ಆಗಿಬಿಡುತ್ತೆ. ಒಂದು ಸಂದರ್ಭದಲ್ಲಿ ತಾನು ಏನು ಮಾಡಿದ್ರು ಕೂಡ ತನ್ನ ಸ್ವಂತ ಕುದುರೆ ಅಲ್ಲದೆ ಬೇರೆ ಒಂದು ಕುದುರೆ, ಆದ್ದರಿಂದ ಅದು ಸರಿಯಾಗಿ ಅವಳ ಕಮ್ಯಾಂಡ್ಸನ್ನು ಕೇಳದೆ ಆ ಒಂದು ಸಲ ಅವರೆಲ್ಲ ಅಟ್ಟಿಸ್ಕೊಂಡು ಬಂದಾಗ, ಆದರೂ ಗಂಡು ವೇಷದಲ್ಲಿರ್ತಾಳೆ ಅವಳು ಯಾರು ಅಂತ ಗೊತ್ತಾಗೋದಿಲ್ಲ, ಆ ಸೈನಿಕರು ಹಾಕಿದ ಬುಲೆಟ್ ಅವಳ ಹಿಂಭಾಗಕ್ಕೆ ಸ್ಪೈನಲ್ ಕಾರ್ಡ್ಗೆ ತಗಲಿ ತುಂಬ ರಕ್ತಸ್ರಾವವಾಗಿ ಆಕೆ ಮೂರ್ಛೆ ತಪ್ಪಿ ಬಿಡ್ತಾಳೆ. ಆ ಒಂದು ಸ್ಥಿತಿನಲ್ಲಿರುವಾಗ ಅವಳನ್ನು ತಕ್ಷಣ ಎತ್ಕೊಂಡು ಹೋಗಿ ಹತ್ತಿರದ ಒಂದು ಗಣೇಶ ಮಠ ಅಂತ ಇದೆ ಅಲ್ಲಿ ಕರ್ಕೊಂಡು ಹೋಗಿ ಅವಳನ್ನು ರಕ್ಷಣೆ ಮಾಡ್ತಾರೆ. ಆದರೂ ಕೂಡ ಅವಳು ಬದುಕೋಕ್ಕಾಗೋಲ್ಲ, 3-4 ದಿನದ ನಂತರ ಪ್ರಾಣ ಬಿಡ್ತಾಳೆ. ಪ್ರಾಣ ಬಿಡೋ ಮುಂಚೆ ಹೇಳ್ತಾಳೆ, ನನ್ನ ದೇಹವನ್ನು ಯಾವ ಬ್ರಿಟಿಷರ್ಸು ಮುಟ್ಟಬಾರ್ದು ಅಂತ. ಅವರು ಅಲ್ಲಿಗೆ ಬರೋ ಮುಂಚೆ ಅದನ್ನು ದಹನ ಮಾಡಬೇಕಾಗಿ ಬರುತ್ತೆ. ಝಾನ್ಸಿ ರಾಣಿ ತನ್ನ ಕಾಲದಲ್ಲಿ ಎಲ್ಲ ರಾಜಂದ್ರಿಗೂ ಓಲೆ ಕಳಿಸಿದ್ಲು, ಇದು ನಮ್ಮ ದೇಶ, ನಾವು ನಮ್ಮ ಆಂತರಿಕ ಕಲಹಗಳನ್ನು ಬಿಟ್ಟುಬಿಟ್ಟು ನಾವೆಲ್ಲ ಒಂದಾಗೋಣ, ಈ ದುರುಳರು ಇವರು ಬಂದು ನಮ್ಮ ದೇಶವನ್ನು ನಮ್ಮ ಧರ್ಮವನ್ನು ನಮ್ಮ ಸಂಸ್ಕೃತಿಯನ್ನು ನಮ್ಮ ಸರ್ವಸ್ವವನ್ನು ನಾಶ ಮಾಡ್ತಿದ್ದಾರೆ, ನಾವು ಈ ಥರ ಜಗಳ ಮಾಡ್ಕೊಂಡಿರಬಾರ್ದು ಅಂತ ಫಸ್ಟ್ ಕಾಲ್ ಆಫ್ ಇಂಡಿಪೆಂಡೆನ್ಸ್ ಕೊಟ್ಟಲು ಅಂತ ನಾವು ಕೇಳ್ತೀವಿ. ಆದರೆ ಈಕೆಗಿಂತ ಮುಂಚೆ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಕೊಟ್ಟಿದ್ಲು, ಅಬ್ಬಕ್ಕ ಕೊಟ್ಟಿದ್ಲು, ಇನ್ನು ಅದಕ್ಕಿಂತ ಹಿಂದೆ ಹೋದರೆ ವಿಜಯನಗರ ಅರಸರ ತಿರುಮಲಾಂಬಾದೇವಿ ತನ್ನ ಗ್ರಂಥದಲ್ಲಿ ತುಂಬ ಚೆನ್ನಾಗಿ ಬರೀತಾಳೆ. ಎಲ್ಲರೂ ಸೇರಿ ಒಂದು ದುಷ್ಟಶಕ್ತಿ, ವಿದೇಶಿಯ ಶಕ್ತಿ ಬಂದಾಗ ರಾಷ್ಟ್ರದ ಎಲ್ಲ ಶಕ್ತಿಗಳು ಒಂದಾಗಿ ಅದನ್ನು ಹೋರಾಡಬೇಕು ಅಂತನೋ ಅಂದೇ ಒಂದು ನ್ಯಾಷನಲಿಸ್ಟಿಕ್ ಕ್ರೈ ಕಾಲನ್ನು ಆಕೆ ಕೊಟ್ಟಿದ್ದನ್ನು ನೋಡ್ತೀವಿ. ಸೊ ಎಲ್ಲ ಕಾಲದಲ್ಲೂ ಈ ಒಂದು ದೇಶಾಭಿಮಾನ ಅನ್ನೋದು ಇತ್ತು ಅಂತ ನಮಗೆ ಚೆನ್ನಾಗಿ ಗೊತ್ತಾಗತ್ತೆ. ಈ ಝಾನ್ಸಿ ರಾಣಿಯ ಒಂದು ಸೈನ್ಯದಲ್ಲಿ ಇನ್ನೊಬ್ಳು ವಿಶೇಷವಾದಂಥ ಸ್ತ್ರೀ ಇದ್ಲು, ಅವಳ ಹೆಸರು ಜಲಕಾರಿ ಬಾಯಿ ಅಂತ. ಈ ಜಲಕಾರಿ ಬಾಯಿ ತುಂಬ ಬಡ ಕುಟುಂಬದ ಈ ಹಸು ಮೇಯಿಸೋ ಅಂಥ ಒಂದು ಪಂಗಡದ ಹುಡುಗಿ. ಚಿಕ್ಕ ವಯಸ್ಸಿನಿಂದಲೇ ಅವಳಿಗೆ ಎಷ್ಟು ಧೈರ್ಯ ಅಂತಂದರೆ, ತನ್ನ ಹಸುಗಳನ್ನು ಮೇಯಿಸೋವಾಗ ಒಂದ್ಸಲ ಹುಲಿ ಬಂತಂತೆ, ಬರೀ ಕೈಯಲ್ಲಿ ಒಂದು ಕೊಡಲಿ ಇಟ್ಕೊಂಡು ಹುಲಿನ ಸಾಯಿಸಿ ಹಾಕ್ಬಿಟ್ಲಂತೆ, ಇನ್ನೊಂದ್ಸಲ ಚಿರತೆ ಬಂತಂತೆ ಅದನ್ನು ಸಾಯಿಸಿ ಹಾಕ್ಬಿಟ್ಲಂತೆ. ಅಷ್ಟು ಒಂದು ಧೈರ್ಯ ಸ್ಥೈರ್ಯ ಇರುವಂಥ ಹುಡುಗಿಯನ್ನು ನೋಡಿ ಝಾನ್ಸಿ ರಾಣಿಯ ಅರಮನೆಯ ಝಾನ್ಸಿ ರಾಣಿಯ ಸೈನ್ಯದ ಒಬ್ಬ ಸೈನಿಕ ಅವಳನ್ನು ಇಷ್ಟಪಟ್ಟು ಮದುವೆ ಆಗ್ತಾನೆ. ಅದಾದ ಮೇಲೆ ಆಕೆ ಝಾನ್ಸಿ ರಾಣಿಯ ನೇರ ಸಂಪರ್ಕಕ್ಕೆ ಬರ್ತಾಳೆ. ಈ ಹೆಣ್ಣು ಮಗಳ ಒಂದು ಧೈರ್ಯ ಸ್ಥೈರ್ಯಗಳನ್ನು ನೋಡಿ ತನ್ನ ತನ್ನ ಒಂದು ದೊಡ್ಡ ಒಂದು ಯಾವ ಸೈನ್ಯದ ಮಹಿಳಾ ಭಾಗ ಇತ್ತು ಅದಕ್ಕೆ ಇವಳನ್ನು ನೇಮಕ ಮಾಡಿ ಇವಳು ಮೂಲಕ ಹಾಗೂ ತಾನೂ ನಿಂತು ಬೇಕಾದಷ್ಟು ಹೆಣ್ಣು ಮಕ್ಕಳಿಗೆ ಒಂದು ಟ್ರೈನಿಂಗನ್ನು ಕೊಡ್ತಾಳಂತೆ ಝಾನ್ಸಿ ರಾಣಿ. ಎಂಥವರೆಲ್ಲ ಇದ್ರು ಅಂತ ನಮಗೆ ಗೊತ್ತಾಗುತ್ತೆ. ಇನ್ನು ಮುಂದೆ ಅದೇ ಕಾಲದಲ್ಲೇ ಹೆಚ್ಚು ಕಡಿಮೆ 1857 ವಾರ್ ಆಫ್ ಇಂಡಿಪೆಂಡೆನ್ಸ್ ಟೈಮಲ್ಲೇ ಇನ್ನೊಂದು ಉಡಾದೇವಿ ಅಂತ ಒಂದು ಸ್ತ್ರೀ, ಈಕೆ ಒಂದು ಟ್ರೈಬಲ್ ವುಮನ್, ಒಂದು ಕಾಡಿನ ಒಂದು ಪುಟ್ಟ ಒಂದು ಪಂಗಡದ ಹೆಂಗಸು. ಈಕೆ ಎಷ್ಟು ಇನ್ವಾಲ್ವ್ ಆಗ್ತಾಳೆ ಆ ಫ್ರೀಡಮ್ ಮೂಮೆಂಟಲ್ಲಿ ಅಂತಂದರೆ, ಈ ಬ್ರಿಟಿಷರ್ಸು ಬರುವ ದಾರಿನಲ್ಲಿ ನೋಡಿಕೊಂಡು ಒಂದು ಅಶ್ವತ್ಥ ಮರದ ಮೇಲೆ ಕೂತ್ಕೊಂಡು, ಆಕೆಗೆ ಬಿಲ್ಲು ಬಾಣ ಯುದ್ಧ ತುಂಬ ಚೆನ್ನಾಗಿ ಬರ್ತಿತ್ತು. ನಮ್ಮ ಟೆಕ್ಸ್ಟ್ ಬುಕ್ಸಲ್ಲೆಲ್ಲ ಹೇಳೋ ಥರ ನಮ್ಮ ಹೆಣ್ಮಕ್ಳಿಗೆ ಏನೂ ಬರ್ತಿರ್ಲಿಲ್ಲ ಅಂತೆಲ್ಲ ಅಲ್ಲ, ಅದನ್ನು ಕೇಳಿ ಕೇಳಿಯೇ ನಾವು ಇವತ್ತು ಜಿರಳೆ ನೋಡಿದ್ರು ಹೆದರ್ಕೊಳ್ಳೋ ಅಂಥ ಹುಡುಗಿನ ನೋಡ್ತಾ ಇದ್ದೀವಿ. ಆದರೆ ಅವಾಗ ಹಂಗಲ್ಲ, ಪುರುಷರಿಗೆ ಏನೆಲ್ಲ ಬರ್ತಿತ್ತೋ ಅಂಥ ಮಾರ್ಷಲ್ ಆರ್ಟ್ಸು ಹೆಣ್ಮಕ್ಳಿಗೂ ಬರ್ತಾ ಇತ್ತು, ಅದರಲ್ಲೂ ವಿಶೇಷವಾಗಿ ಟ್ರೈಬಲ್ ವಿಮೆನ್ಗೆ. ಈ ಉಡಾದೇವಿ ಅಂತನವಳು ಬಿಲ್ಲು ಬಾಣಗಳನ್ನು ಇಟ್ಕೊಂಡು ಅಶ್ವತ್ಥ ಮರದ ಮೇಲೆ ಕೂತ್ಕೊಂಡು ಆ ದಾರಿಯಲ್ಲಿ ಬರುವಂತಹ ದುರುಳ ಬ್ರಿಟಿಷರ್ಸ ಪೈಕಿ
36 ಜನರನ್ನ ಏಕಾಕಿನಿಯಾಗಿ ಆಕೆ ಸಾಯಿಸ್ತಾಳೆ. ಕೊನೆಗೆ ಯಾರೋ ಗುರುತಿಸ್ಬಿಟ್ಟು ಅವಳನ್ನ ಶೂಟ್ ಡೌನ್ ಮಾಡಿಬಿಡ್ತಾರೆ. ಎಷ್ಟು ಜನ ಪ್ರಾಣ ಕೊಟ್ಟಿದ್ದಾರೆ ನಮ್ಮ ದೇಶಕ್ಕಾಗಿ, ಇನ್ನೂ ತುಂಬ ಇವೆ, ಎಷ್ಟು ಹೇಳೋಕ್ಕಾಗುತ್ತೋ ಗೊತ್ತಿಲ್ಲ ನನಗೆ. ಕನಕಲತಾ ಬರಾವು ಅಂತ ಅಸ್ಸಾಮಿನ ಒಂದು ಸ್ತ್ರೀ, ಕ್ವಿಟ್ ಇಂಡಿಯಾ ಮೂಮೆಂಟ್ ಇವರೆಲ್ಲ ಸುಮಾರು 19ನೇ ಶತಮಾನದ ಮಧ್ಯಕ್ಕೆ ಬಂದಂಥವ್ರು, ಸ್ವಲ್ಪ ಲೇಟರ್ ಅವರು. ಕನಕಲತಾ ಬರಾವು ಅಂತ ಅಸ್ಸಾಂನವರು ಕ್ವಿಟ್ ಇಂಡಿಯಾ ಮೂಮೆಂಟಲ್ಲಿ ತುಂಬ ಸಕ್ರಿಯವಾಗಿದ್ದಂಥವರು. ಬಾರಂಗ್ಬಾಡಿ ಅಂತನ್ನುವ ಜಾಗದಲ್ಲಿ ಆಕೆಗೆ ಎಷ್ಟು ಧೈರ್ಯ ಅಂತಂದರೆ, ಬ್ರಿಟಿಷ್ ಸೆಟಲ್ಮೆಂಟ್ ಮೇಲೆ ಹೋಗ್ಬಿಟ್ಟು ನಮ್ಮ ಭಾರತದ ಧ್ವಜವನ್ನು ಆಕೆ ಇಡ್ತಾರೆ. ಬೇಡ ಬೇಡ ಅಂತ ವಾರ್ನಿಂಗ್ ಕೊಡ್ತಾರೆ, ಆಕೆ ಕೇರ್ ಮಾಡೋದಿಲ್ಲ, ಒಂದೇ ಮಾತ್ರ ಹೇಳ್ತಾರೆ. ಆ ಬ್ರಿಟಿಷರ್ಸು, ದುರುಳ್ಳ ಬ್ರಿಟಿಷರ್ಸು, ಸ್ತ್ರೀ ಅಂತೂ ನೋಡಿದ್ರೆ ಇನ್ನು ಚಿಕ್ಕ ವಯಸ್ಸಿನ ಹುಡುಗಿ, 18 ವರ್ಷದ ಹುಡುಗಿಯನ್ನು ಶೂಟ್ ಡೌನ್ ಮಾಡ್ತಾರೆ. ಇನ್ನು ಮೇಡಮ್ ಬಕಾಜಿ ಕಾಮ ಅವ್ರ ಬಗ್ಗೆ ನಾವು ಕೇಳಿರ್ಬೋದು. ಪಾರ್ಸಿ ಮುಂಬೈನ ಅತ್ಯಂತ ಶ್ರೀಮಂತ ಮನೆತನದ ಸ್ತ್ರೀ. ಆದರೆ ನನಗೇನು ಶ್ರೀಮಂತಿಕೆ ಇದೆ ಅಂತ ಹಾಯ ಕಾಲ ಮೇಲೆ ಕಾಲು ಹಾಕ್ಕೊಂಡು ಮನೆಯಲ್ಲಿ ಕೂತ್ಕೊಂಡಿರಲಿಲ್ಲ. ಆಕೆ ತನ್ನ ಅಪಾರವಾದ ಸಂಪತ್ತನ್ನು ದಾನ ಮಾಡಿ ಈ ಒಂದು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ, ಬಡವರಿಗೆ, ಅನಾಥ ಮಕ್ಕಳಿಗೆ ತುಂಬ ಸಪೋರ್ಟ್ ಮಾಡಿದಂಥ, ಏಕೆಂದರೆ ರೆವಲ್ಯೂಷನರಿ ಮೂಮೆಂಟಲ್ಲಿ ಬರೀ ಬೀದಿಗಳದು ಹೋರಾಟ ಮಾಡೋರಷ್ಟೇ ಇಲ್ಲ, ಅವ್ರಿಗೆ ಅನ್ನ ಕೊಡೋರು, ಅವ್ರಿಗೆ ವಸತಿ ಕೊಡೋರು, ಹಣ ಕೊಡೋರು, ಸ್ಪಾನ್ಸರ್ ಮಾಡೋರು ತುಂಬ ಬೇಕಾಗ್ತಾರೆ. ಆ ಬಗೆಯ ಕೆಲಸವನ್ನು ಹಿನ್ನೆಲೆಯಲ್ಲಿ ಇದ್ದು ಮಾಡಿದಂಥ ಒಂದು ಖ್ಯಾತಿ ಮೇಡಮ್ ಕಾಮಾಗೆ ಸಿಕ್ಕತ್ತೆ. ಇನ್ನು ನಮ್ಮ ದೇಶದವಳು ಅಲ್ಲದೆ ಹೋದರೂ ಕೂಡ, ಫಿಸಿಕಲಿ ಹುಟ್ಟಿದ್ದು ನಮ್ಮ ದೇಶದಲ್ಲಲ್ಲ, ಐರಿಷ್ ಲೇಡಿ ಬಟ್ ಲಿವಿಂಗ್ ಇನ್ ಇಂಗ್ಲೆಂಡ್, ಮಾರ್ಗರೆಟ್ ನೋಬಲ್ ಇಸಾಬೆಲ್ ಅಂತನ್ನುವ ಈ ಸ್ತ್ರೀ ಸ್ವಾಮಿ ವಿವೇಕಾನಂದರ ಶಿಷ್ಯ ಆಗ್ತಾಳೆ. ಮುಂದೆ ನಮ್ಮ ಹಿಂದೂ ಧರ್ಮದ ಭಾರತೀಯ ಸಂಸ್ಕೃತಿಯ ಒಂದು ಅಧ್ಯಯನದಿಂದ ಮನಸ್ಸೋತು, ಎಂಥ ಅದ್ಭುತ ಸಂಸ್ಕೃತಿ ಇದು, ಎಷ್ಟು ಸಹಸ್ರಮಾನಗಳ ಟೈಮ್ ಟೆಸ್ಟೆಡ್ ರಿಲಿಜನ್ ಇದು, ಎಷ್ಟು ಎಂಥ ಟೈಮ್ ಟೆಸ್ಟೆಡ್ ಕಲ್ಚರ್ ಇದು, ಕಡಿ ಬಡಿ ಹೊಡಿ ಸುಲಿಗೆ ಮಾಡು ಅಂತನ್ನುವ ನಮ್ಮ ಅಬ್ರಾಹಿಮಿಕ್ ಫೇತ್ ಸರಿ ಇಲ್ಲ ಅಂತ ಹೇಳಿ, ಈ ಒಂದು ಶಾಂತಿ ಪ್ರೀತಿಯನ್ನು ಮನಮೆಚ್ಚಿ ಮತಾಂತರ ಆಗಲಿಲ್ಲ ಅವಳು, ಟ್ರಾನ್ಸ್ಫಾರ್ಮೇಷನ್ ಅದು ಕನ್ವರ್ಟ್ ಮಾಡೋದು ಬೇರೆ, ಟ್ರಾನ್ಸ್ಫಾರ್ಮೇಷನ್ ಆಗೋದು ಬೇರೆ. ಅಂತರಂಗದಿಂದ ಆಕೆ ಕಾಳಿಯ ಭಕ್ತೆ ಆಗ್ತಾಳೆ. ಸ್ವಾಮಿ ವಿವೇಕಾನಂದರಿಂದ ಬ್ರಹ್ಮಚರ್ಯ ದೀಕ್ಷೆಯನ್ನು ಸ್ವೀಕರಿಸಿ ಸೋದರಿ ನಿವೇದಿತ ಅಂತ ಆಗ್ತಾಳೆ. ಆ ಸೋದರಿ ನಿವೇದಿತೆಯ ಕಥೆ ಬೇಕಾದಷ್ಟಿದೆ. ಅವಳು ಹೇಗೆ ಪರಿವರ್ತನೆ ಹೊಂದ್ತಾಳೆ, ಭಾರತಕ್ಕೆ ಬರೋ ಮುಂಚೆ ಇಂಗ್ಲೆಂಡಲ್ಲೇ ಒಳ್ಳೆಯ ಶಾಲೆ ನಡೆಸಿ ಶಿಕ್ಷಣ ಕ್ಷೇತ್ರದಲ್ಲಿ ಬಗೆ ಬಗೆಯ ಒಂದು ಪ್ರಯೋಗಗಳನ್ನು ಮಾಡ್ತಾ ಇದ್ದಂಥ ಆಕೆ. ಅಲ್ಲಿಂದ ಆಕೆ ನಮ್ಮ ಭಾರತಕ್ಕೆ ಬಂದಾಗ ಭಾರತವನ್ನು ಸ್ಟಡಿ ಮಾಡ್ತಾಳೆ. ಬೇರೆ ಇವತ್ತು ನೋಡ್ತೀವಿ ಮಿಷನರಿ ಸ್ಕೂಲ್ಸಲ್ಲಿ, ಯು ಪೀಪಲ್ ನೀವೆಲ್ಲ ಅನ್ಸಿವಿಲೈಸ್, ನಾವು ನಿಮ್ಗೆ ಎಜುಕೇಶನ್ ಕೊಡ್ತೀವಿ ಅನ್ನುವ ಅಹಂಕಾರ ತೋರಿಸ್ತಾರಲ್ಲ ನಮ್ಮ ದೇವತೆಗಳನ್ನ, ನಮ್ಮ ಅಪ್ಪ ಅಮ್ಮನ, ನಮ್ಮ ಪರಂಪರೆಯನ್ನ, ನಮ್ಮ ವೇಷ ಭೂಷ ಕುಂಕುಮ ಹೂ ಬಳೆ ಸೀರೆ ಎಲ್ಲವನ್ನು ನಿಂದಿಸ್ತಾ ನಮ್ಮನ್ನ ಚೇಂಜ್ ಮಾಡಿ ನಮ್ಮನ್ನ ಒಂದು ಚೀಪ್ ಕಾಪಿ ಆಫ್ ಚೀಪ್ ಕಾರ್ಬನ್ ಕಾಪಿ ಆಫ್ ಯಾವುದೋ ವೆಸ್ಟರ್ನ್ ಕಲ್ಚರ್ ತರ ಮಾಡೋಕ್ಕೆ ಹೊರಡೋ ಅಂತ ಈ ಮಿಷನರಿ ಝೀಲಲ್ಲಿ ಅವಳು ಬರಲಿಲ್ಲ. ಅವಳು ಮೊದಲು ತಾನು ಭಾರತೀಯಳಾಗ್ತಾಳೆ, ಸೀರೆ ಉಟ್ಕೊಳ್ತಾಳೆ, ಬಂಗಾಲಿ ಕಲಿತಾಳೆ, ಹಿಂದಿ ಕಲಿತಾಳೆ, ಸ್ವಲ್ಪ ಮಟ್ಟಕ್ಕೆ ಸಂಸ್ಕೃತನೂ ಕಲಿತಾಳೆ, ಪೂಜೆ ಕಲಿತಾಳೆ, ಭಾರತೀಯರಂತೆ ಊಟ ಕಲಿತಾಳೆ. ಎಷ್ಟು ಚೆನ್ನಾಗಿ ಭಾರತದ ಒಂದು ಸಂಸ್ಕೃತಿಯನ್ನು ಮೈಗೂಡಿಸ್ಕೊಂಡು ಭಾರತೀಯಳಾಗಿ ಆ ಬಳಿಕ 3-4 ವರ್ಷಗಳ ಕಾಲ ಪಳಗಿದ ಮೇಲೆ ಮೊಟ್ಟ ಮೊದಲ ಹೆಣ್ಣುಮಕ್ಕಳ ಶಾಲೆಯನ್ನು ಶುರು ಮಾಡ್ತಾಳೆ. ರಾಜಾರಾಮ್ ಮೋಹನ್ ರಾಯ್ ಕೂಡ ಶುರು ಮಾಡಿದ್ರು, ಆದರೆ ಬ್ರಿಟಿಷರ ಕುತಂತ್ರದಿಂದ ಎಲ್ಲ ಹಾಳಾಯಿತು. ಆದರೆ ಸಹೋದರಿ ನಿವೇದಿತ ಯಾರ ಒಂದು ಬಲೆಗೂ ಬೀಳದೆ ಸ್ವತಂತ್ರವಾಗಿ ಶಾಲೆಯನ್ನು ಶುರು ಮಾಡ್ತಾಳೆ. ಆ ಶಾಲೆಯಲ್ಲಿ ಬರೀ ಇಂಗ್ಲೀಷ್ ಕಲಿಸ್ಬಿಟ್ಟು ನಮ್ಮ ದೇಶೀಯ ಸಂಸ್ಕೃತಿಯನ್ನು ಮರೆಸುವಂಥ ಇವತ್ತಿನ ಕಾನ್ವೆಂಟ್ ಶಾಲೆಗಳ ಥರ ಅಲ್ಲ, ಆಕೆ ಬಂಗಾಳಿ ಕಲಿಸ್ತಾಳೆ, ಸಂಸ್ಕೃತ ಕಲಿಸ್ತಾಳೆ, ರಾಮಾಯಣ ಮಹಾಭಾರತಗಳನ್ನು ಕಲಿಸ್ತಾಳೆ. ಹೆಣ್ಮಕ್ಳ ಶಾಲೆ ಆದ್ದರಿಂದ ಅವರಿಗೆ ಕಸೂತಿ, ಸಂಗೀತ, ನೃತ್ಯ ಮುಂತಾದ ಲಲಿತ ಕಲೆಗಳು, ಕುಶಲ ಕಲೆಗಳು, ಕೃಷಿ ಹೀಗೆ ಅದ್ಭುತ ಮತ್ತು ಇತಿಹಾಸವನ್ನು ಹೇಳ್ತಾಳೆ. ಒಂದು ಪ್ರಸಂಗ ಬರುತ್ತೆ, ಮಕ್ಕಳನ್ನು ಕೇಳ್ತಾಳೆ, ಮಕ್ಕಳೇ ನಮ್ಮ ದೇಶದ ರಾಣಿ ಯಾರು ಅಂತ. ಒಂದು ಪುಟಾಣಿ ಹುಡುಗಿ ಹೇಳ್ತಾಳೆ, ಕ್ವೀನ್ ವಿಕ್ಟೋರಿಯಾ ಅಂತ. ಆಗ ನಿವೇದಿತ ಹೇಳ್ತಾಳೆ, ನೋ, ಕ್ವೀನ್ ವಿಕ್ಟೋರಿಯಾ ಇಂಗ್ಲೆಂಡಿನ ರಾಣಿ, ನಮ್ಮ ರಾಣಿ ಅಂದು ಇಂದು ಎಂದೆಂದು ಸೀತಾಮಾತೆ, ನಮ್ಮ ರಾಜ ರಾಮ ಅಂತ ಹೇಳ್ತಾಳೆ. ಎಂಥ ಅದ್ಭುತ ಮಾತನ್ನು ಹೇಳಿದ್ಲು ಮೊನ್ನೆ ತಾನೇ ರಾಜ ರಾಮ, ವಾಪಸ್ ಅಯೋಧ್ಯೆಯಲ್ಲಿ ಅಷ್ಟೇ ಅಲ್ಲ ಎಲ್ಲೆಡೆ ಪ್ರತಿಷ್ಠಾಪನೆಗೊಂಡಿದ್ದಾನೆ. ಅಂಥ ಭವ್ಯ ಕನಸು ಭಾರತದ ಕುರಿತಾಗಿ ಇತ್ತು ನಮ್ಮ ಸೋದರಿ ನಿವೇದಿತೆಗೆ. ತನ್ನ ಅಪಾರ ಸಂಪತ್ತನ್ನು, ತನ್ನ ಸಮಯವನ್ನು, ತನ್ನ ಜೀವನವನ್ನು, ತನ್ನ ಎಲ್ಲ ಸುಖವನ್ನು, ತನ್ನ ಎಲ್ಲವನ್ನು ಕೂಡ ಈ ದೇಶಕ್ಕಾಗಿ ಸವೆಸದಂಥ ಅದ್ಭುತ ಸ್ತ್ರೀ. ಆಕೆ ಬಗ್ಗೆ ನಂಗೆ ಹೇಳೋಕ್ಕೆ ಸಮಯ ಸಾಲದು, ಅಷ್ಟು ವಿಚಾರ ಇದೆ. ಅಂತಹ ಒಂದು ಅದ್ಭುತ ಸ್ತ್ರೀ. ಮುಂದೆ ಅವಳು ಅರವಿಂದ ಮಹರ್ಷಿಯವ್ರಿಗೆ, ಮತ್ತು ನಮ್ಮ ಸುಬ್ರಹ್ಮಣ್ಯ ಭಾರತಿ ತಮಿಳುನಾಡಿನ ದೊಡ್ಡ ಸ್ವಾತಂತ್ರ್ಯ ಸಂಗ್ರಾಮ ವೀರರು ಅವರಿಗೆ, ಮತ್ತು ನಮ್ಮ
ಆನಂದ್ ಕುಮಾರ್ ಸ್ವಾಮಿ ಎ ವೆರಿ ಗ್ರೇಟ್ ಆರ್ಟ್ ಕ್ರಿಟಿಕ್, ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಕಲೆಯನ್ನು ತುಂಬ ಚೆನ್ನಾಗಿ ವಿಮರ್ಶಿಸಿ ಬಹಳ ಪಾಸಿಟಿವ್ ಆಗಿ ಆಬ್ಜೆಕ್ಟಿವ್ ಆಗಿ ಅದನ್ನು ವಿಮರ್ಶಿಸಿದಂಥ ವ್ಯಕ್ತಿ. ಈ ಮಿಕ್ಕವರೆಲ್ಲ ಹಿಸ್ಟೋರಿಯನ್ಸು ಅಂತ ಹೇಳ್ಬಿಟ್ಟು ಚರ್ಚೆಗಳಿಂದ ದುಡ್ಡು ತಗೊಂಡು ಬಾಯಿಗೆ ಬಂದಂಗೆ ನಮ್ಮ ಬಗ್ಗೆ ತಪ್ಪು ತಪ್ಪಾಗಿ ವ್ಯಾಖ್ಯಾನಗಳನ್ನು ಮಾಡ್ತಿದ್ರು ನಮ್ಮ ಕಲೆಗಳ ಬಗ್ಗೆ. ಆದರೆ ಆನಂದ ಕುಮಾರ್ ಸ್ವಾಮಿ ತುಂಬ ಕಮಿಟೆಡ್ ಆ್ಯಂಡ್ ವೆರಿ ವೆರಿ ಅಬ್ಜೆಕ್ಟಿವ್ ಪರ್ಸನ್, ಟ್ರೂತ್ಫುಲ್ ಆನೆಸ್ಟ್ ರಿಸರ್ಚಿಸ್ಟ್. ಅವ್ರಿಗೆ ಸಪೋರ್ಟ್ ಮಾಡಿದಂಥವಳು. ಆ ಕಾಲದಲ್ಲಿ ಇದ್ದಂತಹ ಎಸ್ ಎನ್ ಬೋಸ್ ಅವ್ರಿಗೂ ಕೂಡ, ಜೆ ಸಿ ಬೋಸ್ ಅವ್ರಿಗೂ ಕೂಡ ಆಕೆ ರೈಟಿಂಗ್, ಅವರು ತುಂಬ ಹುಷಾರು ತಪ್ಪಿದ್ದಾಗ ಪಕ್ಕದಲ್ಲಿ ಕೂತ್ಕೊಂಡು ಅವ್ರದ್ದು ಹೇಳಿದ್ದನ್ನೆಲ್ಲ ಸ್ಕ್ರೈಬಿಂಗ್ ಎಲ್ಲ ಮಾಡ್ತಾ ಇದ್ದಂತ, ಎಲ್ಲಿ ಹೋಗಿ ಸೇವೆ ಮಾಡಲಿ, ಭಾರತೀಯರಿಗೆ ಭಾರತಕ್ಕೆ ಹೇಗೆ ಸೇವೆ ಮಾಡಲಿ ಅಂತ ನಿರಂತರ ಕಾಯ್ತಾ ಇದ್ದಂಥ ಅದ್ಭುತ ಜೀವ, ನಿರಂತರವಾಗಿ ಎಲ್ಲ ಕಡೆ ಹೋಗ್ತಾ ಮೋಟಿವೇಟ್ ಮಾಡ್ತಾ ಜನರನ್ನು ಹೇಳ್ತಾ ಇರ್ತಾಳೆ. ಸುಬ್ರಹ್ಮಣ್ಯ ಭಾರತಿಯವರು ಯಾವಾಗಲೂ ಒಬ್ಬರೇ ಬರೋರಂತೆ ನ್ಯಾಷನಲಿಸ್ಟಿಕ್ ಸಭೆಗಳಿಗೆ, ನ್ಯಾಷನಲಿಸಂ ಬಗ್ಗೆ ಮಾತನಾಡೋ ಸಭೆಗಳಿಗೆ. ಒಂದು ಸಲ ಆಕೆ ಕೇಳ್ತಾಳೆ, ಅಲ್ಲ ಸುಬ್ರಹ್ಮಣ್ಯ ಭಾರತಿಗಳೇ, ನೀವು ಯಾಕೆಲ್ಲ ಗಂಡಸರು ಮಾತ್ರ ಬರ್ತೀರಾ, ನಿಮ್ಮ ಮನೆ ಹೆಂಗಸರು ಯಾಕೆ ಬರೋದಿಲ್ಲ ಇದಕ್ಕೆಲ್ಲ ಅಂತ. ಆಗ ಸುಬ್ರಹ್ಮಣ್ಯ ಭಾರತಿ ಹೇಳ್ತಾರೆ, ಇಲ್ಲಮ್ಮ ಅದೇನೋ ಒಂಥರ ನಮ್ಮಲ್ಲಿ ಒಂದು ಸಂಪ್ರದಾಯ ಬರೋದಿಲ್ಲ ಅಂತ. ತಮಿಳುನಾಡಲ್ಲಿ ಬಹುಶಃ ಆ ಸಂಪ್ರದಾಯ ಇತ್ತು ಆ ಕಾಲದಲ್ಲಿ. ಆಗ ಸೋದರಿ ನಿವೇದಿತ ಹೇಳ್ತಾಳೆ, ಹಾಗಾದರೆ ಓನ್ಲಿ 50% ಆಫ್ ಇಂಡಿಯನ್ಸ್ ಆರ್ ಪಾರ್ಟಿಸಿಪೇಟಿಂಗ್, ಇನ್ 50% ಮನೇಲಿ ಕೂಡಿಸಿದಿರಲ್ಲ, ಹೆಂಗೆ ಸಿಕ್ಕತ್ತೆ ನಮ್ಗೆ ಫ್ರೀಡಮು ಅಂತ. ಅವ್ರು ಹೇಳಿದ ಮಾತಿಗೆ ಎಷ್ಟು ಇನ್ಸ್ಪೈರ್ ಆಗ್ತಾರೆ ಸುಬ್ರಹ್ಮಣ್ಯ ಭಾರತಿ ಅಂತೆ, ತಕ್ಷಣ ನಡ್ಕೊಂಡು ಹೋಗಿ ತನ್ನ ಹೆಂಡತಿನ ಹೇಳ್ಕೊಂಡೆ ಬಂದ್ಬಿಡ್ತಾರೆ. ಆಕೆಗೆ ಭಯ ಸಂಕೋಚ ಎಲ್ಲರೂ ನೋಡ್ತಾರೆ, ನೋ ಹೆದರ್ಬೇಡ ಬಾ ನನ್ನ ಜೊತೆ ಅಂತ ಕರ್ಕೊಂಬಂದು ಅಂದಿನಿಂದ ಸಕ್ರಿಯವಾಗಿ ಸ್ತ್ರೀಯರು ಪಾರ್ಟಿಸಿಪೇಟ್ ಮಾಡೋ ಹಾಗಾಗತ್ತೆ. ಹೀಗೆ ತುಂಬ ಜನನ ಮೋಟಿವೇಟ್ ಮಾಡಿ ತನ್ನ ಸರ್ವಸ್ವವನ ಈ ದೇಶಕ್ಕಾಗಿ ಕೊಟ್ಟಂತಹ ನಿವೇದಿತೆ 47 ವರ್ಷಕ್ಕೆ ಅವಳು ಅಸುನೀಗ್ತಾಳೆ. ಆಕೆಯ ಸಮಾಧಿಯನ್ನು ಆಲ್ಮೋರಾದಲ್ಲಿ ಇವತ್ತು ನಾವು ನೋಡ್ಬೋದು. ಇನ್ನು ಮರೆಯಲ್ಲಿ ನಿಂತು ಬೇಕಾದಷ್ಟು ಸಪೋರ್ಟ್ ಮಾಡಿದಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ರಾಮ್ ಪ್ರಸಾದ್ ಬಿಸ್ಮಿಲ ಅವರ ತಾಯಿ ಮೂಲಮತಿ, ಈಕೆ ಎಷ್ಟು ಸಪೋರ್ಟ್ ಕೊಡ್ತಾಳೆ ಮಗನಿಗೆ ಅಂದರೆ, ನನ್ನ ಮಗ ದೇಶಕ್ಕಾಗಿ ಸತ್ರು ಕೂಡ ನಾನು ಹೆಮ್ಮೆ ಪಡ್ತೀನಿ, ಅಷ್ಟೇ ಅಲ್ಲ ತಗೊಳ್ಳಿ ನಮ್ಮ ಇನ್ನೊಬ್ಬ ಮಗನನ್ನು ದೇಶಕ್ಕೆ ಕೊಡ್ತೀನಿ ಅಂತ ಇನ್ನೊಬ್ಬ ಮಗನನ್ನು ಕೂಡ ಪ್ರೋತ್ಸಾಹ ಮಾಡಿ ಸಭೆಗಳಲ್ಲಿ ಹೇಳಿದಂಥ ಮಹಾ ತಾಯಿ ಆಕೆ. ಇನ್ನು ಚಾಪೇಕರ್ ಸೋದರರ ಬಗ್ಗೆ ಗೊತ್ತಿದೆ, ಅವ್ರ ಮಕ್ಕಳೆಲ್ಲ ಹೀಗೆ ಸಂಗ್ರಾಮದಲ್ಲಿ 3 ಜನ ಸತ್ತಾಗ ಅಯ್ಯೋ ಪಪ್ಪ ಅಂತ ಅವ್ರಿಗೆ ಸಮಾಧಾನ ಮಾಡೋಕ್ಕೆ ನಿವೇದಿತೆ ಹೋದರೆ, ನಾನು ಅಳ್ತಾ ಇಲ್ಲ, ಏ ನಂಗೆ ಇನ್ನೊಂದು ಮಗ ಇಲ್ವಲ್ಲ ಕೊಡೋಕ್ಕೆ ಅಂತ ದುಃಖ ಪಡ್ತಿದ್ದೀನಿ ಅಂತ ಹೇಳಿದಂಥ ವೀರ ಮಾತೆಯ ದೇಶ ನಮ್ಮದು. ಇನ್ನು ಮಾತಂಗಿ ಹಾಜ್ರಾ ಕಲ್ಕತ್ತಾದಲ್ಲಿ ಕ್ವಿಟ್ ಇಂಡಿಯಾ ಮೂಮೆಂಟ್ ಮತ್ತು ನಾನ್ ಕೋಆಪರೇಟಿವ್ ಮೂಮೆಂಟ್ ಅನ್ನು ತುಂಬ ಸಕ್ರಿಯವಾಗಿ ನೇತೃತ್ವ ನಿರ್ವಹಿಸಿದಂಥ ಸ್ತ್ರೀ. ಈಕೆ ಕೂಡ ತುಂಬ ಚಿಕ್ಕ ವಯಸ್ಸು ಭಾರತದ ಧ್ವಜವನ್ನು ಇಟ್ಕೊಂಡು ಆಕೆ ನಡ್ಕೊಂಡು ಹೋಗ್ತಾ ಇರುವಾಗ ಪದೇ ಪದೇ 3 ಸಲ ಶೂಟ್ ಮಾಡ್ತಾರೆ ಅವಳ ಎದೆ ಮೇಲೆ ಬ್ರಿಟಿಷರ್ಸು. ಎಷ್ಟು ನೀಚರು, ನಮ್ಮಲ್ಲಿ ಸ್ತ್ರೀ ಹತ್ಯೆ ಮಾಡೋಕ್ಕೆ 2-3 ಸಲ 4 ಸಲ 7 ಸಲ ಯೋಚನೆ ಮಾಡ್ತೀವಿ, ಆದರೂ ಶೂಟ್ ಮಾಡ್ತಾರೆ. ತನ್ನ ಮೈ ಮೇಲೆ ಎದೆಯೊಳಗೆ ಬುಲೆಟ್ ಬಿದ್ದ ಮೇಲೂ ಕೂಡ ರಾಷ್ಟ್ರಧ್ವಜ ಬೀಳಬಾರ್ದು ಅಂತ ಇಟ್ಕೊಂಡು ನಡ್ಕೊಂಡೇ ಹೋಗ್ತಾ ಇದ್ಲಂತೆ, ಪ್ರಾಣ ಹಸು ನೀಗುವ ತನಕ ನಡ್ಕೊಂಡು ಹೋದಂಥ ಅದ್ಭುತ ಸ್ತ್ರೀ. ಇನ್ನು ಡಾಕ್ಟರ್ ಲಕ್ಷ್ಮೀ ಸೆಹಗಾಲ್, ಈಕೆ ಪ್ರೊಫೆಷನಲಿ ಡಾಕ್ಟರು, ಕಾನ್ಪುರದವರು. ಈಕೆ ಎಷ್ಟೋ ಜನರಿಗೆ ಫ್ರೀ ಸರ್ವಿಸ್ ಮಾಡಿದ್ದಲ್ಲದೆ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡಿದಂಥವರು. ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬಾಸ್ ಅವರ INA ಇಂಡಿಯನ್ ನ್ಯಾಷನಲ್ ಆರ್ಮಿನಲ್ಲಿ ವಿಮೆನ್ಸ್ ವಿಂಗಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದಂಥವರು. ಅವ್ರ ಬಗ್ಗೆನೂ ನಮಗೆ ಗೊತ್ತಿದೆ, ಅವರ ಚಿತ್ರಗಳನ್ನು ನಾವು ಸಾಕಷ್ಟು ನೋಡಿರ್ಬೋದು ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಜೊತೆಯಲ್ಲಿ. ಇನ್ನು ತಾರಾದೇವಿ ಶ್ರೀವಾಸ್ತವ, ಈಕೆನೂ ಅಷ್ಟೇ, ಭಾರತೀಯ ಧ್ವಜವನ್ನು ಎತ್ಕೊಂಡು ಹೋಗಿ ಆ ಬ್ರಿಟಿಷರ ಒಂದು ಆಫೀಸ್ ಮೇಲೆ ಇಟ್ಟಂಥ ಒಂದು ಅದ್ಭುತ ಛಲ ದ ಸ್ತ್ರೀ. ಈಕೆ ಮತ್ತು ಈಕೆ ಗಂಡ ಇಬ್ಬರು ಕೂಡ ತುಂಬ ದೇಶಭಕ್ತರಾಗಿದ್ದರು. ಒಂದಾನೊಂದು ಹೋರಾಟದಲ್ಲಿ ಗಂಡನಿಗೆ ಆ ಗುಂಡೇಟು ತಾಕಿ ಮೈಯೆಲ್ಲ ಬ್ಲೀಡ್ ಆಗ್ತಾ ಇರುವಾಗಲೂ ರಕ್ತಸ್ರಾವ ಆಗ್ತಾ ಇದ್ರು ಕೂಡ ಅವನು ಹೇಳ್ತಾನೆ ನೀನು ನಿಲ್ಲಿಸ್ಬೇಡ ಅಂತ, ಈಕೆ ಕೂಡ ನಿಲ್ಲಿಸೋದಿಲ್ಲ, ತನ್ನ ಸೆರಗನ್ನೇ ಹರಿದು ಗಂಡನ ಗಾಯಕ್ಕೆ ಅದನ್ನು ಕಟ್ಟಿ ತಾನು ಹೋರಾಟವನ್ನು ಮುಂದುವರೆಸಿದಂಥ ಅದ್ಭುತ ಸ್ತ್ರೀ ಆಗಿದ್ದರು. ಸರೋಜಿನಿ ನಾಯ್ಡು ಬಗ್ಗೆ ನಮಗೆ ಗೊತ್ತೇ ಇದೆ, ಬಹಳ ಒಳ್ಳೆಯ ಉಪನ್ಯಾಸಗಳನ್ನು ಮಾಡ್ತಾ, ಒಳ್ಳೆಯ ಕವಿತೆಗಳನ್ನು ಬರೀತಾ, ಒಳ್ಳೆ ಹಾಡುಗಳನ್ನು ಹೇಳ್ತಾ, ಹಾಡಿನ ಮೂಲಕ ತನ್ನ ಬರವಣಿಗೆಗಳ ಮೂಲಕ ಮಾತಿನ ಮೂಲಕ ತುಂಬ ಜನರಲ್ಲಿ ಒಂದು ಸ್ವಾತಂತ್ರ್ಯ ಸಂಗ್ರಾಮದ ಕಿಚ್ಚನ್ನು ಹೊತ್ತಿಸಿದಂಥ ಸ್ತ್ರೀ. ಉಮಾಬಾಯಿ ಕುಂದಾಪುರ ಅಂತ ಮೂಲತಃ ನಮ್ಮ ಕರ್ನಾಟಕದವರು, ಆದರೆ ಹುಟ್ಟಿ ಬೆಳೆದದ್ದು ಮುಂಬೈನಲ್ಲಿ. ಇವರು ಕೂಡ ಸುಮಾರು 50 ವರ್ಷಗಳ ಕಾಲ ನಿಸ್ವಾರ್ಥವಾಗಿ ದೇಶಕ್ಕಾಗಿ, ದೇಶದ ಸ್ತ್ರೀಯರ ಒಂದು ಉದ್ಧಾರಕ್ಕಾಗಿ, ಬಡ ಮಕ್ಕಳಿಗಾಗಿ ಭಗಿನಿ ಮಂಡಲ ಅಂತ ಮಾಡಿ ಸುಮಾರು 180 ಜನ ಸ್ತ್ರೀಯರನ್ನು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತಂದು ಸಂಘಟನೆ ಮಾಡಿದಂಥವರು. ಇನ್ನು ಸಾವಿತ್ರಿಬಾಯಿ ಫುಲೆ, ಇವರನ್ನು ನಾವು ಸ್ಮರಿಸದೇ ಇರೋಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಹೆಣ್ಮಕ್ಕಳ ಮೊದಲ ಶಾಲೆಯನ್ನು ಪುಣೆನಲ್ಲಿ ಮಾಡಿದಂತಹ ಸ್ತ್ರೀ, ತುಂಬ ಸರ್ವಿಸ್ ಮಾಡಿದ್ದಾರೆ. ಇನ್ನೊಂದು ಸೇವೆಗೆ ಮತ್ತೊಂದು ಹೆಸರೇ ಸಾವಿತ್ರಿಬಾಯಿ ಫುಲೆ. ಇನ್ನು ನಾರ್ತ್ ಈಸ್ಟಲ್ಲಿ ಏನೂ ಆಗಲಿಲ್ವೇ ಅಂತ ಕೇಳ್ಬೋದು. ತುಂಬ ಎದ್ದು ಕಾಣುವ ಹೆಸರು ಅಂದರೆ ರಾಣಿ ಗೈದ್ಲಿನ್ ಲಿಯು ಅಂತ, ನಾಗಾಲ್ಯಾಂಡಿನ ಈಕೆ ಸ್ತ್ರೀ, ಒಳ್ಳೆ ಸಿಂಹಿಣಿ ಅಂತ ವ್ಯಕ್ತಿ.
ತುಂಬಾ ತುಂಬಾ ಕನ್ವರ್ಷನ್ ಮಾಡ್ತಾ ಇಡೀ ನಾಗಾಲ್ಯಾಂಡ್ ಅನ್ನ ಲೂಟಿ ಮಾಡಿ ಅಲ್ಲಿನ ಸ್ಥಳೀಯ ಸಂಸ್ಕೃತಿಯನ್ನ ಪ್ರಾದೇಶಿಕ ಧರ್ಮವನ್ನು ಅಲ್ಲಿ ಎಲ್ಲವನ್ನು ನಾಶ ಗೈಯುವಂತಹ ದೊಡ್ಡ ಕೆಲಸವನ್ನ ಮಾಡ್ತಿದ್ರು. ಆ ಬೆಟ್ಟ ಗುಡ್ಡಗಾಡಿನ ಜನರ ಮುಗ್ಧತೆಯನ್ನು, ಒಳ್ಳೆತನವನ್ನು, ಸರಳತೆಯನ್ನ ತುಂಬಾ ತುಂಬಾ ಮಿಸ್ಯೂಸ್ ಮಾಡಿ ಅವರನ್ನ ಇವತ್ತಿಗೂ ನಾವು ನೋಡ್ತೀವಿ ಯಾವ ಮಟ್ಟದ ಕನ್ವರ್ಷನ್ಸ್ ಆಗ್ಬಿಟ್ಟಿದೆ ಅಲ್ಲಿ ಅಂತ. ಇದರ ವಿರುದ್ಧವಾಗಿ ತುಂಬಾ ಹೋರಾಡಿದಂತಹ ದೊಡ್ಡ ಸಿಂಹಿಣಿ ಅಂತ ಸ್ತ್ರೀ ಅಂತಂದ್ರೆ ನಮ್ಮ ರಾಣಿ ಗೈಲಿನ್ಲಿಯು. 14 ವರ್ಷಗಳ ಕಾಲ ಆಯ್ಕೆಯನ್ನು ಪ್ರಿಸನಲ್ಲಿಟ್ಟು ಬೇಕಾದಷ್ಟು ಟಾರ್ಚರ್ ಅನ್ನು ಕೊಡ್ತಾರೆ. ಆದರೂ ಕೂಡ ಆಕೆ ಧೃತಿಗೆಡದೆ ಒಂದೇ ಸಮನೆ ಹೋರಾಡ್ತಾಳೆ. ಇವತ್ತು ಅಲ್ಲಿ ಈಕೆಯ ಹೋರಾಟವನ್ನು ಮರೆಸುವಂಥ ಪ್ರಯತ್ನಗಳನ್ನು ಅಲ್ಲಿ ಕನ್ವರ್ಷನ್ ಮಾಡುವಂಥ ಮತಾಂತರಿಗಳು ಯಾರಿದ್ದಾರೆ, ವಿಧರ್ಮೀಯರು, ಸಾಕಷ್ಟು ಮಾಡೋದ್ರಿಂದ ಈಕೆ ಹೆಸರು ತುಂಬ ಆಚೆ ಬರ್ತಾ ಇಲ್ಲ. ಆದರೆ ನಾವು ತಿಳ್ಕೊಳ್ಬೇಕು, ಇಂಥ ಸಿಂಹಿಣಿ ಅಂತ ಸ್ತ್ರೀ, ತನಗೆ ಅಷ್ಟು ಜನಬಲವಿಲ್ಲ, ಅನುಕೂಲವಿಲ್ಲ, ಧನಬಲವಿಲ್ಲ, ಆದರೂ ಕೂಡ ರಾಣಿಯಾಗಿ ಕೊನೆಗೆ ಜನ ಆಕೆನ ರಾಣಿ ಅಂತಲೇ ಕರಿತಾ ಇದ್ರು. ಅಂತಹ ರಾಣಿ ಗೈಡ್ಲಿನ್ಲಿಯು ತುಂಬ ಪ್ರಾತಸ್ಮರಣೀಯಳು. ಇನ್ನು ತುಂಬ ಜನ ಇದ್ದಾರೆ, ಜಾನಕಿ ದೇವಿ, ಬಜಾಜ್ ಬಜಾಜ್ ಕಂಪನಿ ಅಂತ ಯಾವುದನ್ನ ನೋಡ್ತೀವಿ ಅದರ ಮುಖ್ಯ ಸ್ತ್ರೀ. ಬೇಕಾದಷ್ಟು ಸ್ವದೇಶಿ, ಖಾದಿ, ಗೋ ಸೇವೆ ಮತ್ತು ಸ್ತ್ರೀ ಸಶಕ್ತೀಕರಣದ ವಿಷಯದಲ್ಲಿ ಹೋರಾಡಿದಂಥ ಸ್ತ್ರೀ. ಕುಂತಲಕುಮಾರಿ ಸಬತ್ ಅಂತ ಹಲವಾರು ಬಗೆಯ ಒಂದು ಪದ್ಯಗಳನ್ನು ರಚಿಸಿ ದೇಶಭಕ್ತಿ ಯುತವಾದಂಥ ಒಂದು ಬರವಣಿಗೆಗಳ ಮೂಲಕ ಜಗತ್ತನ್ನು, ಜನರನ್ನು ಬಹಳ ಪ್ರೇರೇಪಿಸಿದಂಥವರು. ಸರಳಾದೇವಿ ಚೌಧುರಾಣಿ ಅನ್ನೋರು ಒಂದೇ ಮಾತ್ರಂ ಹಾಡಿಗೆ ರಾಗ ಸಂಯೋಜನೆ ಮಾಡಿ ಮೊಟ್ಟ ಮೊದಲು ಹಾಡಿದಂಥವ್ರು ಆಕೆ. ಎರಡು ಲೈನ್ ಮಾತ್ರ ರವೀಂದ್ರನಾಥ್ ಟ್ಯಾಗೋರ್ ಅವರು ರಾಗ ಹಾಕಿದ್ದು, ಮಿಕ್ಕಿದ್ದೆಲ್ಲ ಇವರೇ ಹಾಕಿದ್ದು. ರಾಜ್ಕುಮಾರಿ ಗುಪ್ತಾ ಅಂತ ನಮ್ಮ ಚಂದ್ರಶೇಖರ್ ಆಜಾದ್ಗೆ ತುಂಬ ಸಪೋರ್ಟ್ ಕೊಟ್ಟು, ಮೆಟೀರಿಯಲ್ ಕೊಟ್ಟು, ಫೈರ್ಸ್ ಆರ್ಮ್ಸ್ ಕೊಟ್ಟು, ಗನ್ ಕೊಟ್ಟು, ಅಮ್ಯುನೇಷನ್ ಕೊಟ್ಟು ಅವ್ರಿಗೆ ಸಪೋರ್ಟ್ ಮಾಡಿದಂಥವ್ರು. ಆಕೆ ಹೇಳ್ತಿದ್ದಂತೆ, ಹಮ್ ಊಪರ್ ಸೆ ಗಾಂಧಿವಾದಿ ಹೇ, ನೀಚೆ ಸೆ ಕ್ರಾಂತಿವಾದಿ ಹೇ ಅಂತ. ಈ ಗಾಂಧಿವಾದಿ ನಂಬ್ಕೊಂಡ್ರೆ ನಮ್ಗೇನು ಸಿಕ್ಕೋದಿಲ್ಲ, ಬ್ರಿಟಿಷರ್ಸು ಆ ಅನ್ನಲ್ಲ ಹೂ ಅನ್ನಲ್ಲ, ನಾವು ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳಿ ಆಕೆ ಅಂತರಂಗದಲ್ಲಿ ಕ್ರಾಂತಿವೀರರಿಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ಲು. ಅದೇ ಥರ ನಳಿನಿ ಬಾಲಾದೇವಿ, ಅಮಲಾ ಪ್ರಭಾದೇವಿ, ಪ್ರಿನ್ಸಸ್ ಅಮೃತ್ ಕೌರ್, ಮಹಾರಾಣಿ ಅಮೃತ್ ಕೌರ್, ಪಂಜಾಬಿನ ರಾಣಿ, ತುಂಬ ಅದ್ಭುತವಾದಂತಹ ಇಂಟೆಲೆಕ್ಚುಯಲ್ ಆಗಿದ್ಲು, ತುಂಬ ವಿದ್ಯಾವಂತಳಾಗಿದ್ಲು. ಆದರೂ ಕೂಡ ಸುಮ್ಮನೆ ನನಗೆ ಐಶ್ವರ್ಯ ಇದೆ, ನನಗೆ ಅಧಿಕಾರವಿದೆ ಅಂತ ಕೂರದೆ ನಿರಂತರವಾಗಿ ಜನರನ್ನು ಪ್ರೋತ್ಸಾಹಿಸ್ತಾ, ಪಬ್ಲಿಕ್ ಸ್ಪೀಕಿಂಗ್ ಮಾಡ್ತಾ, ಎಲ್ಲರಲ್ಲೂ ಭಾಗವಹಿಸ್ತಾ, ತಾನು ತನ್ನ ತನುಮನ ಧನಗಳನ್ನು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕೊಟ್ಟಂಥ ಪಂಜಾಬಿ ರಾಣಿ. ಇನ್ನು ಪಾರ್ವತಿಗಿರಿ ಅಂತ ಈಕೆ ತುಂಬ ಕೆಲಸ ಮಾಡಿದ್ದಾರೆ. ಎಷ್ಟು ಕೆಲಸ ಮಾಡಿದ್ದಾರೆ ಅಂತಂದರೆ, ಆ ಬ್ರಿಟಿಷರ ಒಂದು ಆಫೀಸ್ಗಳಲ್ಲಿ ನುಗ್ಗಿ ಎದ್ದೋಗಿ ನಮ್ಮ ದೇಶದಿಂದ ಅಂತ ಹೇಳ್ತಿದ್ದಂತೆ. ಅವ್ರು ಎದ್ದೋಗದೆ ಹೋದ್ರೆ ಅವ್ರಿಗೆಲ್ಲ ಬಳೆ ತೋರಿಸ್ಬಿಟ್ಟು ಬರ್ತಾ ಇದ್ದಂತೆ, ನೀವೆಲ್ಲ ಹೇಡಿಗಳು ಅಂತ ಹೇಳಿ. ಮತ್ತೆ ಆಕೆ ಇನ್ನೊಂದ್ಸಲ ಅಂತೂ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಒಳಗೆ, ಬರೀ ಮೋಸದ ಜಡ್ಜ್ಮೆಂಟ್ ಅಲ್ವ ಅವ್ರದೆಲ್ಲ, ಸೊ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಒಳಗೆ ನುಗ್ಗಿ ತಾನು ಮ್ಯಾಜಿಸ್ಟ್ರೇಟ್ ಸೀಟಲ್ಲಿ ಕೂತ್ಕೊಂಡು ಮ್ಯಾಜಿಸ್ಟ್ರೇಟ್ನೇ ಹಿಯರಿಂಗ್ ಮಾಡಿ ವಿಚಾರಣೆ ಮಾಡಿ ನೀನು ಕಳ್ಳ ಅಂತ ಪ್ರೂವ್ ಮಾಡುವಷ್ಟು ಧೈರ್ಯ ಕೆಚ್ಚದೆ ಇದ್ದಂಥವಳು. ಮುಂದೆ ಆಕೆಗೆ ರಾಜ್ಯಸಭಾ ಸೀಟ್ ಕೊಟ್ಟರೆ ಆ ಕಾಲದ ನೆಹರು ಗೌರ್ಮೆಂಟು ನಂಗೆ ಬೇಕಾಗಿಲ್ಲ, ಮೋಸದ ಗೌರ್ಮೆಂಟು, ದೇಶದ್ರೋಹಿಗಳು, ನನಗೆ ಬೇಡ ಸೀಟು ಅಂತ ಹೇಳದಂಥ ಧೈರ್ಯ ಶಾಲಿನಿ ಆಕೆ. ಇನ್ನು ಮಣಿಬೆನ್ ನಮ್ಮ ಸರ್ದಾರ್ ಪಟೇಲ್ ಅವರ ಮಗಳು, ಅದ್ಭುತವಾದಂಥ ತ್ಯಾಗಮಯ ಜೀವನ, ಕರ್ಮಯೋಗಿನಿ, ಸತ್ಯಾಗ್ರಹ ಮುಂತಾದ ಹಲವಾರು ಹೋರಾಟಗಳಲ್ಲಿ ಹೋರಾಡಿದಂಥವ್ರು. ತುಂಬ ವರ್ಷ ಸಲ ಜೈಲಿಗೆ ಹೋಗಿ ಬಂದಂಥವ್ರು. ಇವರನ್ನು ಸಂಪೂರ್ಣವಾಗಿ ನೆಹರು ಕುಟುಂಬ ನೆಗ್ಲೆಕ್ಟ್ ಮಾಡಿಬಿಟ್ಟಿತ್ತು, ಯಾವುದೇ ಬಗೆಯ ಒಂದು ಗೌರವ ಕೊಡಲಿಲ್ಲ, ಆದರೂ ಕೂಡ ಬೇಜಾರು ಮಾಡಿಕೊಂಡಿಲ್ಲ, ತನ್ನ ಪಾಡಿಗೆ ತಾನಿದ್ರು. ಸರ್ದಾರ್ ಪಟೇಲು ತನ್ನ ಮಕ್ಕಳು, ತನ್ನ ಮೊಮ್ಮಕ್ಕಳು, ತನ್ನ ಮರಿ ಮಕ್ಕಳು ಅವ್ರಿಗೆ ಇಡೀ ಭಾರತವನ್ನು ಕೊಟ್ಟು ಆಟಾಡಿಸ್ಬೇಕು ಅಂತನ್ನುವ ಒಂದು ಕೆಟ್ಟ ಬುದ್ಧಿಯವರಲ್ಲ. ಒಟ್ಟಿನಲ್ಲಿ ಈಕೆ ತುಂಬ ತ್ಯಾಗಮಯ ಜೀವನ ನಡೆಸಿ ಈ ದೇಶಕ್ಕಾಗಿ ತನ್ನ ಸರಸ್ವವನ್ನು ಕೊಟ್ಟು ಹೋದಂಥವರು. ಹಾಗೆ ಜಾನಕಿ ಅತ್ತಿ ನಹಪ್ಪನ್ ಅಂತ ಅವರು ತಮಿಳ್ನಾಡಲ್ಲಿ ಇದ್ದಂಥವರು. ಮುಂದೆ ಅವರು ಮಲೇಷ್ಯನ್ ಪಾರ್ಲಿಮೆಂಟಲ್ಲಿ ಹೋಗಿ ಅಲ್ಲಿ ಹೋಗಿ ಸೆಟ್ಲ್ ಆದಾಗ ಅಲ್ಲಿ ಸೆನೆಟರ್ ಕೂಡ ಆಗ್ತಾರೆ. ಇನ್ನು ಕುಟ್ಟಿಮಾಲು ಅಮ್ಮ ಅಂತ 2 ತಿಂಗಳ ಮಗುವನ್ನು ಇಟ್ಕೊಂಡು ಕೂಡ ಅವರು ಸ್ವದೇಶಿ ಮೂಮೆಂಟಲ್ಲಿ ಹೋರಾಡಿದಂಥವ್ರು. ನೆಲ್ಲಿ ಸೇನ್ ಗುಪ್ತಾ ಅಂತ ಒಂದು ಇಂಗ್ಲಿಷ್ ವುಮನ್, ಅವರು ಕೂಡ ಈ ಭಾರತಕ್ಕೆ ತುಂಬ ಅನ್ಯಾಯವಾಗ್ತಾ ಇದೆ ಬ್ರಿಟಿಷರ್ಸ್ ಇಂದ, ತಾನು ಬ್ರಿಟಿಷ್ ಆದರೂ ಕೂಡ ಭಾರತದ ಪರವಾಗಿ ದನಿ ಎತ್ತಿದಂಥ ಒಂದು ಅದ್ಭುತ ಮಹಿಳೆ. ಇನ್ನು ಕಲ್ಪನಾ ದತ್ತ ಅಂತಿರುವ ಒಬ್ಬ ರೆವಲ್ಯೂಷನರಿ, ತುಂಬ ಬಾಂಬ್ಸ್ ತಯಾರು ಮಾಡೋದು, ಬಾಂಬ್ಸನ್ನು ಸಪ್ಲೈ ಮಾಡೋದು, ಕೊರಿಯರ್ ಏಜೆಂಟ್ ಆಗಿ ಕೆಲಸ ಮಾಡೋದು ಎಲ್ಲ ಮಾಡಿದಂಥವ್ರು. ದುರ್ಗಾದೇವಿ ವೋಹರಾ ಅಂತ, ಇವರು ಭಗತ್ ಸಿಂಗ್ ಅವರು ತಪ್ಪಿಸ್ಕೊಂಡು ಹೋಗಿದ್ರಲ್ಲ ಲಾಹೋರಿಂದ ಕೋಲ್ಕತ್ತಾಗೆ, ಅದಕ್ಕೆ ಸಹಾಯ ಮಾಡಿ, ಪ್ಲ್ಯಾನ್ ಮಾಡಿ, ಜೊತೆಲಿದ್ದು ಎಲ್ಲ ಮಾಡಿದಂಥವ್ರು ದುರ್ಗಾದೇವಿ, ದುರ್ಗಾ ಭಾಬಿ ಅಂತ ಇವ್ರನ್ನ ಕರೀತಾ ಇದ್ರು. ಪ್ರೀತಿಲತಾ ಒಡ್ಡಿದಾರ್ ಅಂತ, ಇವರು ಅಷ್ಟೇ ಯುರೋಪಿಯನ್ ಕ್ಲಬ್ ಅಂತ ಯಾವುದಿರ್ತಿತ್ತು ಅದ್ರ ಮುಂದೆ ಡಾಗ್ಸ್ ಅಂಡ್ ಇಂಡಿಯನ್ಸ್ ನಾಟ್ ಅಲೌಡ್ ಅಂತ ಹಾಕುವ ನೀಚತನ ತೋರಿಸೋರು. ಅಂಥ ಜಾಗಕ್ಕೆ ನುಗ್ಗಿ ಅವರನ್ನೆಲ್ಲ ಒದ್ದೋಡಿಸಿ ಧೈರ್ಯ ತೋರಿ ಅವರ ಗುಂಡೇಟಿಗೆ ಸತ್ತಂಥ ಸ್ತ್ರೀ ಇವರು ಪ್ರೀತಿಲತಾ ಒಡ್ಡೆದಾರ್ ಅಂತ. ಇನ್ನು ಗುಲಾಬ್ ಕೌರ್,
ಈ ಒಂದು ಗದರ್ ಚಳುವಳಿ ಏನಿದೆ ಅದರಲ್ಲಿ ತುಂಬಾ ಸಕ್ರಿಯ ಪಾತ್ರ ವಹಿಸಿದಂಥವರು ರಾಣಿ ಜಿಂದ್ ಕೌರ್ ಅಂತ. ಈಕೆ ಪಂಜಾಬಿನ ಕೊನೆಯ ರಾಣಿ. ತಾನು ತುಂಬ ಫಿಯರ್ಸ್ ಆಗಿ ತುಂಬ ಧೈರ್ಯದಿಂದ ಈ ಬ್ರಿಟಿಷರ್ಸ್ಗೆ ತಲೆನೋವಾಗಿದ್ದಂತಹ ಒಂದು ಸ್ತ್ರೀ ಅಂದರೆ ಅಷ್ಟು ಧೈರ್ಯಶಾಲಿನಿ ಆಗಿದ್ದರು. ಮಿರ್ಜಾ ಅಫೈಜ್ ಆಲ್ಫಸ್ಸಾ ಅಂತ ಯಾರನ್ನು ನಾವಿವತ್ತು ಮದರ್ ಅಂತ ಹೇಳ್ತೀವಿ, ಅರಬಿಂದ ಮಹರ್ಷಿಗಳ ಜೊತೆ ಇದ್ದಂಥ ಮದರ್, ಅವರು ಅಷ್ಟೇ. ಈ ನೆಲ್ಲಿ ಸೇನ್ ಗುಪ್ತಾ ಇರ್ಬೋದು ಅಥವಾ ಆನಿ ಬೆಸೆಂಟ್ ಇರ್ಬೋದು, ಇವ್ರಿಗೆಲ್ಲ ಸ್ಫೂರ್ತಿ ಕೊಟ್ಟು ಭಾರತದ ಬಗ್ಗೆ ಪ್ರೀತಿ ಹುಟ್ಟಿಸಿ ನಾವು ಈ ಥರ ವಿದೇಶಿಯರು ಬಂದು ಭಾರತವನ್ನು ಹಾಳು ಮಾಡಬಾರ್ದು, ವಿಶ್ವಗುರು ಆದ ಭಾರತದ ಪಾದದಲ್ಲಿ ಕುಳಿತು ಜ್ಞಾನವನ್ನು ಪಡಿಬೇಕು ಅಂತ ಅವರನ್ನು ಪರಿವರ್ತನೆ ಮಾಡಿ ಅವರನ್ನ ದೇಶಕ್ಕೆ ಅನುಕೂಲಕರವಾಗಿ ತಿರುಗಿಸಿದಂತಹ ಅದ್ಭುತವಾದಂತಹ ಆಧ್ಯಾತ್ಮಿಕ ಚೈತನ್ಯ ಅವರು. ರಾಣಿ ದುರ್ಗಾವತಿ ಸ್ವಲ್ಪ ಹಿಂದಕ್ಕೆ ಹೋದ್ರೆ ಗೋಂದ್ವಾನಾದ ರಾಣಿ ಹೇಗೆ ಮುಘಲ್ರನ್ನ ಸದೆ ಬಡದಿದ್ರು, ಹೀಗೆ ಹೇಳ್ತಾ ಹೋದ್ರೆ ಇದು ನಾನು ಸುಮ್ಮನೆ ಮೇಲೆ ಒಂದಷ್ಟು ಹೇಳಿದ್ದೀನಿ. ತುಂಬಾ ಜನ ಆಗಿ ಹೋಗಿದ್ದಾರೆ, ಗ್ರಾಮ ಗ್ರಾಮದಲ್ಲಿ, ಊರೂರಲ್ಲಿ, ನಗರ ನಗರದಲ್ಲಿ, ರಾಜ್ಯ ರಾಜ್ಯದಲ್ಲಿ ಹುಡುಕ್ತಾ ಹೋದ್ರೆ ತುಂಬಾ ಜನ ಸಿಗ್ತಾರೆ. ಇವರೆಲ್ಲರೂ ಕೂಡ ಬೆಳಕಿಗೆ ಬರಬೇಕು. ಇವರೆಲ್ಲರ ಕಥೆಗಳನ್ನು ನಿಮ್ಮನ್ನು ಕೇಳ್ಕೊಳ್ತೀನಿ. ಎಲ್ಲಿ ಏನು ಮಾಹಿತಿ ಕೊಟ್ಟರು ದಯವಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ಳಿ, ಅದನ್ನು ನಾವು ಸಂಗ್ರಹ ಮಾಡೋಣ. ಆಮೇಲೆ ಅದನ್ನು ಮತ್ತೆ ರಿಸರ್ಚ್ ಮಾಡಿ ಎಷ್ಟು ನಿಜ ಎಷ್ಟು ಅಲ್ಲ ಫ್ಯಾಕ್ಟ್ಸನ್ನು ನಾವು ಕೋರಿಲೇಟ್ ಮಾಡಿ ಅದನ್ನು ಬೇಕಾದ್ರೆ ಫಿಲ್ಟರ್ ಔಟ್ ಮಾಡ್ಬೋದು. ಆದರೆ ಎಲ್ಲಿ ಯಾವ ವಿಷಯ ಸಿಕ್ಕರು, ನಮ್ಮ ಯಾವುದೇ ದೇಶದ ಯಾವುದೇ ಹೋರಾಟಗಾರರ ಬಗ್ಗೆ ಏನು ವಿಷಯ ಸಿಕ್ಕರು, ವಿಶೇಷವಾಗಿ ಹೆಣ್ಣು ಮಕ್ಕಳ ಬಗ್ಗೆ ತುಂಬ ರಾಂಗ್ ಐಡಿಯಾಸನ್ನು ಹರಡ್ಬಿಟ್ಟಿದ್ದಾರೆ. ಈ ಫೆಮಿನಿಸಮ್ ಅಂತ ಬಂದ್ಬಿಟ್ಟು ಯಾವಾಗಲೂ ಒಂದು ಡಿಫೀಟಿಸ್ಟ್ ಆಟಿಟ್ಯೂಡ್, ನನಗೆ ಅನ್ಯಾಯ ಆಯಿತು, ನನಗೆ ಮೋಸ ಆಯಿತು, ನಾನು ನನ್ನ ಕಣ್ಣೀರನ್ನ ಕೇಳೋರಿಲ್ಲ, ನನಗೇನು ಕೊಡೋರಿಲ್ಲ ಅಂತ ಯಾವಾಗಲೂ ಭಿಕ್ಷಾ ಪಾತ್ರೆ ಇಟ್ಕೊಂಡು ಸ್ತ್ರೀ ನನಗೇನು ಸಿಕ್ಕತ್ತೆ ಅಂತ ಸುತ್ತು ನೋಡೋ ಥರ ಮಾಡುವಂಥ ಫೆಮಿನಿಸಮ್ ಬಂದ್ಬಿಟ್ಟಿದೆ, ಅದು ಹೋಗಬೇಕು. ಸ್ತ್ರೀ ಆಗಲಿ ಪುರುಷರಾಗಲಿ ನಾವೆಲ್ಲ ಮನುಷ್ಯರು ಅಷ್ಟೇ, ನಾವೆಲ್ಲ ಈ ದೇಶದ ಪ್ರಜೆಗಳು. ನಾನು ಸ್ತ್ರೀ ನಾನು ಪುರುಷ ಅನ್ನೋದನ್ನು ಮರೆತು ನಾವು ದೇಶಕ್ಕಾಗಿ ಬದುಕಬೇಕು. ವಿ ಶುಡ್ ಲಿವ್ ಫಾರ್ ಅ ಗ್ರೇಟ್ ಕಾಸ್. ನಮ್ಮ ಡಿ ವಿ ಜಿ ಹೇಳ್ತಾರೆ, ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸ್ಸೋತು ನೆನೆಯದಿನ್ನೊಂದ ನೆಲ್ಲವ ನೀಡುತ್ತದರ ಅನುಸಂಧಿಯಲ್ಲಿ ಜೀವ ಭಾರವನ್ನು ಕಳೆಯುವುದು ಹನುಮಂತನ ಉಪದೇಶ ಮಂಕುತಿಮ್ಮ. ಒಂದು ಅದ್ಭುತವಾದ ಧ್ಯೇಯ ಇಟ್ಕೊಂಡು ಅದಕ್ಕಾಗಿ ಬದುಕಬೇಕು. ನಾನು, ನನ್ನ ಕಷ್ಟ, ನನ್ನ ಸುಖ, ನನ್ನ ಹೋರಾಟ, ನನ್ನ ಸೇಡು ಅಂತ ನಾವು ನಮ್ಮ ಜೀವನವನ್ನು ಹಾಳು ಮಾಡ್ಕೋಬಾರ್ದು ಅಂತನ್ನುವ ಅದ್ಭುತ ಸಂದೇಶವನ್ನು ನಾವು ಇವರೆಲ್ಲರ ಜೀವನದಲ್ಲಿ ಪಡಿತೀವಿ. ಎಂಥೆಂಥ ಹೋರಾಟ ಮಾಡಿದ್ದಾರೆ, ಅವ್ರಿಗೂ ಸಂಸಾರ ಆಯಿತು, ಅವ್ರಿಗೂ ನೋವು ನಲಿವುಗಳಿತ್ತು, ಅವ್ರಿಗೂ ಎಲ್ಲ ಇತ್ತು, ಆದರೆ ಎಲ್ಲಕ್ಕಿಂತ ದೊಡ್ಡದು ದೇಶ ಅಂತ ಹೇಳಿ ತನ್ನ ತನು ಮನವನ್ನು ದೇಶಕ್ಕೆ ಕೊಟ್ಟಿದ್ದಾರೆ. ಈ ಭವ್ಯ ದೇಶವನ್ನು, ಪರಂಪರೆಯನ್ನು ಉಳಿಸಿ ನಮ್ಮವರೆಗೂ ಕೊಟ್ಟಿದ್ದಾರೆ. ನಮ್ಮ ಜವಾಬ್ದಾರಿ ಏನು, ನಮ್ಮ ಮಕ್ಕಳನ್ನು ಝಾನ್ಸಿ ರಾಣಿಯಂತೆ, ಕಿತ್ತೂರು ಚೆನ್ನಮ್ಮಳಂತೆ, ಅಬ್ಬಕ್ಕಳಂತೆ ನಾವು ತಯಾರು ಮಾಡಬೇಕು. ನಾವು ಎಲ್ಲರನ್ನು ಪ್ಯಾಕ್ ಆಫ್ ಮಾಡಿಬಿಟ್ಟು, ಒಂದಿಷ್ಟು ಇಂಗ್ಲೀಷ್ ಕಲಿಸ್ಬಿಟ್ಟು, ಒಂದು ಡಿಗ್ರಿ ಕೊಟ್ಬಿಟ್ಟು ಅಮೇರಿಕಕ್ಕೆ ಪ್ಯಾಕ್ ಆಫ್ ಮಾಡುವಂಥ ಹೇಡಿಗಳಾಗಬಾರ್ದು. ನಮ್ಮ ದೇಶವನ್ನು ಕಟ್ಟುವಂಥ ಸ್ತ್ರೀಯರನ್ನು, ನಮ್ಮ ದೇಶವನ್ನು ಕಟ್ಟುವಂಥ ಧೀರೋದಾತ್ತ ಚರಿತರ ಪೇಟ್ರಿಯಾಟಿಕ್ ದೇಶಭಕ್ತ ಜನರನ್ನು ಪೀಳಿಗೆಯನ್ನು ತಯಾರು ಮಾಡೋದ್ರಲ್ಲಿ ನಾವು ಇಂಥ ಅದ್ಭುತ ತ್ಯಾಗಿಗಳ ಪರಂಪರೆಗೆ ನಾವು ಒಂದು ಆನರ್, ನಾವು ಒಂದು ಶ್ರದ್ಧಾಂಜಲಿ ಸಲ್ಲಿಸದಂತಾಗತ್ತೆ. ಹಾಗೆ ಆಗಲಿ ಅಂತ ಹೇಳ್ತಾ, ಈ ಭವ್ಯ ನಾಡಿನಲ್ಲಿ ಹುಟ್ಟಿದಂಥ ನಾವೆಲ್ಲರೂ ಧನ್ಯರು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ ಜೈ. ನಮಸ್ಕಾರ. ಇಷ್ಟೊತ್ತು ಕೇಳಿದಾಗ ಗೊತ್ತಾಗತ್ತೆ, ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ಅಷ್ಟೇ ಅಲ್ಲದೆ, ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ಕೂಡ ಆ ತಾಯಿಯೇ, ಆ ಹೆಣ್ಣೆ. ಹಲವಾರು ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಮೂಡಿದ್ದು, ಹಲವಾರು ದಿನ ಫೇಸ್ಬುಕ್ನಲ್ಲಿ ಕೂಡ ಕೇಳಿದ್ದು. ಆದರೆ ಕೊನೆಯಷ್ಟೊತ್ತಿಗೆ ನಾನು ನೋಡಿದಾಗ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಬಂದಿದೆ. ಪ್ರಶ್ನೆಗಳನ್ನ ಹೇಳಿ ಯಾವ್ದನ್ನು ತಗೋಬಹುದು ಅದನ್ನ ಸಮಯಾವಕಾಶದಲ್ಲಿ ನೋಡಿ ತಗೊಳ್ತೀವಿ. ಮೊಟ್ಟ ಮೊದಲನೇ ಒಬ್ರು ಕೇಳಿದ್ರು, ಪೋಸ್ಟ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನ ಸ್ಥಾಪನೆಯಾದ ನಂತರ ಯಾವ್ದಾದ್ರು ಹೆಣ್ಣು ಅಥವಾ ಇತರ ಪಾರ್ಟಿಸಿಪೇಷನ್ ಆಗಿತ್ತ ಅಂತ. ಅಮ್ಮ ಆಗ್ಲೇ ಅದಕ್ಕೆ ಉತ್ತರವನ್ನ ತುಂಬಾ ಕೊಟ್ಟಿದ್ದಾರೆ. ಹಲವಾರು ಜನ, ದುರ್ಗಾಬಾಬಿ ಇರ್ಬೋದು, ಸಿಸ್ಟರ್ ನಿವೇದಿತ ಇರಬಹುದು, ಕ್ವಿಟ್ ಇಂಡಿಯಾ ಚಳುವಳಿ ಇರ್ಬೋದು, ಹಲವಾರು ಜನ ಕೊಟ್ಟಿದ್ದಾರೆ, ಅದರದನ್ನ ನೋಡಬಹುದು. ಇನ್ನು ಇನ್ನೊಬ್ರು ಕೇಳಿದ್ರು, ಫೆಮಿನಿಸಂನ ಯಾವ ರೀತಿ ಕೌಂಟರ್ ಮಾಡಬಹುದು ಅಂತ. ಅದನ್ನ ಕೂಡ ಅಮ್ಮ ಕೊನೆಗೆ ಯಾವ ರೀತಿ ಕೌಂಟರ್ ಮಾಡಬಹುದು, ಹಕ್ಕುಗಳ ಹಿಂದೆ ಹೋಗದೆ ಯಾವ ರೀತಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಕಡೆ ಹೋಗಬೇಕು ಅಂತ ಹೇಳಿದ್ದಾರೆ. ಪ್ರಶ್ನೆಯನ್ನ ಕೇಳೋದಾದ್ರೆ, ಇಷ್ಟೆಲ್ಲಾ ಜನರ ಹೇಳಿದ್ದು ಹಲವಾರು ಜನರ ಹೆಸರು ಕೂಡ ಕೇಳಿರಲಿಲ್ಲ. ನಾವು ಯಾರ ಬಗ್ಗೆಯೂ ಕೂಡ ನಾವು ಪಠ್ಯಪುಸ್ತಕದಲ್ಲಿ ಕೇಳೂ ಇಲ್ಲ, ಓದೂ ಇಲ್ಲ. ಕಾರಣ, ನಮ್ಮ ಭಾರತ ಪುರುಷ ಪ್ರಧಾನ ರಾಷ್ಟ್ರವಾಗಿತ್ತೆ, ಸಮಾಜವಾಗಿತ್ತೆ, ಈಗಲೂ ಕೂಡ ಪುರುಷ ಪ್ರಧಾನವಾಗಿದೆಯೇ ಅನ್ನೋದು ಅಮ್ಮ? ಖಂಡಿತವಾಗಿ ಅಲ್ಲ. ಇಲ್ಲಿ ಪುರುಷ ಸ್ತ್ರೀ ಅನ್ನೋ ಒಂದು ವಿಷಯ ಬರೋದಿಲ್ಲ. ನನಗನಿಸೋದು ದೇ ಆರ್ ಟೂ ಥಿಂಗ್ಸ್. ಒಂದು, ಮುಚ್ಚಲಾಗಿದೆ, ಕನ್ಸೀಲ್ ಆಗಿದೆ. ಯಾಕೆಂದರೆ ಫೆಮಿನಿಸಮ್ ಥ್ರೈವ್ ಆಗಬೇಕಾದ್ರೆ, ಈ ವಾಮಚಿಂತನೆ ಮತ್ತು ಫೆಮಿನಿಸಮ್ ಬೆಳಿಬೇಕು ಅಂದರೆ, ಅವರು ಬರೀ ದೋಷವನ್ನೇ ತೋರಿಸ್ಬೇಕು.
ಇಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಬೇಕು. ಈ ಪ್ರಾಬ್ಲಮ್ಗೆ ನಾವು ಫೆಮಿನಿಸಮ್ ಇಂದ ನಾವು ಆನ್ಸರ್ ಕೊಡ್ತೀವಿ ಅಂತ ಹೇಳಬೇಕು. ಸೊ ಅವರ ಹೇಗೆಂದ್ರೆ ಒಂಥರ ಈ ಕಂಪ್ಯೂಟರ್ಗೆ ವೈರಸ್ ಆಂಟಿ ವೈರಸ್ ಸಾಫ್ಟ್ವೇರ್ನ ತಯಾರು ಮಾಡೋರೇ ವೈರಸ್ನ ತಯಾರು ಮಾಡ್ತಾರೆ ಅಂತ ಕೇಳಿದೆ ನಾನು. ಸೊ ವೈರಸ್ ಬಿಟ್ಟುಬಿಟ್ಟು ಆಮೇಲೆ ಆಂಟಿ ಸಾಫ್ಟ್ವೇರ್ ತರ್ತಾರೆ. ಹಾಗೆ ಇಲ್ಲದೆ ಇರುವ ಸಮಸ್ಯೆಗಳಿಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ಒಂದು 100 ಮನೆಗಳಲ್ಲಿ ಒಂದು ಮನೆಯಲ್ಲಿ ಒಂದು ಡೌರಿ ಪ್ರಾಬ್ಲಮ್ ಆಗ್ಬೋದು. ಆದರೆ ಒಂದು ಮನೆಯ ಕಥೆಯನ್ನು 100 ಮನೆಗಳ ಕಥೆ ಅಂತ ಪ್ರೊಜೆಕ್ಟ್ ಮಾಡೋದು, ಈ ಥರ ಮಾಡಿ ಮಾಡಿ ಹೆಣ್ಮಕ್ಳು ಅಂದರೆ ಕಣ್ಣೀರು, ಹೆಣ್ಮಕ್ಳು ಅಂದರೆ ಅಬಲೆಯರು, ಹೆಣ್ಮಕ್ಳು ಅಂದರೆ ಮನೇಲಿದ್ರು. ನಾವು ಇವತ್ತಿಗೂ ಹೇಳ್ತೀವಿ ನೋಡಿ, ನಮ್ಮ ಅಮ್ಮಂದ್ರು ನಾವು ಎಲ್ಲ ಹಳೆ ಕಾಲದವರು, ಹಳೆ ಕಾಲದವರು ಅಂತ. ಯಾವ ಹಳೆ ಕಾಲದವರು? ಹಳೆ ಕಾಲದವರು ಸಿಂಹಿಣಿಯರಾಗಿ ಬದುಕದಂಥವ್ರು. ಈ ಮುಸಲ್ಮಾನರ ಆಕ್ರಮಣ ಆದಮೇಲೆ ಈ ಬ್ರಿಟಿಷರ ಕಾಲದಲ್ಲಿ ಹೆಣ್ಮಕ್ಳಿಗೆ ಕಡಿಮೆ ಆಗ್ತಾ ಬಂದಾಗ ಈ ಫ್ಯೂ 100 ಇಯರ್ಸಲ್ಲಿ ಮಾತ್ರ ನಾವು ಸ್ವಲ್ಪ ದಮನವಾದಂಥವ್ರು. ಆ ಪೀರಿಯಡಲ್ಲಿ ಎಂತೆಂಥವ್ರು ಬಂದರು ಅಂತ ನಾನು ಇಷ್ಟೊತ್ತು ಹೇಳಿದ್ದೀನಿ. ಇಷ್ಟೊತ್ತು ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಂಡು ಹೇಳಿದ್ರು ನಂಗೆ ಮುಗ್ಸೋಕ್ಕಾಗಿಲ್ಲ. ಅಂದರೆ ತುಂಬ ಧೈರ್ಯ ಸ್ಥೈರ್ಯ ನಮ್ಮಲ್ಲಿತ್ತು. ಇನ್ನೊಂದು ಸೆಕೆಂಡ್ ಏನು ಅಂತಂದರೆ ಒಂದು ಕನ್ಸೀಲ್ ಆಗಿದೆ. ಇನ್ನೊಂದೇನೆಂದರೆ ನೆರೆಟಿವ್ಸ್ ಆರ್ ಕ್ರಿಯೇಟೆಡ್. ಈಗ ನಮ್ಮ ಸಿನಿಮಾಗಳಲ್ಲಿ ತಗೊಳ್ಳಿ, ಯಾವಾಗಲೂ ಸಶಕ್ತ ಮಹಿಳೆ ಅಂತಂದರೆ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಬಾಯ್ ಕಟ್ ಮಾಡಿಕೊಂಡು ಒಂಥರ ಗಂಡು ಗಂಡಾಗಿ ಮಾತಾಡಿಕೊಂಡು ಮಾಲಾಶಿ ಟೈಪ್ ಆಫ್ ಇದು ತೋರಿಸ್ತಾರೆ. ಆದರೆ ಸೀರೆ ಉಟ್ಕೊಂಡು, ಕುಂಕುಮ ಇಟ್ಕೊಂಡು, ಹೂ ಮುಡ್ಕೊಂಡು ಭಾರತೀಯ ನಾರಿಯಾಗಿ ಅವಳು ಯಾಕೆ ಸಶಕ್ತೀಕರಣವಾಗಬಾರ್ದು? ಇದೆಲ್ಲ ಸಟಲ್ ಆಗಿ ನಮ್ಮ ಮನಸ್ಸು ಮೇಲೆ ಪ್ರಭಾವ ಬೀರುತ್ತೆ. ನಾವು ಎಂಪವರ್ಡ್ ಅಂತಂದರೆ ನಮ್ಮ ಡ್ರೆಸ್ ಚೇಂಜ್ ಆಗಬೇಕು, ಎಂಪವರ್ಡ್ ಅಂದರೆ ನಾವು ಕನ್ನಡ ಮಾತಾಡಬಾರ್ದು, ಎಂಪವರ್ಡ್ ಅಂದರೆ ನಾವು ಅಮೆರಿಕಕ್ಕೆ ಹೋಗ್ಬಿಡ್ಬೇಕು ಅಂತ. ಈ ಥರದ ಒಂದು ನೆರೆಟಿವ್ ಕ್ರಿಯೇಟ್ ಮಾಡಿದ್ದಾರೆ, ನಮ್ಮಲ್ಲಿ ಇರಲಿಲ್ಲ ಅಂತ. ಇಟ್ ಇಸ್ ನಾಟ್ ಅಬೌಟ್ ಪೇಟ್ರಿಯಾರ್ಕಿ, ಇಟ್ ಇಸ್ ಅ ವೆರಿ ವೆರಿ ಬಿಗ್ ಇಂಟರ್ವೆನ್ಷನ್ ಬೈ ದ ಲೆಫ್ಟಿಸ್ಟ್ ನೆರೆಟಿವ್ಸ್. ಅದನ್ನು ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಯಾಕೆಂದರೆ ಅವರು ದೇ ನೆವರ್ ಗೋ ವಿತ್ ಫ್ಯಾಕ್ಟ್ಸ್, ದೇ ಗೋ ವಿತ್ ನೆರೆಟಿವ್ಸ್. ರೆಟರಿಕ್ ಅಷ್ಟೇ, ಚೆನ್ನಾಗಿ ಅದ್ಭುತವಾದ ಇಂಗ್ಲೀಷಲ್ಲಿ ಪಟ 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 ಅಂತ ಹೇಳಿಬಿಡ್ತಾರೆ, ನಾವು ಬೆರಗಾಗ್ಬಿಡ್ತೀವಿ. ಅದನ್ನು ಟೆಕ್ಸ್ಟ್ ಬುಕ್ಸಲ್ಲಿ ಹಾಕ್ತಾರೆ, ಮೀಡಿಯಾನಲ್ಲಿ ಹಾಕ್ತಾರೆ. ಇಷ್ಟು ವರ್ಷಗಳ ಕಾಲ ಅವರು ನಮ್ಮ ಟೆಕ್ಸ್ಟ್ ಬುಕ್ಸನ್ನು, ಮೀಡಿಯಾನ ತುಂಬ ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ, ಮತ್ತು ಸಿನಿಮಾಗಳ ಮೇಲೆ, ರಂಗಭೂಮಿ ಮೇಲೆ ಕೂಡ ಅಷ್ಟೇ. ಲೆಫ್ಟಿಸ್ಟ್ ನೆರೇಟಿವ್, ಮಾತಿತ್ತರೆ ಸ್ತ್ರೀನ ಅಳಿಸೋದು, ಅಳಿಸೋದು, ಅಳಿಸೋದು. ಯಾವ ಸಿನಿಮಾ ನೋಡಿ, ಎಲ್ಲಿ ನೋಡಿ, ಅವಳು ಅಳಬೇಕು, ಅವಳ ರಕ್ಷಣೆಗೆ ಒಬ್ಬ ಪುರುಷ ಬರಬೇಕು. ಸೊ ಹೂ ಇಸ್ ಪೇಟ್ರಿಯಾರ್ಕಲ್? ದ ಲೆಫ್ಟಿಸ್ಟ್ ನೆರೇಟಿವ್ ಇಸ್ ಪೇಟ್ರಿಯಾರ್ಕಲ್. ನಾವೆಲ್ಲ ಪೇಟ್ರಿಯಾರ್ಕಲ್ಲು, ಅವ್ರು ಪೇಟ್ರಿಯಾರ್ಕಲ್ಲು, ಆದರೆ ನಮ್ಮನ್ನು ಪೇಟ್ರಿಯಾರ್ಕಲ್ ಅಂತ ಕರೀತಾರೆ. ಅಲ್ಲೊಬ್ಬ ಸನ್ಯಾಸಿನೋ ಒಬ್ಬ ಗಂಡನ್ನೋ ಕೆಟ್ಟದಾಗಿ ತೋರಿಸ್ತಾರೆ, ನಾವು ಪೇಟ್ರಿಯಾರ್ಕಲ್ ಅಂತ ಬಿಂಬಿಸ್ತಾರೆ. ಆ್ಯಕ್ಚುಲಿ ಪೇಟ್ರಿಯಾರ್ಕಿ ಇರೋದು ಅವ್ರ ಮನಸ್ಸಿನಲ್ಲಿ. ನಮ್ಮಲ್ಲಿ ಅಡಿಯ ಸಂತಾನ ಪದ್ಧತಿ ಇತ್ತು, ನಮ್ಮಲ್ಲಿ ಮೇಟ್ರಿಯಾರ್ಕಿ ಇತ್ತು, ನಮ್ಮಲ್ಲಿ ಸ್ತ್ರೀಯನ್ನ ತಾಯಿ ಅಂತೀವಿ, ನಮಸ್ಕಾರ ಮಾಡ್ತೀವಿ. ಸೊ ದ ನೆರೇಟಿವ್ ಇಸ್ ರಾಂಗ್, ಮಿಸ್ಲೀಡಿಂಗ್ ನೆರೇಟಿವ್. ಎಲ್ಲವನ್ನು ಮಿಸ್ಲೀಡ್ ಮಾಡಿ ತೋರಿಸಿದ್ದಾರೆ, ಇರುವ ಫ್ಯಾಕ್ಟ್ಸನ್ನು ಕನ್ಸೀಲ್ ಮಾಡಿದ್ದಾರೆ, ಯಾಕೆಂದರೆ ಅವ್ರಿಗೆ ಅನುಕೂಲ ಆಗೋದಿಲ್ವಲ್ಲ. ಸೊ ಫಸ್ಟ್ ಕಮ್ ಔಟ್ ಆಫ್ ದಟ್, ಇದು ಆ ಒಂದು ಭ್ರಾಂತಿಯಿಂದ ಆಚೆ ಬರಬೇಕು. ಪ್ಲೀಸ್ ಕೌಂಟರ್ ದೀಸ್ ಲೆಫ್ಟಿಸ್ಟ್ ನೆರೆಟಿವ್ಸ್ ವಿತ್ ಫ್ಯಾಕ್ಟ್ಸ್. ಫ್ಯಾಕ್ಟ್ಸ್ ಇದೆ, ಸ್ವಲ್ಪ ಕಷ್ಟ. ನಾನು ಇಷ್ಟು ಸಂಗ್ರಹ ಮಾಡೋಕ್ಕೆ ತುಂಬ ತಲೆ ಕೆಡಿಸ್ಕೊಂಡಿದ್ದೀನಿ, ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಸಿಕ್ಕೋಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ. ಸರ್ಚ್ ಮಾಡಿ 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 ಸಿಕ್ಕ ಪುಸ್ತಕಗಳು ಹೀಗೆ ಒಂದು ಮಟ್ಟಕ್ಕೆ ಸಹಾಯ ಆಗೋದು ಅಂದರೆ ನಮ್ಮ ರಾಷ್ಟ್ರೋತ್ಥಾನದ ಬಾಲಭಾರತಿ ಸೀರೀಸು. ಅದರಲ್ಲಿ ಎಲ್ಲ ಮಹಾತ್ಮರ ಬಗ್ಗೆ ಸ್ವಲ್ಪ ಸ್ವಲ್ಪ ಆದರೂ ನಮಗೆ ಮಾಹಿತಿ ಸಿಕ್ಕತ್ತೆ. ಆ ಸ್ವಲ್ಪ ಮಾಹಿತಿ ಇಟ್ಕೊಂಡು ಮತ್ತೆ ನಾವು ತುಂಬ ರಿಸರ್ಚ್ ಮಾಡಬೇಕು. ಯಾವುದೋ PhD ಥೀಸಿಸ್ ಇರುತ್ತೆ, ಎಲ್ಲೋ ಯಾರೋ ಬರೆದಿರ್ತಾರೆ. ತುಂಬ ಜನ ನನ್ನ ಕೇಳ್ತಾರೆ ಎಲ್ಲಿ ಸಿಕ್ಕತ್ತೆ ಮಾಹಿತಿ ಅಂತ. ಅದಕ್ಕೆ ಹೇಳ್ತಾ ಇದ್ದೀನಿ, ವೇದಿಕೆ ಮೇಲೆ ತುಂಬ ಕಷ್ಟಪಡಬೇಕಾಗತ್ತೆ. ಕಷ್ಟಪಟ್ಟು ತಕ್ಷಣ ಬರೆದಿಡಿ, ಅಥವಾ ನಿಮಗೆ ಬರೆಯೋಕ್ಕೆ ಬರಲ್ಲ ಅಂದರೆ ನಮಗೆ ಕೊಡಿ, ನಮ್ಮ ದಿಶಾ ಅವ್ರಿಗೆ ಕೊಡಿ. ಅವರೆಲ್ಲ ಫಸ್ಟ್ ಕ್ಲಾಸಾಗಿ ಮಾತಾಡ್ತಾರೆ, ಹೇಳ್ತಾರೆ. ನಾವು ವಿ ಶುಡ್ ಟಾಕ್ ಅಬೌಟ್ ದಿಸ್. ಝಾನ್ಸಿ ರಾಣಿ ಕತೆ ಕೇಳ್ತಾರೆ ಹಿಂಗೆ ಕೂತ್ಕೊಳ್ತೀವಿ, ಯಾರು ಮಲ್ಕೊಂಡು ಕೇಳೋಕ್ಕಾಗೋದಿಲ್ಲ. ನಮ್ಮ ಓಬವನ್ ಬಗ್ಗೆ ಕೇಳಿದ್ರೆ ಹಿಂಗಾಗ್ತೀವಿ. ಸೊ ನಾವು ವಿ ಶುಡ್ ಚೇಂಜ್ ದ ನೆರೇಟಿವ್. ಇಟ್ ಶುಡ್ ಬಿ ಅ ಒರಿಜಿನಲ್ ನೆರೇಟಿವ್. ನಿಜವಾದ ವೀರರನ್ನು ವೀರರು ಅಂತ ಕರಿಬೇಕು, ನಿಜವಾದ ಹೇಡಿಗಳನ್ನು ಹೇಡಿಗಳು ಅಂತ ಕರಿಬೇಕು. ಹೇಡಿಗಳನ್ನು ಹಾಯಾಗಿ ತನ್ನ ಡ್ರೆಸ್ಸನ್ನು ಶಿಪ್ಪಲ್ಲಿ, ಭಾರತೀಯರ ಟ್ಯಾಕ್ಸ್ ಪೇಯರ್ಸ್ ಮನಿನಲ್ಲಿ ಶಿಪ್ಪಲ್ಲಿ ಲಂಡನ್ ಕಳಿಸ್ಬಿಟ್ಟು ಅಲ್ಲಿ ಡ್ರೈ ಕ್ಲೀನ್ ಮಾಡಿ ಹಾಕ್ಕೊಳ್ತಾ ಇದ್ದಂಥ ನಮ್ಮ ಮೊದಲ ಪ್ರಧಾನ ಮಂತ್ರಿಯ ಅಂತಹ ಒಂದು ಆರೋಗೆಂಟ್ ಪೀಪಲಿಂದಾಗಿ ನಮ್ಗೆ ಏನಾಗಿದೆ, ನಮಗೆ ಫ್ಯಾಕ್ಟ್ಸ್ ಗೊತ್ತಾಗ್ತಾ ಇಲ್ಲ. ವಿ ಶುಡ್ ಬಿಕಮ್ ಬೋಲ್ಡ್ ಎನಫ್ ಟು ಕೌಂಟರ್ ದಿಸ್ ನಾನ್ಸೆನ್ಸ್. ನಾವು ನಿಜವಾದ ತ್ಯಾಗಿಗಳನ್ನು, ನಿಜವಾದ ಮಹಾತ್ಮರನ್ನು ಅವರ ಬಗ್ಗೆ ತಿಳ್ಕೊಳ್ತಾ ಹೇಳ್ತಾ 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 ಘಂಟಾಘೋಷವಾಗಿ ಸಾರಬೇಕು. ಅವ್ರು ಹೇಗೆ ಪ್ರಾಣನೇ ಕೊಟ್ಟರು, ನಾವು ಸ್ವಲ್ಪ ಸಮಯ ಕೊಡೋಕ್ಕಾಗಲ್ವಾ, ಸ್ವಲ್ಪ ಮಾತಾಡೋಕ್ಕಾಗಲ್ವಾ, ಮಾಡಬೇಕಾಗತ್ತೆ. ಸೊ ಇಟ್ ಇಸ್ ಆಲ್ ಎ ಮ್ಯಾಟರ್ ಆಫ್, ಒಂದು ಮುಚ್ಚಿಡಲಾಗಿದೆ, ಎರಡನೇದು ಅದನ್ನು ವಿಕೃತಗೊಳಿಸಲಾಗಿದೆ. ಈ ಎರಡರ ಒಂದು ಶಾಪದಿಂದ ನಾವು ಆಚೆ ಬಂದರೆ ನಮಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ, ಇದು ಭವ್ಯವಾದ ದೇಶ, ಇದು ಧೀರ ವೀರರ ದೇಶ. ಎಲ್ಲ ಕಾಲದಲ್ಲೂ ಸ್ತ್ರೀಯರು ಪುರುಷರಷ್ಟೇ ಆಕ್ಟಿವ್ ಆಗಿದ್ದರು. ಒಂದು ಮಟ್ಟಕ್ಕೆ ಸ್ತ್ರೀಯರು ಸೋಷಿಯಲ್ ಸ್ಪೇಸ್ಗಿಂತ ಮನೆಯೊಳಗೆ ಜಾಸ್ತಿ ಆಕ್ಟಿವ್. ಯಾಕೆಂದರೆ ಆಗ 10 ಮಕ್ಕಳು 14 ಮಕ್ಕಳು ಪಾಪ್ಯುಲೇಷನ್ ತುಂಬ ಕಡಿಮೆ ಇತ್ತು ಆವಾಗ. ಹಾಗಾಗಿ ಮಕ್ಕಳು ಮರಿ ಜಾಸ್ತಿ, ಜಾಯಿಂಟ್ ಫ್ಯಾಮಿಲೀಸಲ್ಲಿ ಕೆಲಸ ಜಾಸ್ತಿ, ಆ ಸಂದರ್ಭದಲ್ಲಿ ಪ್ರೆಷರ್ ಜಾಸ್ತಿ ಇದ್ದದ್ರಿಂದ ದೇ ಗೇವ್ ಮೋರ್ ಟೈಮ್ ಟು ಹೋಮ್ ಮೇಕಿಂಗ್. ಬಟ್ ನಾಟ್ ದಟ್ ದೇ ವರ್ ನೆವರ್ ದೇರ್ ಇನ್ ದ ಸೋಷಿಯಲ್ ಸ್ಪೇಸ್. ಆದರೆ ಪುರುಷರ ಕೆಲಸನೇ ಆಚೆ ಜಾಸ್ತಿ ಇದ್ದದ್ರಿಂದ ಅವರು
ಹೆಚ್ಚು ಕಾಣ್ತಾ ಇದ್ರು. ಬಟ್ ಈಗ ಕಾಣದೇ ಇರುವ ಸ್ತ್ರೀಯರನ್ನ ಕಾಣೋ ಹಾಗೆ ಮಾಡ್ಬೇಕು ನಾವು. ವೀರ ನಾರಿಯರ ಚರಿತ್ರೆಯನ್ನ ದಿಶಾ ವಾಲಂಟಿಯರ್ಸ್ ಎಲ್ಲ ಮಾಡಿ ಲೆಟ್ ಅಸ್ ಡೂ ಅ ಲಾಟ್ ಆಫ್ ರಿಸರ್ಚ್, ಎಲ್ಲ ಪಬ್ಲಿಕ್ ಸ್ಪೇಸ್ ಅಲ್ಲಿ ಹಾಕ್ಬೇಕು, ಎಲ್ಲರಿಗೂ ಗೊತ್ತಾಗ್ಬೇಕು, ಎಲ್ಲ ಕಡೆ ಹರಡಬೇಕು ನಾವು. ತನ್ ಮೂಲಕ ಆ ಮಹಾ ಸ್ತ್ರೀಯರಿಗೆ ನಾವು ನಮ್ಮ ಶ್ರದ್ಧಾಂಜಲಿಯನ್ನ ಸಮರ್ಪಿಸ್ಬೇಕು. ತುಂಬಾ ಅದ್ಭುತವಾದಂತ ಉತ್ತರ ಅಮ್ಮ. ನಮ್ಮ ದೇಶದ ಹೆಣ್ಣು ಮಕ್ಕಳು ಅಥವಾ ಮಹಿಳೆಯರು ಕುಟುಂಬ ನಿರ್ವಹಣೆಗೂ ಸೈ, ರಾಷ್ಟ್ರ ನಿರ್ಮಾಣಕ್ಕೂ ಸೈ ಅಂತ ಅನ್ನೋದನ್ನ ತುಂಬಾ ಅದ್ಭುತವಾಗಿ ಹೇಳಿದ್ದೀರಿ. ಇನ್ನು ಹಲವಾರು ಪ್ರಶ್ನೆಗಳು ಬಂದಿತ್ತು, ಅದನ್ನ ಮೋಸ್ಟ್ಲಿ ಸಮಯಾವಕಾಶದ ಅಭಾವದಿಂದ ಫೇಸ್ಬುಕ್ ಅಲ್ಲೇ ಆನ್ಸರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರು. ಇಷ್ಟೊತ್ತು ಕೂಡ ಅದ್ಭುತವಾಗಿ ನಮ್ಗೆ ಒಂದು ರೀತಿಯ ಒಂದು ತ್ಯಾಗ ಮತ್ತು ಶೌರ್ಯ ಎರಡನ್ನೂ ತೋರಿಸಿ ಹೇಗೆ ನಾವು ರಾಷ್ಟ್ರ ಭಕ್ತಿಯಲ್ಲೂ ಇರಬೇಕು, ಕುಟುಂಬದ ಒಂದು ನಿರ್ವಹಣೆಗೂ ಇರಬೇಕು ಅಂತ ತೋರಿಸ್ಕೊಟ್ಟಂತ ಡಾಕ್ಟರ್ ವಿ ಬಿ ಆರತಿ ಅವ್ರಿಗೆ ನಮ್ಮ ಅನಂತಾನಂತ ಧನ್ಯವಾದಗಳು. ಇದೇ ರೀತಿ ನಮ್ಗೆ ಅಲ್ಲಿ ನೀವು ಹೇಳ್ತಾ ಇದ್ದಂತೆ ಹಲವಾರು ಜನ ಪ್ರೇರಣೆ ಕೊಡ್ತಾ ಇದ್ರು ಅಲ್ಲಿಯ ಜನರಿಗೆ ದೇಶಭಕ್ತಿಗೆ ಅನ್ನೋ ರೀತಿಯಲ್ಲಿ, ನೀವು ಕೂಡ ಇಲ್ಲಿ ಹಲವಾರು ಜನ ಸಾವಿರಾರು ಜನರಿಗೆ ಅದೇ ರೀತಿ ಕೊಡ್ತೀರಿ ಅಂತ ಭಾವಿಸ್ತೀನಿ. ಧನ್ಯವಾದಗಳು. ಇನ್ನು ಇಂದಿನ 7ನೇ ದಿನದ ಒಂದು ಅಭಿಯಾನದ ಸಂಜೆಯ ಸರಣಿ ಮುಗಿದಿದೆ, ಅದನ್ನ ನಾಳೆ ಏನಿದೆ ಹಾಗಿದ್ರೆ? ಈ ಅಭಿಯಾನದಲ್ಲಿ ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ಎರಡು ಭಾಗ. ಮೊದಲನೇದು ಬೆಳಗ್ಗೆ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳಿಗೆ ಇರುವಂತಹ ಒಂದು ಭಾಗ, ಇನ್ನೊಂದು ಸಂಜೆ ಉಪನ್ಯಾಸ ಸರಣಿ. ನಾಳೆ ಬೆಳಗ್ಗೆ ಸ್ಟೂಡೆಂಟ್ಸ್ಗಳಿಗೆ ಏನಿದೆ ಅಂತ ಮೊದಲು ನೋಡೋಣ. ಎಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿದಿನ ಬೆಳಗ್ಗೆ 11ರಿಂದ 12 ಗಂಟೆ ಬೇರೆ ಬೇರೆ ಕಾಲೇಜ್, ಇಡೀ ರಾಜ್ಯದ ಬೇರೆ ಬೇರೆ ಊರಿನಿಂದ ಬೇರೆ ಬೇರೆ ಕಾಲೇಜ್ ಮತ್ತು ಸ್ಕೂಲ್ನಿಂದ ಮಕ್ಕಳು ಬಂದು ಪರ್ಫಾರ್ಮೆನ್ಸ್, ಅವರ ಪ್ರತಿಭೆಯನ್ನು ತೋರಿಸ್ತಾರೆ ದೇಶಭಕ್ತಿಯ ಆಧಾರಿತವಾಗಿ. ನಾಳೆ ಮುಖ್ಯವಾಗಿ ಮದನ್ ಮೋಹನ್ ಮಾಲವೀಯ ಅವರ ಸುತ್ತಮುತ್ತ ಕೇಂದ್ರಿತವಾಗಿಟ್ಟುಕೊಂಡು ಹಲವಾರು ಕಾರ್ಯಕ್ರಮಗಳು, ಅದರಲ್ಲಿ ನೃತ್ಯವಿರುತ್ತೆ, ಗಾಯನವಿರುತ್ತೆ, ಭಾಷಣವಿರುತ್ತೆ, ಕಥೆಯ ನಿರೂಪಣೆ ಇರುತ್ತೆ, ಮತ್ತು ಒಂದು ಅನ್ಸಂಗ್ ಹೀರೋ ಎಲೆ ಮರೆ ಕಾಯಿ ಅಂತ ಇವತ್ತು ಹಲವಾರು ಜನರನ್ನು ನೋಡಿದ ಹಾಗೆ ಅವರ ವಿಚಾರವಾಗಿ ಕೂಡ ತಿಳ್ಕೊಳ್ಳೋದಿರುತ್ತೆ. ಇಷ್ಟೇ ಅಲ್ಲದೆ ಈಗ 6 ದಿನ ನೋಡಿರೋರ್ಗೆ 7 ದಿನ ನೋಡಿರೋರ್ಗೆ ನಾಳೆ 8ನೇ ದಿನ ಒಂದು ಅದ್ಭುತವಾದ ಒಂದು ಸರ್ಪ್ರೈಸ್ ಕಾಯ್ತಾ ಇದೆ. ಅದು ಯಾವುದು ಅಂದ್ರೆ ನಮ್ಗೆಲ್ಲರಿಗೂ ಅಲ್ಲೇ ಕಾಣಿಸ್ತಾ ಇದೆ, ಸ್ಪೆಷಲ್ ಇಂಟರಾಕ್ಷನ್ ವಿತ್ ಸ್ಟೂಡೆಂಟ್ಸ್. ನಮ್ಗೆ ಫೋಟೋ ನೋಡಿದ ತಕ್ಷಣ ಗೊತ್ತಾಗತ್ತೆ ಮಂಗಳಯಾನ್ ಭಾರತದ ಹಿರಿಮೆಯನ್ನ ಇಡೀ ಜಗತ್ತಿನಲ್ಲಿ ಹರಡದಂತ ಇಸ್ರೋ ಸಂಸ್ಥೆಯ ಎಕ್ಸ್ ಚೇರ್ಮನ್ ಪದ್ಮಭೂಷಣ್ ಡಾಕ್ಟರ್ ರಾಧಾಕೃಷ್ಣನ್ ಅವರು ಸ್ಟೂಡೆಂಟ್ಸ್ ಜೊತೆ ಇಂಟ್ರಾಕ್ಟ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಆದ್ರೆ ಸ್ಟೂಡೆಂಟ್ಸ್ ಜೊತೆ ಇಂಟ್ರಾಕ್ಟ್ ಮಾಡ್ಲಿಕ್ಕೆ ಬರ್ತಾರೆ ಅಂದ ತಕ್ಷಣ ಬರೀ ಸ್ಟೂಡೆಂಟ್ಸ್ ಬರೋದಲ್ಲ, ನಾವೆಲ್ಲರೂ ಬರಬೇಕು. ಅವರ ಜೀವನದಿಂದ, ಅವರ ಸಂವಾದದಿಂದ ನಾವು ಕೂಡ ಪ್ರೇರಣೆ ಪಡಿಬೇಕು. ಸೊ ಎಲ್ಲರೂ ಕೂಡ 11 ಗಂಟೆ ಎಕ್ಸಾಕ್ಟ್ ಆಗಿ ಬನ್ನಿ, ಯಾಕಂದ್ರೆ ಇಸ್ರೋ ಅವರು ಅಂತಂದಾಗ 11 ಅಂದ್ರೆ 11 ಅಲ್ಲ, ಆ ದೃಷ್ಟಿಯಲ್ಲಿ ಬರಬೇಕು ಅಂತ ಕೇಳ್ಕೊತೀನಿ. ಇನ್ನು ನಾಳೆ ಸಂಜೆಯ ಕಾರ್ಯಕ್ರಮ, ಇಲ್ಲಿವರೆಗೂ ನಾವು ನೋಡಿದಾಗ 1857ರಿಂದ 1947ರವರೆಗೂ ಬಂದು ಸ್ವಾತಂತ್ರ್ಯ ಸಿಕ್ತು. ನಮಗೆ ಅತ್ಯಂತ ಹೆಚ್ಚು ಖುಷಿಯಾಗಿರುವಂತಹ ಒಂದು ಸಂದರ್ಭ ಆಗಸ್ಟ್ 15. ಆದರೆ ಅಖಂಡ ಭಾರತದ ಒಂದು ಭಾಗವಾಗಿದ್ದಂಥದ್ದು ನಮ್ಮ ಕೈ ಮೀರಿ ಹೋದಂಥದ್ದು, ನಮ್ಮ ಕೈ ಬಿಟ್ಟು ಹೋದಂಥದ್ದು. ಸೊ ಅದರ ಬಗ್ಗೆ ತಿಳ್ಕೊಳ್ಳೋಣ, ಆ ಒಂದು ಕರಾಳ ದಿನದ ಬಗ್ಗೆ ತಿಳ್ಕೊಳ್ಳೋಣ, ಅದರ ಬಗ್ಗೆ ಎಷ್ಟರ ಮಟ್ಟಿಗೆ ನಮ್ಮ ದೇಶಕ್ಕೆ ಹಾನಿಯಾಯಿತು, ಈಗ ಇವತ್ತು ಕೂಡ ಅದರಿಂದ ಯಾವ ಮಟ್ಟಕ್ಕೆ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಮಾರನೇ ನಾಳೆ ಸಂಜೆ 6 ಗಂಟೆ ಇದೇ ಸಮಯಕ್ಕೆ ಹೆಚ್ಚು ಹೆಚ್ಚು ಜನ ಬರಬೇಕು. ಟ್ರಾಜಿಕ್ ಸ್ಟೋರಿ ಆಫ್ ಪಾರ್ಟಿಷನ್, 1947ನ ಆ ಪಾರ್ಟಿಷನ್ ಬಗ್ಗೆ ಮಾತಾಡ್ಲಿಕ್ಕೆ ಶ್ರೀ ರಾಮ್ ಮಾಧವ್ ಥಿಂಕರ್ ಅಂಡ್ ಆಥರ್, ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಬೋರ್ಡ್ ಆಫ್ ಗವರ್ನರ್ಸ್ ಇಂಡಿಯಾ ಫೌಂಡೇಶನ್ ಅಲ್ಲಿ ಕೂಡ ಅವರು ಮೆಂಬರ್ ಆಗಿದ್ದಾರೆ. ಇವರು ಅತ್ಯದ್ಭುತವಾಗಿ ಈ ವಿಚಾರವನ್ನ ಮಂಡಿಸ್ತಾರೆ. ಆದ್ರಿಂದ ನಿಮ್ಗೆಲ್ಲರಿಗೂ ಕೂಡ ಕಳಕಳಿಯಿಂದ ಕೇಳ್ಕೊತೀನಿ, ದಯವಿಟ್ಟು 6 ಗಂಟೆ ಸಮಯಕ್ಕೆ ಎಲ್ಲರೂ ಲಾಗಿನ್ ಆಗೋಣ, ಹೆಚ್ಚು ವಿಷಯ ತಿಳಿಸೋಣ, ಈ ವಿಚಾರವನ್ನ ಹೆಚ್ಚು ಹರಡೋಣ, ಮೈ ಭಾರತ್ ಕ್ಯಾಂಪೇನ್ನ ಎಲ್ಲರೂ ಕೂಡ ಸಫಲ ಮಾಡೋಣ. ಧನ್ಯವಾದ.